ವೆಟರಿನೇರಿಯನ್ ಆಗಬೇಕಂತ ಯೂಶಲಿ ಈ ಥರ ಆಯ್ಕೆಗಳು ಹೇಗಾಗುತ್ತವೆ ಅದು ಈಗ ನೀವು ಡಾಕ್ಟರ್ ಆಗೋದು ಈಸಿ ವೆಟರಿನೇರಿಯನ್ ಆಗೋದು ಕಷ್ಟ ಹೌದಾ ಹೌದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅರವತ್ತು ಜನ ಮಾತ್ರ ಸೆಲೆಕ್ಟ್ ಆಗ್ತಾ ಇದ್ರು ಅಯ್ಯೋ ರೈತರ ಮಕ್ಕಳಿಗೆ ಅದು ಸೇರೋದು ಸುಲಭ ಆಲ್ ಮೆಡಿಸಿನ್ ಸರ್ ಸೇಮ್ ಫಿಜಿಯಾಲಜಿ ಸೇಮ್ ಅನಾಟಮಿ ಸೇಮ್ ಎಲ್ಲ ಅಷ್ಟೇ ಇರುತ್ತೆ ವೆಟ್ ಕೋರ್ಸ್ ಕಂಪ್ಲೀಟ್ ಮಾಡಬೇಕಂದ್ರೆ ಎಷ್ಟು ಹಣಕಾಸು ಬೇಕಾಗುತ್ತೆ ನೋ ಡೊನೇಷನ್ಸ್ ಈ ವೆಟ್ ಆಗಬೇಕು ಅನ್ನೋದು ಇಟ್ ಇಸ್ ನಾಟ್ ಒನ್ ಆಫ್ ದ ಕೂಲೆಸ್ಟ್ ಪ್ರೊಫೆಷನ್ ಏನಿರುತ್ತೆ ಸರ್ ಎಂಟ್ರಿ ಲೆವೆಲ್ ಸ್ಯಾಲ್ರಿ

ಎಸ್ ಈ ಮನುಷ್ಯ ಪ್ರಾಣಿ ಕಡೆಯಿಂದ ಈ ಪಶು ವೈದ್ಯರಿಗೆ ಜಸ್ಟ್ ಕ್ಯೂರಿಯಸ್ಗೆ ಆತ್ಮೀಯ ಸ್ವಾಗತ ಯಾಕೆಂದರೆ ನಿಮ್ಮ ಹಿಂದೆ ಬಹಳ ದೊಡ್ಡ ಒಂದು ಸಾಧನೆ ಅಂದರೆ ಆಲ್ಮೋಸ್ಟ್ ಇವತ್ತು ಯು ಆರ್ ಎರಡು ಸಿಕ್ಸ್ ಎರಡು ಸಿಕ್ಸರ್ ಎತ್ತಿದ್ದೀರಾ ಏಜಲ್ಲಿ ಆಟ್ ಸಿಕ್ಸ್ಟಿ ಸಿಕ್ಸ್ ಟುಡೇ ಹಿಯರ್ ಯು ಆರ್ ರಿಟೈರ್ಡ್ ಪಶುವೈದ್ಯರು ಜಾಯಿಂಟ್ ಡೈರೆಕ್ಟರ್ ಆಗಿ ರಿಟೈರ್ ಆದ್ರಿ ಅದು ಕರ್ನಾಟಕ ಗೌರ್ಮೆಂಟ್ ಒಂದು ಇದರಲ್ಲಿ ಆ ಅಡಿಯಲ್ಲಿ ಅಲ್ವಾ ಸೊ ವಿತ್ ತರ್ಟಿ ನೈನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಹತ್ತೊಂಬತ್ತು ಊರುಗಳ ಒಂದು ಸುತ್ತಾಟ ಫೈನಲ್ ರಿಟೈರ್ ಆಗೋ ಹೊತ್ತಿಗೆ ಹೆಬ್ಬಾಳಲ್ಲಿರುವಂಥ ವಿ ಟಿ ಕ್ಯಾಂಪಸಿಂದ ಇದಾದ್ರಿ ಹೇಗಿದ್ದೀರಾ ಸರ್ ಸೂಪರ್ ಮೇಡಮ್ ಚೆನ್ನಾಗಿದ್ದೀರಾ ಮೊದಲನೇದಾಗಿ ನೀವೇ ಹೇಳ್ದಂಗೆ ಪೊಸಿಷನಿಂದ ನಿವೃತ್ತಿ ಹೊಂದ್ಬೋದೇ ಹೊರತು ಒಂದ್ಸರ್ತಿ ಕಸಬು ಅಂತ ಹಿಡಿದ ಮೇಲೆ ಆ ಕಸಬಿಂದ ಸಾಯೋವರೆಗೂ ವೃತ್ತಿ ಅನ್ನೋದು ಇಲ್ಲವೇ ಇಲ್ಲ ಸೊ ಡಾಕ್ಟ್ರು ಇವತ್ತು ಎಲ್ಲಿಂದ ಬರ್ತಾ ಇದ್ದೀರಾ ಹೇಗಿದ್ದೀರಾ ಸೊ ನಾವು ಈಗ ನಾವು ನಮ್ಮ ಮನೆ ಇರೋದು ಹೆಬ್ಬಾಳದಲ್ಲಿ ನಾವು ಹುಟ್ಟಿ ಬೆಳೆದದ್ದೆಲ್ಲ ಮಾಗಡಿ ತಾಲೂಕಿನಲ್ಲಿ ಒಂದು ಸಣ್ಣ ಗ್ರಾಮ ಅದು ಬಿಸ್ಕೂರ್ ಅಂತ ಒಂದು ಊರಿದೆ ಮಾಗಡಿ ತಾಲೂಕಿನ ಅಲ್ಲಿ ನಾವು ಹುಟ್ಟಿ ಆ ಅನಂತರ ನಮ್ದು ಎಜುಕೇಷನ್ ಆದದ್ದು ಪ್ರೈಮರಿ ಪ್ರೈಮರಿಕೂಲ್ ಎಜುಕೇಷನ್ ಅಲ್ಲೇ ಮಾಗಡಿ ತಾಲೂಕಿನಲ್ಲಿ ಆಯಿತು ಆಮೇಲೆ ನಂದು ಪಿ ಯು ಎಜುಕೇಶನ್ ತುಮಕೂರಿನಲ್ಲಿ ನಾನು ಗ್ರಾಜುಯೇಷನ್ ವೆಟರ್ನರಿ ಪ್ರೊಫೆಷನಲ್ ಕೋರ್ಸ್ ಮಾಡಿದ್ದು ಬೆಂಗಳೂರಿನಲ್ಲಿ ಅದು ಮುಗಿದ ತಕ್ಷಣ ಉತ್ತರ ಕರ್ನಾಟಕಕ್ಕೆ ಹೋದು ಅಲ್ಲೇ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಅಲ್ಲೇ ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀವಿ ನಾನು ಮದುವೆ ಮಾಡಿಕೊಂಡಿದ್ದು ಅಲ್ಲೇ ಉತ್ತರ ಕರ್ನಾಟಕದ ನಮ್ಮ ಶ್ರೀಮತಿಯವರು ಉತ್ತರ ಕರ್ನಾಟಕದವರು ಸೊ ನಂತರ ಬೆಂಗಳೂರು ಬಂದು ಸೇರಿಕೊಂಡು ಎರಡು ಸಾವಿರ ಒಂದನೇ ಇಸ್ವಿನಲ್ಲಿ ಅಲ್ಲಿಂದ ನಂತರದಲ್ಲಿ ಇಲ್ಲೇ ವಾಸ ಇಲ್ಲಿ ನಮ್ಮ ಮನೆ ಇದೆ ಹೆಬ್ಬಾಳ ಏರಿಯಾದಲ್ಲಿ ನಮ್ಮ ಮನೆ ಇದೆ ಸೊ ಈಗ ತಮ್ಮಲ್ಲಿ ಬರಬೇಕಾದ್ರೆ ಅಲ್ಲಿಂದ ಬಂದದ್ದು ವೆರಿ ನೈಸ್ ಡಾಕ್ಟರ್ ಆಗಿ ವೃತ್ತಿನಲ್ಲಿ ದಿನ ಡ್ಯೂಟಿನಲ್ಲಿ ಇದ್ದಾಗ ಒಂದಷ್ಟು ರೂಟೀನ್ ಅಂತ ಇರುತ್ತೆ ಅದನ್ನ ಸೈಡ್ ಇಟ್ಟರೆ ಯಾಕಂದ್ರೆ ಇಷ್ಟೊಂದು ಪ್ರಾಣಿಗಳು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಇಲ್ಲಿವರೆಗೂ ಎಷ್ಟು ಪ್ರಾಣಿ ನೋಡಿದೀರಾ ಸರ್ ಕೌಂಟ್ಲೆಸ್ ನಂಬರ್ಸ್ ಹೇಳಕ್ಕೆ ಬರೋದಿಲ್ಲ ನಾವು ಹೇಗೆ ಅಂತಂದರೆ ಆಲ್ಮೋಸ್ಟು ಎರಡು ಸಾವಿರದ ಎಂಬ ಸ ನೈನ್ಟೀನ್ ಏಯ್ಟಿ ಒನ್ ನಾವು ಜಾಯ್ನ್ ಅದ್ದು ಏಯ್ಟಿ ಒನ್ನಿಂದ ಟೂ ತೌಸಂಡ್ ಏಯ್ಟೀನ್ ತನಕ ಮಿನಟ್ ಬಿಲ್ಲಿ ನಾವು ಒಂದು ದಿವಸ ರಜೆ ತೊಗೊಂಡಿಲ್ಲ

ಹಂಗೇ ರುಟೀನ್ ಅಂತ ಏನಿಲ್ಲ ಇವತ್ತಿಗೆ ಆಸ್ ಡಾಕ್ಟರ್ ಬಿಕಾಸ್ ಒಂದು ಕುತೂಹಲ ಇರುತ್ತೆ ಇಷ್ಟೆಲ್ಲ ಪೇಶೆಂಟ್ಸು ಡಿಸೀಸಸ್ಸು ಆ ದಿನ ಬೆಳಗಾದರೆ ಒಂದು ಸಂಶೋಧನೆ ಅಲ್ವಾ ಇವತ್ತು ಏನು ಕೇಸಸ್ ಬರುತ್ತೋ ಇವತ್ತು ಏನೇನು ತಲೆನೋವುಗಳು ಅಂತ ನೀವು ತಲೆನೋವು ಅಂತ ನೋಡೋಲ್ಲ ಬಟ್ ಆದರೂ ಎಲ್ಲವನ್ನು ಸೊಲ್ಯೂಷನ್ ಓರಿಯೆಂಟೆಡ್ ಅಪ್ರೋಚಲ್ಲಿ ನೋಡೋಕ್ಕೆ ಟ್ರೈ ಮಾಡ್ತೀರಿ ಅದೆಲ್ಲ ದಿನ ಶುರು ಹಾಕೋ ಮುಂಚೆ ಒಂದು ನಿಮ್ದೇ ಆದಂಥ ರುಟೀನ್ ಅಂತ ಏನಾರು ಇದೆಯಾ ಮೆಡಿಟೇಷನ್ ಮಾಡ್ತೀರಾ ಅಥವಾ ಡಾಕ್ಟರ್ ಆಗಿ ನಿಮ್ಮ ವೈಯಕ್ತಿಕ ಜೀವನ ಹೇಗಿದೆ ನಮ್ಮ ವೈಯಕ್ತಿಕ ಜೀವನ ಅಂದರೆ ನಮ್ಮದು ಹೇಗೆ ನಮ್ಮದು ವೃತ್ತಿ ಮತ್ತು ನಮ್ಮ ಕುಟುಂಬ ಇದೆ ಇದೇ ನಮಗೆ ಸರ್ವಸ್ವ ರೊಟೀನ್ ಅಂದರೆ ನಾವು ಬೆಳಗ್ಗೆ ವಾಕಿಂಗ್ ಕಂಪಲ್ಸರಿ ವಾಕಿಂಗ್ ಮಾಡ್ತೀವಿ ವಾಕಿಂಗ್ ಮಾಡಿ ಮನೆಗೆ ಬಂದು ಮತ್ತೆ ಆಫೀಸಿಗೆ ಬಂದರೆ ಸಂಜೆ ತನಕ ಆಫೀಸ್ ಇರುತ್ತೆ ಮತ್ತೆ ವಾಪಸ್ ಮನೆಗೆ ಸೊ ಬೇರೆ ಆಕ್ಟಿವಿಟೀಸ್ ಝೀರೋ ಯಾವುದು ಹೋಗೋದಿಲ್ಲ ವಾಕಿಂಗ್ ಮಾಡಿ ವ್ಯಾಯಾಮ ಮಾಡ್ತೀವಿ ಪ್ಲಸ್ ಕುಟುಂಬ ನಮ್ಮ ಪ್ರೊಫೆಷನ್ ಅಷ್ಟೇ ಸರ್ ಒಂದು ಕುತೂಹಲ ಬರುತ್ತೆ ಈಗ ಎಲ್ಲರಿಗೂ ಡಾಕ್ಟರ್ ಆಗಬೇಕಂತ ಒಂದು ದೊಡ್ಡ ಆಸೆ ಇರುತ್ತೆ ಆದರೆ ಪಶುವೈದ್ಯರು ಏನು ವೆಟರಿನೇರಿಯನ್ ಆಗಬೇಕಂತ ಯೂಶಲಿ ಈ ಥರ ಆಯ್ಕೆಗಳು ಹೇಗಾಗತ್ತವೆ ಈಗ ನೀವು ಡಾಕ್ಟರ್ ಆಗೋದು ಈಸಿ ಆಗೋದು ಕಷ್ಟ ಹೌದಾ ಹೌದು ಏನಕ್ಕೆ ಅಂದರೆ ಈಗ ನಿಮಗೆ ಡಾಕ್ಟರ್ ಹುದ್ದೆಗಳು ಪೋಸ್ಟ್ ಐ ಮೀನ್ ದಟ್ ಸೀಟ್ಗಳು ತುಂಬ ಇದೆ ಕಾಲೇಜಸ್ ತುಂಬ ಇದೆ ಬಟ್ ನಮ್ಮ ಕರ್ನಾಟಕದಲ್ಲಿ ನಾವು ಓದಬೇಕಾದ್ರೆ ಕಾಲೇಜ್ ಇದ್ದದ್ದು ಒಂದೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅರವತ್ತು ಜನ ಮಾತ್ರ ಸೆಲೆಕ್ಟ್ ಆಗ್ತಾ ಇದ್ರು ಎಂಟೈರ್ ಸ್ಟೇಟಲ್ಲಿ ಈಗಲೂ ವೆಟರ್ನರಿ ಕಾಲೇಜಸ್ಸು ನಾವು ಓದಬೇಕಾದ್ರೆ ಒಂದೇ ಇತ್ತು ಈಗ ಆರಿದೆ ಆಲ್ ಗೌರ್ಮೆಂಟ್ ಕಾಲೇಜಸ್ಸು ನಾವು ಇದು ಅದು ಸ ಇದಕ್ಕೆ ಸೇರಿದಾಗ ಎಜುಕೇಷನ್ ಸೇರಿದಾಗ ಇಡೀ ಕರ್ನಾಟಕ ರಾಜ್ಯದಿಂದ ಅರವತ್ತು ಜನ ಸ್ಟೂಡೆಂಟ್ಸ್ ಮಾತ್ರ ಜಾಯ್ನ್ ಆಗಲಿಕ್ಕೆ ಸಾಧ್ಯ ಇತ್ತು ಹೌದು ಮತ್ತು ಈಗ ಇಟ್ಸ್ ನಾಟ್ ಡಿಫ್ರೆಂಟ್ ತ್ರೀ ಸಿಕ್ಸ್ಟಿ ಅಷ್ಟೇ ಈಗ ಮುನ್ನೂರ ಅರವತ್ತು ಜನ ಸೇರ್ಕೋಬೋದು ಒಂದು ವರ್ಷದಲ್ಲಿ ಅಯ್ಯೋ ಅಷ್ಟೇ ಅದು ಬರೀ ಗೌರ್ಮೆಂಟ್ ಇದು ಗೌರ್ಮೆಂಟ್ ಕಾಲೇಜ್ ಮಾತ್ರ ನೋ ಪ್ರೈವೇಟ್ ಕಾಲೇಜಸ್ ಕರ್ನಾಟಕದಲ್ಲಿ ಎಲ್ಲೂ ಪ್ರೈವೇಟ್ ಕಾಲೇಜಸ್ ಇಲ್ಲ ಪ್ರೈವೇಟ್ ಪಶುವೈದ್ಯ ಇದಕ್ಕೆ ಓದೋದಕ್ಕೆ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಚಾನ್ಸ್ ಇಲ್ಲ ಅದು ಯಾವಾಗೂ ಇಲ್ಲ ಇದು ಸದ್ಯ ಪರಿಸ್ಥಿತಿ ಆ ಥರ ಇದೆ ಯಾರು ವೆಟರ್ನರಿ ಕಾಲೇಜಸ್ ಸ್ಟಾರ್ಟ್ ಮಾಡಲಿಕ್ಕೆ ಬಂದಿಲ್ಲ ಬಂದರೂ ಸಹಿತ ಪರ್ಮಿಷನ್ ಕೊಟ್ಟಿಲ್ಲ ಯೂನಿವರ್ಸಿಟಿಯಿಂದ ಸಮ್ ಪೀಪಲ್ ಟ್ರೈಡ್ ಬಟ್ ಅವ್ರು ಯಾರು ಕೊಟ್ಟಿಲ್ಲ ಈಗಲೂ ಸಹಿತ ನಿಮಗೆ ಇಂಜಿನಿಯರಿಂಗ್ ಎಲ್ಲರಿಗೂ ಸಿಗುತ್ತೆ ಮೆಡಿಕಲ್ ಇಷ್ಟ ಇದ್ದವರಿಗೂ ಸಿಗುತ್ತೆ ಬಟ್ ವೆಟರ್ನರಿ ಭಾಳ ಕಷ್ಟ ಸಿಗೋದು ಅಂದರೆ ಒನ್ಲಿ ಫ್ಯೂ ಪೀಪಲ್ ವಿಲ್ ಕಟ್ ಓ ಹೋ ಇದೆ ನೋ ಅಂಡರ್ ಇವಾಗ ಎನ್ ಎಸ್ ಎಸ್ ಒ ರಿಪೋರ್ಟ್ ಪ್ರಕಾರ ಅದೇಜ್ ಆಫ್ ಫಿಫ್ಟಿ ಫೈವ್ ತೌಸಂಡ್ ವೆಟರೀನೇಷನ್ಸ್ ಎಸ್ ಎಸ್ ಇನ್ ದ ಅಂತ ಏನಿದೆ ಕರ್ನಾಟಕದಲ್ಲಿ ತುಂಬನೇ ವೇಕೆನ್ಸೀಸ್ ಇದೆ ಹೇಗಿತ್ತು ನೋಡಿ ನಾವು ಈಗ ಅದೆಲ್ಲ ಜಾಬ್ ಓರಿಯೆಂಟೆಡ್ ಅಂತ ಹೇಳ್ತಾರಲ್ಲ ಆ ಥರ ನಾವು ಓದಬೇಕಾದ್ರೆ ನೈನ್ಟೀನ್ ಏಯ್ಟಿ ಒನ್ ಕಂಪ್ಲೀಷನ್ ನಾವು ಮಾಡಿದ್ವಿ ಗ್ರ್ಯಾಜುಯೇಷನು ಅವಾಗ ನಮಗೆ ಡಿಗ್ರಿ ಮುಗಿದ ತಕ್ಷಣನೇ ಸುಮ್ಮ ಒಂದು ಐದಾರು ಜಾಬ್ ಸಿಕ್ಕಿತ್ತು ಆಪ್ಷನ್ ಇತ್ತು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬೋದಾಗಿತ್ತು ಈಗಲೂ ಅದೇ ಪರಿಸ್ಥಿತಿ ಇದೆ ನೀವು ಡಿಗ್ರಿ ಮುಗಿಸಿದ ತಕ್ಷಣ ಜಾಬ್ ಸಿಗುತ್ತೆ ಗೌರ್ಮೆಂಟ್ ಜಾಬ್ ಗೆಸ್ಟೆಡ್ ಆಫೀಸರ್ ಎಂಟ್ರಿ ಲೆವೆಲ್ ಆ ಥರ ಇದೆ ಇಟ್ಸ್ ಎ ಗುಡ್ ಕೋರ್ಸ್ ತುಂಬ ಒಳ್ಳೆ ಕೋರ್ಸ್ ಬಟ್ ಸಿಕ್ಕಿದ್ರೆ ಅದೃಷ್ಟ ವಿಸ್ತವ್ರಿಗೆಲ್ಲ ಸಿಗೋದಿಲ್ಲ ಅದೇ ಆಗಿದೆ ಅಂತಂದರೆ ಅದರಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ರೈತರ ಮಕ್ಕಳಿಗೆ ಅಂತ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಇಟ್ಟಿರ್ತಾರೆ ರೈತರ ಮಕ್ಕಳಿಗೆ ಅದು ಸೇರೋದು ಸುಲಭ ಬೇರೆಯವ್ರಿಗೆ ಸ್ವಲ್ಪ ಕಠಿಣ ಅಂದರೆ ಹೈ ಸ್ಕೋರ್ ಇದ್ದವರು ಟಾಪಲ್ಲಿ ರ್ಯಾ ಟಾಪ್ ರ್ಯಾಂಕಿಂಗ್ ಇ ಟಿನಲ್ಲಿ ಟಾಪ್ ರ್ಯಾಂಕಿಂಗ್ ತೊಗೊಂಡವ್ರಿಗೆ ಸಿಗುತ್ತೆ ಇವತ್ತಿಗೆ ವೆಟ್ ಹಾಂ ಹೌದು ಬಟ್ ಈಗ ಇಂಜಿನಿಯರಿಂಗ್ ಎಲ್ಲ ಆಲ್ ರ್ಯಾಂಕ್ಸ್ಗೆ ಅದು ಎಂಜಿನಿಯರಿಂಗ್ ಸಿಗುತ್ತೆ ಅಂಥವ್ರಿಗೆಲ್ಲ ಸಿಗೋದಿಲ್ಲ ಟಾಪ್ ರ್ಯಾಂಕ್ ಅಲ್ಲಿ ಇದ್ದವರಿಗೆ ಸಿ ಇ ಟಿ ಮೂಲಕ ಬರುತ್ತೆ ಸಿಟ್ಸ್ ಆಲ್ಸೋ ಈಗ ವೆಟ್ ಆಗಬೇಕಂತ ಬರೋರಿಗೆ ಮನಸ್ಥಿತಿ ಯೂಶಲಿ ಯಾವ ಯಾವ ತರ ಲೆಕ್ಕಾಚಾರಗಳು ಇಟ್ಕೊಂಡು ಬರಬೇಕು ಬಡವರಿದ್ದವರು ಜಾಬ್ ಸಿಗುತ್ತೆ ಅಂತ ಬರ್ತಾರೆ ತುಂಬಾ ತುಂಬ ಇದ್ದವರು ಅನಿಮಲ್ ಬಗ್ಗೆ ಫ್ಯಾಷನ್ ಇದ್ದವ್ರು ಬರ್ತಾರೆ ಪ್ರಾಣಿಗಳ ಬಗ್ಗೆ ಪ್ರೀತಿ ಇದ್ದವರು ಸೊ ಆ ಥರದವ್ರು ಬರ್ತಾರೆ ಹೆಚ್ಚಾನ್ ಸಾಮಾನ್ಯವಾಗಿ ಸಾಮಾನ್ಯ ವರ್ಗ ಮಧ್ಯಮ ವರ್ಗದವರು ಅವರೆಲ್ಲ ಈಸಿಲಿ ಜಾಬ್ ಸಿಗುತ್ತೆ ಡಿಗ್ರಿ ಆಗಿದ್ದ ತಕ್ಷಣ ಅನ್ನೋ ಉದ್ದೇಶಕ್ಕೆ ಬರ್ತಾರೆ ಎಸ್ ಮೇಡಮ್ ಬಟ್ ಇಟ್ ಇಸ್ ಎ ಗ್ರಾಜ್ಯುಯೇಷನ್ ಇಟ್ಸ್ ಎ ಗುಡ್ ಗ್ರಾಜ್ಯುಯೇಷನ್ ವಿತ್ ಗುಡ್ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತೀವಿ ತುಂಬನೇ ಜಾಬ್ ಎಂಟ್ರೆಡ್ ಇರುತ್ತೆ ಅಬ್ರಾಡ್ ಹೋಗ್ಬೋದು ಬೇರೆ ಹೌದು ಎಷ್ಟಾಗಿ ಅಬ್ರಾಡಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ ಎಸ್ಪೆಷಲಿ ಗಲ್ಫ್ ಕಂಟ್ರೀಸ್ ಆ ಕಡೆ ಎಲ್ಲ ತುಂಬಾ ಹೆಚ್ಚಿಗೆ ಡಿಮ್ಯಾಂಡ್ ಇರುತ್ತೆ ಸೊ ಆ ಥರ ಇಚ್ಕೊಂಡು ಬರ್ತಾರೆ ಇಟ್ಸ್ ಇಟ್ಸ್ ಎ ಗುಡ್ ಕೋರ್ಸ್ ಯಾರು ಚಾಯ್ಸ್ ಒಳ್ಳೆ ಚಾಯ್ಸ್ ಅದು ಡಿಫ್ರೆಂಟ್ ಇಸ್ ಎಮ್ ಬಿ ಬಿ ಎಸ್ ಕೋರ್ಸ್ ಅಲ್ಲಿರೋ ಡಿಫ್ರೆನ್ಸಸ್ ಮೂಲಭೂತ ಡಿಫ್ರೆನ್ಸಸ್ ಏನು ಅದು ಡ್ಯೂರೇಷನ್ ಎಲ್ಲ ಸೇಮ್ ಇದೆ ಡ್ಯೂರೇಷನ್ ಅದು ಸಹಿತ ಸುಮಾರು ಐದುವರೆ ವರ್ಷ ಇರುತ್ತೆ ಇದು ಐದೂವರೆ ವರ್ಷ ಇರುತ್ತೆ ಮತ್ತು ಟೀಚಿಂಗ್ ವೈಸ್ ಸೈಂಟಿಫಿಕಲಿ ಹೇಳೋದಾದ್ರೆ ಎಲ್ಲ ಬೋತಾರೆ ಸೇಮ್ ನಾವು ಪಿಜಿಯೋಲಜಿ ಹೇಳ್ತೀವಿ ಅನಾಟಮಿ ಹೇಳ್ತೀವಿ ಹೇಗಿದೆ ಅಂದರೆ ಕಂಪ್ಯಾರೇಟಿವ್ ಪಿಜಿಯಾಲಜಿ ಕಂಪ್ಯಾರೇಟಿವ್ ಅನಾಟಮಿ ಅಂತ ಹೇಳ್ಕೊಡ್ತಾರೆ ವಿ ಸ್ಟಡಿ ಅನಿಮಲ್ಸ್ ಇನ್ ಕಂಪ್ಯಾರಿಸನ್ ಟು ಹ್ಯೂಮನ್ ಬೀಯ್ಸ್ ತ ಹ್ಯೂಮನ್ ಅನಾಟಮಿ ಯಾವ ರೀತಿ ಹ್ಯೂಮನ್ ಪಿಜಿಯಾಲಜಿ ಯಾವ ರೀತಿ ಇದು ಇನ್ ಕಂಪ್ಯಾರೇಟಿವ್ ಅಂತಲೇ ಹೇಳ್ಕೊಡ್ತಾರೆ ಸೊ ಟೆಕ್ನಿಕಲಿ ನಾಟ್ ಡಿಫ್ರೆನ್ಸ್ ಆಲ್ ಮೆಡಿಸಿನ್ಸ್ ಆರ್ ಸೇಮ್ ಪಿಜಿಯಾಲಜಿ ಸೇಮ್ ಅನಾಟಮಿ ಸೇಮ್ ಎಲ್ಲ ಅಷ್ಟೇ ಇರುತ್ತೆ ಬಟ್ ಅದು ಡ ಡ್ಯೂರೇಷನ್ ಈಸ್ ಫೈ ಆ್ಯಂಡ್ ಆಫ್ ಇಯರ್ಸ್ ಇರ್ತದೆ ಅವರು ಹ್ಯೂಮನ್ ಎಂ ಬಿ 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 ಎಸ್ ಓದೋರು ಹ್ಯೂಮನ್ ಡಾಕ್ಟರ್ ಆಗ್ತಾರೆ ಈಗ ಬಿ ಬಿ ಎಸ್ ಸಿ ಓದೋರು ಅನಿಮಲ್ ಡಾಕ್ಟ್ರು ಆಗ್ತಾರೆ ಬಟ್ ಬೋತ್ ಆರ್ ಈಕ್ವಲ್ ಕ್ಯಾಡರ್ವೈಸ್ ಎಂಟ್ರಿ ಲೆವೆಲಲ್ಲಿ ಗೌರ್ಮೆಂಟ್ ಪೋಸ್ಟಲ್ಲಿ ಬೋತ್ ಆರ್ ಈಕ್ವಲ್ ಗೆಸ್ಟೆಡ್ ಆಫೀಸರ್ಸ್ ಆಗಿ ಎಂಟ್ರಿ ಲೆವೆಲಲ್ಲಿ ಜಾಯ್ನ್ ಆಗ್ತಾರೆ ಕ್ಲಾಸ್ ಒನ್ ಆಫೀಸರ್ಸ್ ಅಂತ ಹೇಳ್ತೀವಿ ಡಿಪಾರ್ಟ್ಮೆಂಟಲ್ಲಿ ಸೊ ಬೋತ್ ಆರ್ ಈಕ್ವಲ್ ಸೊ ಯೂಶಲಿ ಕ್ಲಾಸ್ ಒನ್ ಆಫೀಸರ್ ಆಗಿ ಆಗಿ ಜಾಯಿನ್ ಆದಾಗ ಗೌರ್ಮೆಂಟ್ ಪೋಸ್ಟಿಂಗ್ಗಳಂದೇ ಒಂದೊಂದು ಲೆಕ್ಕಾಚಾರದಲ್ಲಿ ಇರುತ್ತಲ್ಲ ಇಲ್ಲೆಲ್ಲಿ ಎಷ್ಟೆಷ್ಟು ಟ್ರಾನ್ಸ್ಫರ್ಸ್ ಇರುತ್ತೆ ಸೊ ಫಸ್ಟ್ಲಿ ಎಂಟ್ರಿ ಲೆವೆಲ್ಲು ಕೆಲಸಗಳು ಯಾವ್ಯಾವ ಥರ ಸಿಗುತ್ತೆ ಗೆಜೆಟೆಡ್ ಆಫೀಸರ್ ಆಗಿದಾಗ ಎಲ್ಲೆಲ್ಲಿ ಇರಬೇಕಾಗತ್ತೆ ಅವ್ರ ಕೆಳಗೆ ಏನೇನು ಬರುತ್ತೆ ನಮ್ಮಲ್ಲಿ ಸಾಮಾನ್ಯವಾಗಿ ರೂರಲ್ ಪೋಸ್ಟಿಂಗ್ಸ್ ಜಾಸ್ತಿ ಇರುತ್ತೆ ವೆಟ್ರನರಿನಲ್ಲಿ ವಿಕಾಸ್ ನಾವೆಲ್ಲ ಅಸೋಸಿಯೇಟಿದ್ ಆನಿಮಲ್ಸ್ ಅಂದಾಗ ರೂರಲ್ ಪೋಸ್ಟಿಂಗ್ಸ್ ಇದು ಜಾಸ್ತಿ ಇರುತ್ತೆ ಎನ್ ಹೆಚ್ಚು ಅವಾಗೆ ಒಂದು ಲೆವೆಲಲ್ಲಿ ಸುಮಾರು ವರ್ಷಗಳ ಸರ್ವಿಸ್ ಆದ ನಂತರ ಮೇ ಬಿ ಒಂದು ಫೈವ್ ಸಿಕ್ಸ್ ಇಯರ್ಸ್ ಟೆನ್ ಇಯರ್ಸ್ ಈ ಥರ ಸರ್ವಿಸ್ ಆದಾಗ ಪ್ರಮೋಷನ್ ಆಗ್ತಾ ಆಗ್ತಾ ಬರ್ತಾರೆ ಆವಾಗ ತಾಲೂಕು ಮಟ್ಟಕ್ಕೆ ಹೋಗ್ತಾರೆ ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲಿಗೆ ಬರ್ತಾರೆ ಆಮೇಲೆ ಸ್ಟೇಟ್ ಲೆವೆಲಿಗೆ ಬರ್ತಾರೆ ಆ ಥರ ಸೊ ನಾವು ಎಂಟ್ರಿ ಆದದ್ದು ಏಯ್ಟಿ ಒನ್ನಲ್ಲಿ ಒಂದು ಸಣ್ಣ ಗ್ರಾಮ ಗುತ್ತಲ ಅಂತ ಒಂದು ಊರಿದೆ ಹಾವೇರಿ ತಾಲೂಕಿನಲ್ಲಿ ಹಾವೇರಿ ತಾಲೂಕು ಹಾವೇರಿ ಅಲ್ಲಿ ಅಲ್ಲಿದ್ದದ್ದು ಅಲ್ಲಿ ಎಂಟ್ರ್ ಆದದ್ದು ಊರು ಮುಗಿಸಿ ಬೆಂಗಳೂರಿಗೆ ಬಂತು ಬೆಂಗಳೂರಿನಲ್ಲಿ ನಾವು ಎಂಟರ್ ಆದದ್ದು ಹಾಗೆ ಇವತ್ತಿನ ಪೀಳಿಗೆಗೆ ಏನೋ ವೆಟ್ ಪಶು ಆಗಬೇಕಂತ ಆಸೆ ಇಟ್ಕೊಂಡಿರೋರಿಗೆ ಅವರನ್ನು ರೆಪ್ರೆಸೆಂಟ್ ಮಾಡ್ತಾ ಒಂದಷ್ಟು ಪ್ರಶ್ನೆಗಳನ್ನು ಆನೆಸ್ಟ್ಲಿ ಕೇಳೋದಾದ್ರೆ ಇವತ್ತಿಗೆ ಒಂದು ಕೋರ್ಸ್ ವೆಟ್ ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಎಷ್ಟು ಹಣಕಾಸು ಬೇಕಾಗುತ್ತೆ ಮೇಡಮ್ ಅದು ತುಂಬಾ ತುಂಬಾ ಕಡಿಮೆ ಅಂತ ಹೇಳ್ಬೋದು ಮಾಡಿದ್ರೆ ತುಂಬಾ ಕಡಿಮೆ ಬೇರೆಯವರ ಬೇರೆಯವರಂದ್ರೆ ಇಂಜಿನಿಯರಿಂಗು ಮೆಡಿಕಲ್ ಅಥವಾ ಬೇರೆ ಅದರ್ ಕೋರ್ಸಸ್ ಪ್ರೊಫೆಷನಲ್ ಕೋರ್ಸಸ್ ಅಂತ ಹೇಳ್ತೀವಲ್ವಾ ಅದಕ್ಕೆ ಇದು ತುಂಬಾ ಕಡಿಮೆ ಏನಕ್ಕೆ ಅಂದ್ರೆ ಇದೆಲ್ಲ ಗೌರ್ಮೆಂಟ್ ಸೀಟ್ ಇದೆ ನೋ ಡೊನೇಷನ್ಸ್ ಆಮೇಲೆ ಮತ್ತೆ ಮತ್ತೆ ನಾವು ಏನದು ಸಮ್ ಗುಡ್ ವಿಲ್ ಕೊಟ್ಟು ಮಾಡ್ತಾರೆ ಆ ಥರ ಏನು ಇನ್ಫ್ಲುಯೆನ್ಸ್ ಆ ಥರ ಹೇಳ್ತಾರಲ್ಲ ಆ ಥರ ಏನೂ ಇರೋದಿಲ್ಲ ಯಾರೂ ಸಹಿತ ಇನ್ಫ್ಲುಯೆನ್ಸ್ ಮಾಡಿ ಸೀಟ್ ತೊಗೊಳ್ಲಿಕ್ಕೆ ಆಗೋದಿಲ್ಲ ಅವ್ರು ಮೆರಿಟ್ ಇದ್ದರೆ ಗೌರ್ಮೆಂಟಿಂದ ಸೀಟ್ ಅಲರ್ಟ್ ಆದರೆ ಸಿಗುತ್ತೆ ಫೀಸ್ ಇಸ್ ವೆರಿ ಸ್ಮಾಲ್ ಅಮೌಂಟ್ ಅರೌಂಡ್ ಫಿಫ್ಟೀನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ಪರ್ ಇಯರ್ ಏನು ಅಷ್ಟೇ ಇದೇ ಅಷ್ಟೇ ಇರ್ತದ ಖಂಡಿತ ನಿಮ್ಗೆ ಎಲ್ ಕೆ ಜಿಗಿಂತ ತುಂಬ ಕಡಿಮೆ ನೀವು ಈಗ ಎಲ್ ಕೆ ಜಿ ಫೀಸಲ್ಲಿ ಐದು ಜನ ನಾವು ಎಂ ಬಿ ಬಿ ಎಸ್ ಮಾಡಿಸ್ಬಿಡ್ಬೋದು ಆ ಥರ ಸೊ ಇಷ್ಟು ಫೀಸು ಆಯಿತು ಕೋರ್ಸ್ ಟೈಮ್ ಆಯಿತು ಅದಾದಮೇಲೆ ಎಂಟ್ರಿ ಲೆವೆಲ್ ಏನೇನು ಸಿಗುತ್ತೆ ಅದೆಲ್ಲ ಆಯಿತು ಆ್ಯಕ್ಚುಲಿ ನಿಮ್ಮನೆ ಪ್ರಸ್ ಪರ್ಸನಲ್ ಆಗಿ ಕೇಳೋದಾದರೆ ನೀವು ಈ ಪಶು ಬೈದ್ಯಾನಾಗಬೇಕಂತ ನಿಮಗೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂದಿದ್ದು ನಮ್ಗೆ ಗೊತ್ತಿಲ್ಲದೆ ಬಂತು ನಮ್ಮ ತಂದೆ ನಮ್ಗೆ ಹೇಳ್ತಾಯಿದ್ರು ನಾವು ಮೊನ್ನೆ ನಾವು ಪ್ರೈಮರಿ ಸ್ಕೂಲಲ್ಲಿದ್ದಾಗ ಒಂದನೇ ಕ್ಲಾಸಲ್ಲಿದ್ದಾಗ ನನ್ನ ಮಗ ವೆಟ್ರನರಿ ಡಾ ಆಗಬೇಕು ಹಾಕ್ಬೇಕು ಅಂತ ಹೇಳ್ತಾಯಿದ್ರು ನನಗೆ ಆ ಥರ ಅಂದರೆ ಏನು ಗೊತ್ತಿರಲಿಲ್ಲ ನಮಗೆ ಸೊ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾರಾದರೂ ಏನಪ್ಪ ದೊಡ್ಡವನಾಗ ಏನಾಗ್ತೀವಿ ಅಂದರೆ ನಾವು ವೆಟರ್ನರಿ ಡಾಕ್ಟ್ರ್ ಆಗ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದು ಏನಕ್ಕೆ ಏನು ಗೊತ್ತಿರಲಿಲ್ಲ ಬಟ್ ನಮ್ಮ ತಂದೆಯವ್ರದ್ದು ಯಾವಾಗಿದೆ ಅಂದರೆ ಇಲ್ಲಿ ಹತ್ರ ಒಂದು ಮಿಲ್ಟ್ರಿ ಡೈರಿ ಫಾರ್ಮ್ ಅಂತಿದೆ ನೀವು ನೋಡಿರ್ಬೋದು ಹೆಬ್ಬಳ್ಳ ಕ್ಯಾಂಟ್ ಟ್ಯಾಂಕ್ ತಕ್ಷಣ ಒಂದಿದೆ ಅಲ್ಲಿ ನಮ್ಮ ತಂದೆ ಒಂದು ಕೂಲಿ ಕೆಲಸ ಮಾಡ್ತಿದ್ರು ಅವರಿಗೆ ಕನಸು ನನ್ನ ಮಗ ವೆಟರ್ನರಿ ಡಾಕ್ಟ್ರ್ ಅಲ್ಲಿ ಹೆಡ್ಡು ವೆಟರ್ನರಿ ಡಾಕ್ಟರ್ ಇರ್ತಾಯಿದ್ರು ಅಲ್ಲೊಬ್ಬ ಕ್ಯಾಪ್ಟನ್ ಇರ್ತಾಯಿದ್ರು ಸೊ ನನ್ನ ಮಗ ವೆಟರ್ನರಿ ಆಗಿ ಮಿಲ್ಟ್ರಿ ಸೇರಿ ಕ್ಯಾಪ್ಟನ್ ಆಗಿ ಅವ್ರ ಕೆಲಸ ಮಾಡೋ ಆಫೀಸ್ಗೆ ಕ್ಯಾಪ್ಟನ್ ಆಗಿ ಬರಬೇಕು ಅಂತೇಳಿ ಅವ್ರದ್ದು ಒಂದು ಕನಸು ಆ ಉದ್ದೇಶಕ್ಕೆ ಅವರು ವೆಟರ್ನರಿ ಡಾಕ್ಟರ್ ಆಗಬೇಕು ಅಂತ ನಮ್ಮ ಮೊದಲಿಂದ ಚಿಕ್ಕ ವಯಸ್ಸಿನ ಪುಷ್ ಮಾಡ್ತಾಯಿದ್ರು ಮತ್ತು ಅಲ್ಲಿ ನಮ್ಮದು ಮನೆ ಆ ವೆಟರ್ನರಿ ಕಾಲೇಜ್ ಆಪೋಸಿಟ್ ಏರಿಯಾದಲ್ಲಿ ಇರ್ತಾಯಿತ್ತು ಹೆಬ್ಬಾಳದಲ್ಲಿ ನಾವು ಸಾಮಾನ್ಯ ಆಟ ಆಡಲಿಕ್ಕೆ ಆ ಕಡೆ ಕಾಲೇಜ್ ಹತ್ತಿರ ಹೋಗ್ತಾಯಿದ್ದು ನಮ್ಮೊಂಥರ ಕ್ಯೂರಿಯಾಸ್ ಕ್ಯೂರಿಯಾಸಿಟಿ ಅಲ್ಲಿ ವರ್ಷಕ್ಕೊಮ್ಮೆ ಎಕ್ಸಿಬಿಷನ್ ಮಾಡ್ತಾಯಿದ್ರು ಆ ಪ್ರಾಣಿಗಳು ಆ ಕುರುಗಳು ಪ್ರಾಣಿಗಳ ಒಂದು ಅಂಗಾಂಗಗಳು ಅದೆಲ್ಲ ಇಟ್ಬಿಟ್ಟು ಎಕ್ಸಿಬಿಷನ್ ಮಾಡಿ ಆ ಎಕ್ಸಿಬಿಷನ್ಗೆ ಪ್ರತಿ ವರ್ಷ ನಾವು ನೋಡ್ಲಿಕ್ಕೆ ಹೋಗ್ತಾಯಿದ್ದು ಆವಾಗ ನಮ್ಮ ತಂದೆಯವರು ಹೇಳ್ತಾ ಇದ್ದದ್ದು ನೀವು ವೆಟರ್ನರಿ ಡಾಕ್ಟ್ರ್ ಆಗಬೇಕು ಅಂತ ಮತ್ತು ಅಲ್ಲಿ ಇದು ಒಂದು ಇನ್ಫ್ಲುಯೆನ್ಸ್ ನಮ್ಮ ಮನಸ್ಸಿನ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾಯಿತ್ತು ಅದೇ ಉದ್ದೇಶದಲ್ಲಿ ನಾವು ಇದು ಓದ್ತಾ ಓದು ಮುಂದೆ ಸೊ ಮುಂದೆ ಒಂದು ದಿವಸ ಆಮೇಲೆ ಆಯಿತು ನಮ್ಮದು ಕಂಪ್ಲೀಟ್ ಕಂಪ್ಲೀಟಾಗಿ ಬಟ್ ನನಗೆ ವೆಟರ್ನರಿ ಕೋರ್ಸ್ ಸಿಗಲಿಲ್ಲ ಸೊ ನಮ್ಮದು ಐ ಆ ಕಾಲದಲ್ಲಿ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ನಮ್ಮದು ಸುಮಾರು ಏಯ್ಟಿ ನೈನ್ ಪರ್ಸೆಂಟು ಪಿ ಯು ಸಿನಲ್ಲಿ ಮಾರ್ಕ್ಸ್ ತೆಗೆದಿದ್ದು ಬಟ್ ನನಗೆ ವೆಟರ್ನರಿ ಕೋರ್ಸ್ ಸಿಗಲಿಲ್ಲ ನನ್ನದು ಅದೇ ಆಪ್ಷನ್ ಇತ್ತು ಲಾಸ್ಟಿಗೆ ಬಿ ಎಸ್ ಸಿ ಅಗ್ರಿ ಸಿಕ್ತು ಇದು ಅಗ್ರಿಕಲ್ಚರ್ ಕೃಷಿ ಕೃಷಿ ಸಿಕ್ತು ನಮ್ಮ ತಂದೆಯವ್ರಿಗೆ ನಿರಾಶೆ ಆಯಿತು ಸಿಗ್ಲಿಲ್ವಲ್ಲ ಅಂತ ಕಡೆಗೆ ಹೋಗಿ ಸಿಗಲಿಲ್ಲ ಅಂತ ಅದಕ್ಕೆ ಜಾಯ್ನ್ ಅದು ನಾವು ಅಲ್ಲಿ ಒಂದು ತ್ರೀ ಮಂತ್ಸ್ ಅಲ್ಲಿ ಓದಿದ ನಂತರ ಲಾಸ್ಟ್ ಲಿಸ್ಟಲ್ಲಿ ಸೆಕೆಂಡ್ ಪರ್ಸನ್ ಕೆಳಗಿಂದ ಅಲ್ಲಿ ಸಿಕ್ತು ನನಗೆ ಸೊ ಅಲ್ಲಿಂದ ಬಿಟ್ಟು ಈ ಕಡೆ ಮತ್ತೆ ಬಂದು ಜಾಯ್ನ್ ಆದರ್ವೈಸ್ ಅದು ಮೋಸ್ಟ್ಲಿ ಇನ್ನೆರಡು ಏಜ್ಗೆ ಸಿಕ್ಕಿದ್ರೆ ನನಗೆ ಸಿಗ್ತಾ ಇರಲಿಲ್ಲ ಮಿಸ್ ಆಗಿಬಿಡ್ತಾ ಇತ್ತು ಮತ್ತು ಮತ್ತೆ ಅಂತಂದರೆ ಅವ ನಾವಾಗ ಲಾಸ್ಟ್ ಸೀಟಲ್ಲಿ ಸಿಕ್ತಲ್ಲ ಆ ಕೋರ್ಸಲ್ಲಿ ಐ ಗಾಟ್ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಅವಾಗ ನೂರ ಇಪ್ಪತ್ತು ರೂಪಾಯಿ ಬರ್ತಾಯಿತ್ತು ನಮ್ಗೆ ನಮಗೆ ಅವಾಗ ಒಂದು ತಿಂಗಳಿಗೆ ನಮ್ಮ ತಂದೆಯವ್ರ ಸ್ಯಾಲ್ರಿ ನಲ್ವತ್ತು ರೂಪಾಯಿ ಇರ್ತಾಯಿತ್ತು ನಮಗೆ ನೂರ ಇಪ್ಪತ್ತು ರೂಪಾಯಿ ನ್ಯಾಷನಲ್ ಸ್ಕಾಲರ್ಶಿಪ್ ಬರ್ತಾಯಿತ್ತು ಸೊ ಐ ವಾಸ್ ಫೋರ್ತ್ ಮೆರಿಟ್ ಇನ್ ದ ಎಂಟೈರ್ ನಮ್ಮದು ಏನು ಟೀಮ್ ಇತ್ತಲ್ವ ನಮ್ಮದು ಕೋರ್ಸ್ ಸ್ಟ್ರೆಂಥಲ್ಲಿ ನಂದು ಫೋರ್ತ್ ಮೆರಿಟ್ ಇತ್ತು ಸಮ ಸಿಕ್ತು ಬಂತು ಅಷ್ಟೇ ಅದೃಷ್ಟ ಅಂತ ಹೇಳಲಿಕ್ಕಾಗಲ್ಲ ಅಥವಾ ಏನು ಯೋಗ್ಯತೆ ಅಂತ ಹೇಳಲಿಕ್ಕಾಗಲ್ಲ ಸಿಕ್ತು ಅದರ್ವೈಸ್ ಅವ್ರು ನಾಲ್ಕು ಜನ ಇಲ್ಲ ಅಂದರೆ ಅದು ಕೃಷಿಗೆ ಸೆಟ್ಲ್ ಆಗಿಬಿಡ್ತಾ ಇದ್ದವು ಅಗ್ರಿಕಲ್ಚರ್ ಈ ಅದೃಷ್ಟ ಕೆಲವು ಪದ ಹೆಂಗನೆ ಬಿಡಿಸಿ ಹೇಳೋರು ಗೊತ್ತಾಗಲ್ಲ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅದೃಷ್ಟ ಸೊ ಆ ಥರ ಲೆಕ್ಕಾಚಾರಗಳೇ ಜನ ಅದೃಷ್ಟ ಅದೃಷ್ಟ ಅಂದರೆ ಯಾವ ಥರ ಇದು ಲೆಕ್ಕ ಸಿಗ್ಬೋದು ಬಟ್ ನನಗೆ ಅವಾಗ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಿತ್ತು ನಮ್ಮ ತಂದೆ ಅಲೋ ಮಾಡಲಿಲ್ಲ ಬಿಡಲಿಲ್ಲ ಯಾಕೆ ಅವರು ಅನಿಮಲ್ ಅನಿಮಲ್ ಡಾಕ್ಟರ್ ಓದಬೇಕು ಅವ್ರದ್ದು ವಿಚಾರ ಆಗಿತ್ತಂದರೆ ನಾವು ತುಂಬಾ ಬಡತನ ಕುಟುಂಬ ನಾವು ಅವರ ವಿಚಾರ ಆಗಿತ್ತಂದರೆ ಬೇರೆ ಯಾವುದೇ ಕೋರ್ಸ್ ಓದಿದ್ರು ಕೆಲಸ ತೊಗೋಬೇಕಾದ್ರೆ ಹಣ ಕೊಡಬೇಕಾಗತ್ತೆ ನಮ್ಮ ಹತ್ರ ಹಣ ಇರಲ್ಲ ವೆಟ್ರನರಿ ಓದಿದ್ರೆ ಹಣ ಕೊಡದೆ ಕೆಲಸ ಸಿಗುತ್ತೆ ಅವ್ರಿಗೆ ಒಂಥರ ಕಲ್ಪನೆ ಮತ್ತು ಅದು ನಿಜನೂ ಇತ್ತು ನಿಜ ಹ್ಞೂ ನಮ್ಗೆ ಸಪೋಸ್ ಯಾರಾದರೂ ಒಂದು ಸಾವಿರ ರೂಪಾಯಿ ಕೊಡಬೇಕು ಕೆಲಸ ತೊಗೊಳ್ಲಿಕ್ಕೆ ಅಂತ ಯಾರು ಹೇಳಿದರೆ ನಮ್ಗೆ ಕೆಲಸ ಸಿಗ್ತಾ ಇರಲಿಲ್ಲ ಆ ಥರ ಪರಿಸ್ಥಿತಿ ಇರ್ತಿತ್ತು ನಮಗೆ ಈ ವ್ಯವಸ್ಥೆ ಮಾಡೋರೇ ಇಲ್ವೇ ಬಟ್ ಆಗಲ್ಲ ಈಗಲೂ ಸಹಿತ ವೆಟನರಿ ಕೋರ್ಸ್ ಸೇರ್ಬೇಕಾದ್ರೆ ಯಾರು ಹಣ ಕೊಡೋದು ಇವತ್ತು ಖಂಡಿತ ಇದೆ ಏನಕ್ಕೆ ಅಂದ್ರೆ ಅವರು ಕಾಲ್ ಫಾರ್ ಮಾಡೋದು ಐದುನೂರು ಜನ ಕರೀತಾರೆ ಇವರು ಅಪ್ಲೈ ಮಾಡೋದು ಎರಡು ಜನ ಅಪ್ಲೈ ಮಾಡಿರ್ತಾರೆ ಡಿಮ್ಯಾಂಡ್ ಜಾಸ್ತಿ ಇದೆ ಸಪ್ಲೈ ಕಡಿಮೆ ಇದೆ ಹೀಗಾಗಿ ಈಗಲೂ ಸಹಿತ ಈ ಡಿಮ್ಯಾಂಡ್ ಸಪ್ಲೈ ಭಾಷೆನಲ್ಲಿ ನ ಭಾಷಣ ಈ ವೆಟ್ ಆಗಬೇಕು ಅನ್ನೋದು ಇಟ್ ಈಸ್ ನಾಟ್ ಒನ್ ಆಫ್ ದ ಕೂಲೆಸ್ಟ್ ಪ್ರೊಫೆಷನ್ ಇವತ್ತೆಲ್ಲರೂ ಚಿಕ್ಕವರಾಗಿದ್ದಾಗ ಏನಾಗಬೇಕು ನಾನು ಆ್ಯಶ್ಟ್ರೋ ಆಗ್ತೀನಿ ನಾನು ಇವತ್ತೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಥರ ಎಲ್ಲ ಒಂದಷ್ಟು ಫ್ಯಾನ್ಸಿ ವರ್ಡ್ಸ್ಗಳ ಮಧ್ಯ ಈ ವೆಟ್ ಆಗಬೇಕು ಅನ್ನೋದು ನೀವೇ ಹೇಳ್ದಂಗೆ ಕೆಲವು ಸತಿ ಪ್ರಾಣಿ ಪ್ರೇಮ ಮತ್ತು ಇನ್ಯಾವುದೋ ಒಂದಷ್ಟು ಕೆಲವು ಸತಿ ಅನಿವಾರ್ಯಗಳು ಅಥವಾ ಇನ್ನೇನೋ ಅಫೋರ್ಡೆಬಿಲಿಟಿ ಸೊ ಹಲವಾರು ಇದಿರ್ಬೋದು ಯಾಕೆ ವೈ ಇಸ್ ನಾಟ್ ಎವ್ರಿಬಡಿ ಇಸ್ ಕಪ್ ಆಫ್ಟ್ ಯಾಕೆ ಇದಕ್ಕೆ ಜನ ನುಗ್ತಾ ಇಲ್ಲ ಅಂತ ಈ ಥರ ಪ್ರಶ್ನೆಗಳೆಲ್ಲ ಬರೋದಾದರೆ ಇದು ಇದೆ ಮೇಡಮ್ ಈಗ ಆಕ್ಚುಲಿ ಇದೆ ಇಸ್ ಇಂಟ್ರೆಸ್ಟೆಡ್ ನಮ್ಮ ಹತ್ರನೇ ಬರ್ತಾರೆ ತುಂಬ ಜನ ನಮಗೆ ತುಂಬಾ ಆಸಕ್ತಿ ಇದೆ ನಾವು ಮಾಡಬೇಕು ಅಂತ ಬಟ್ ಅವ್ರು ಸಿಗೋದಿಲ್ಲ ಸಿಗೋ ಜನಕ್ಕೆ ಮಾತ್ರ ಬರ್ತಾರೆ ಮತ್ತೆ ಹೇಗೆ ಅಂದರೆ ಈಗ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಇದೆ ಲೇಡೀಸ್ ಜೆಂಟ್ಸ್ ನಮ್ಮ ಕಾಲದಲ್ಲೆಲ್ಲ ನಮ್ಮ ಬ್ಯಾಚಲ್ಲಿ ಮೂರು ಜನ ಮಾತ್ರ ಹುಡುಗಿ ಈಗ ಫಿಫ್ಟಿ ಫಿಫ್ಟಿ ಇರ್ತಾರೆ ಅರವತ್ತು ಜನದಲ್ಲಿ ಮೂವತ್ತು ಜನ ಇರ್ತಾರೆ ಮೂವತ್ತು ಜನ ಇಟ್ ಇಸ್ ಈಕ್ವಲ್ ಕಾಮನ್ ಬರ್ತಾ ಇದ್ದಾರೆ ಈಗ ಡಿಮ್ಯಾಂಡ್ ಜಾಸ್ತಿ ಇದೆ ಬಟ್ ಅವೈಲಬಿಲಿಟಿ ಇಲ್ಲ ಮತ್ತೆ ತುಂಬಾ ಜನ ಬಿಟ್ಬಿಡ್ತಾರೆ ಹೇಗಿದ್ದರೂ ಸಿಗಲ್ಲ ಮತ್ತೆ ಯಾಕೆ ಪ್ರಯತ್ನ ಮಾಡೋದು ಅನ್ನೋ ಥರ ಬಿಟ್ಬಿಡ್ತಾರೆ ಬಟ್ ಈಗ ಆಲ್ ಸಿ ಆಲ್ ಸೀಟ್ ಸರ್ಫುಲ್ ಒಂದು ಕಾಲದಲ್ಲಿ ಇರ್ತಾ ಇತ್ತು ಅಷ್ಟು ಕ ಸೀಟ್ಗಳಿದ್ರೂ ಸಹಿತ ಅರವತ್ತು ಸೀಟ್ ಸಹಿತ ಫಿಲ್ ಆಗ್ತಾ ಇರಲ್ಲ ಆ ಥರ ಪರಿಸ್ಥಿತಿ ಇರ್ತಿತ್ತು ಹಿಂದೆ ನಾವು ಜಾಸ್ತಿ ಎಲ್ಲಕ್ಕಿಂತ ಮೊದಲು ಬಟ್ ಈಗ ತುಂಬ ಜಾಸ್ತಿ ಇದೆ ಇಟ್ಸ್ ಗುಡ್ ಕೋರ್ಸ್ ಬಟ್ ಇಷ್ಟಪಡೋರಿಗೆಲ್ಲ ಸಿಗೋದಿಲ್ಲ ಸಿಕ್ಕಿದ್ರಲ್ಲ ಅದು ಸಿಕ್ಕಿದ್ರೆ ಅದೃಷ್ಟ ಒಳ್ಳೇದು ಮಾಡಿದ್ರೆ ಗುಡ್ ಇಟ್ಸ್ ಅ ಗುಡ್ ವೆರಿ ಗುಡ್ ಕೋರ್ಸ್ ಮತ್ತೆ ಈಗ ಸುಮಾರು ಜನ ಐ ಎ ಎಸ್ ಅಲ್ಲಿ ತುಂಬ ಜನ ಇದ್ದಾರೆ ನಮ್ಮದು ಸ್ವಲ್ಪ ಕಠಿಣ ಇರುತ್ತೆ ಕೋರ್ಸ್ ಇದು ವೆಟರ್ನರಿ ಕೋರ್ಸ್ ಪಾಸ್ ಮಾಡೋದು ಕಠಿಣ ಇರುತ್ತೆ ಯಾರು ಗ್ರಾಜುಯೇಟ್ಸ್ ಹಾಕ್ತಾರೆ ಅವರು ಇದು ಮಸ್ಟ್ ಬಿ ಗುಡ್ ಇಂಟೆಲಿಜೆಂಟ್ ಇರಬೇಕು ಅವರು ಅವರು ಯೂಶ್ವಲಿ ಅವರು ಕೆ ಎ ಎಸ್ ಐ ಎ ಎಸ್ ಪಾಸ್ ಮಾಡೋದು ತುಂಬ ಜನ ಇದ್ದಾರೆ ನಮ್ಮ ವೆಟರ್ನರಿ ಮಾಡಿ ಐ ಎ ಎಸ್ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿದವರು ತುಂಬ ಜನ ಇದ್ದಾರೆ ಅವ್ರಿಗೆ ಈಸಿ ಆಗುತ್ತೆ ನಮ್ಮದು ವೇ ಆಫ್ ಸ್ಟಡೀಸು ಅದು ಏನಂತ್ರಿ ಅದೊಂದು ಓದುವಂಥ ಒಂದು ಪರಿಸರ ಪರಿಶ್ರಮ ಎಲ್ಲ ಇರುತ್ತಲ್ಲ ಅದು ಅವ್ರಿಗೆ ಎಲ್ಪ್ ಹೆಲ್ಪ್ ಮಾಡುತ್ತೆ ಅದು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಲಿಕ್ಕೆ ಕೆ ಎ ಎಸ್ ಕ್ಲಿಯರ್ ಮಾಡಲಿಕ್ಕೆ ಆ ಥರ ಹೋಗ್ತಾರೆ ತುಂಬ ಜನ ಇದ್ದಾರೆ ನಮ್ಮ ಸೊ ಇವತ್ತು ಆಸ್ಪೀರೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಖಂಡಿತ ಅವ್ರಿಗೆ ಆಸಕ್ತಿ ಇದ್ದು ಅವಕಾಶ ಸಿಕ್ಕಿದ್ರೆ ಇಟ್ಸ್ ಗುಡ್ ಕೋರ್ಸ್ ಖಂಡಿತ ಒಳ್ಳೆ ಕೋರ್ಸು ಅಂದರೆ ಒಂದು ಪ್ರೊಫೆಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ ಅದು ಇರುತ್ತೆ ಪ್ರೊಫೆಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಗುಡ್ ನೀವು ವಿ ವೆಲ್ ಸ್ಯಾಲರಿಡ್ ಇಷ್ಟೇ ಎಂಟ್ರಿ ಲೆವೆಲಲ್ಲೇ ಒಂದು ಕ್ಲಾಸ್ ಒನ್ ಪೋಸ್ಟ್ ಇರುತ್ತೆ ಗುಡ್ ಸ್ಯಾಲರಿ ಲೆವೆಲ್ ಗುಡ್ ಸ್ಯಾಲರಿ ಅಂದರೆ ಇಟ್ಸ್ ಮೂರು ಸಮಥಿಂಗ್ ಲೈಕ್ ಈಗ ರಿವೈಸ್ ಆಯಿತು ಸ್ಕೇಲು ಸಮ್ ಸಿಕ್ಸ್ಟಿ ಫೈವ್ ಸೆವೆಂಟಿ ತೌಸಂಡ್ ರುಪೀಸ್ ಲೆವೆಲ್ ಹಾಂ ವರ್ಷಕ್ಕೂ ಹೌದು ವರ್ಷ ಇನ್ಕ್ರಿಮೆಂಟ್ಸ್ ಇರುತ್ತೆ ಐದು ವರ್ಷಕ್ಕೊಮ್ಮೆ ಸ್ಕೇಲ್ ರಿವಿಷನ್ ಇರುತ್ತೆ ಮೇಡಮ್ ನಾನು ಆ್ಯಕ್ಚುಲಿ ನಮ್ಮ ಕೇಸ್ ತೊಗೊಂಡಾಗ ನಾನು ನೈನ್ಟೀನ್ ಏಯ್ಟಿಲ್ ಜಾಯ್ನ್ ಆದಾಗ ನಮ್ಮ ಸ್ಯಾಲರಿ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ರುಪೀಸ್ ಪರ್ ಮಂತ್ ಬಟ್ ಐ ರಿಟೈರ್ಡ್ ಇಟ್ ವಾಸ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ರುಪೀಸ್ ನಾವು ಐ ಆಮ್ ಗೆಟಿಂಗ್ ಎ ಪೆನ್ಷನ್ ಒನ್ ಲ್ಯಾಕ್ ರುಪೀಸ್ ಇಟ್ಸ್ ವೆರಿ ಗುಡ್ ಪೋಸ್ಟ್ ಗುಡ್ ಗುಡ್ ಸ್ಯಾಲರಿ ಒಳ್ಳೆ ಸ್ಯಾಲರಿ ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ಓಪನ್ ಆಗಿ ಈ ಎಂಟ್ರಿ ಲೆವೆಲ್ನಿಂದ ಹಿಡಿದು ಕೊನೆಯವರೆಗೂ ಹೆಂಗೆ ಹೆಂಗೆ ಇರುತ್ತೆ ಇವನ್ ಆಫ್ಟರ್ ಇದು ಪೆನ್ಷನ್ನು ಇದೆಲ್ಲ ಹೇಗಿರುತ್ತೆ ಅಂತ ಮತ್ತು ಹಾಗೆ ನಾವು ವೈ ವೈ ಪೀಪಲ್ ಫಾರ್ ಆಫ್ಟರ್ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಕೆಲಸ ಹೇಗೆ ಬೇಕು ಅಂತ ಏನು ಕೇಳ್ತಾರೆ ನೋಡಿ ನಾವು ಆ್ಯಕ್ಚುಲಿ ವೆರ್ ಔಟ್ ಆಫ್ ಸರ್ವಿಸ್ ನಾವು ಸರ್ವಿಸ್ನಲ್ಲಿ ಇಲ್ಲ ಅಂದರೆ ಒಂದು ಲಕ್ಷ ರೂಪಾಯಿ ನಮಗೆ ಪೆನ್ಷನ್ ಕೊಡ್ತಾರೆ ನಮ್ಮ ನಂತರ ನಮ್ಮ ಹೆಂಡತಿ ಕೊಡ್ತಾರೆ ನಮ್ಮ ಶ್ರೀಮತಿ ಕೊಡ್ತಾರೆ ಸೊ ಶಿಲ್ ಬಿ ಸೆಕ್ಯೂರ್ಡ್ ಹ್ಮ್ ಈಗ ನಾವಿಲ್ಲ ಅನ್ನೋ ನಾವಿಲ್ಲ ಅನ್ನೋದು ಅವರಿಗೆ ಬರಬಾರ್ದು ಆ ಥರ ಸರ್ಕಾರ ಸಾಕತ್ತೆ ಈಗ ನಿಮ್ಮ ದಿನಚರಿ ರುಟೀನ್ ಆ್ಯಸ್ ಅ ಡಾಕ್ಟರ್ ವೆಟ್ ಆಗಿದ್ದಾಗ ಹೇಗಿತ್ತು ಅನ್ನೋದಕ್ಕೆ ಸೊ ಯಾವ್ಯಾವ ಥರ ಕೇಸಸ್ಗಳು ನೀವು ನಾರ್ಮಲ್ ಡೇ ವಾಟ್ ವಾಸ್ ಯುವರ್ ಡೇ ಲೈಕ್ ಇನ್ ಹಾಸ್ಪಿಟಲ್ ಮಾರ್ನಿಂಗ್ ನಮಗೆ ಹೇಗಿದ್ರೆ ಏಟ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಕ್ಲಿನಿಕ್ ನಾವು ಬೆಳಗ್ಗೆ ಐದು ಗಂಟೆ ಆಗಿದೆ ನಮ್ಮ ಶ್ರೀಮತಿಯವರು ನಮಗೆ ಒಂಥರ ಮಿಲಿಟರಿ ಆಫೀಸರ್ ಇದ್ದಾಗ ಬೆಳಗ್ಗೆ ಐದು ಗಂಟೆಗೆ ಹೇಳಲೇಬೇಕು ಐದು ಗಂಟೆಗೆ ಎದ್ದು ವ್ಯಾಯಾಮ ವ್ಯಾಯಾಮ ನಂತರ ಸ್ನಾನ ಮತ್ತು ಆಫೀಸ್ ಏಯ್ಟ್ ಓ ಕ್ಲಾಕ್ ಸ್ಟಾರ್ಟ್ ಆಗ್ಬಿಡ್ತೀನಿ ನಮ್ಮದು ಏಯ್ಟ್ ಓ ಕ್ಲಾಕಿಂದ ಟ್ವೆಲ್ ತರ್ಟಿ ತನಕ ಕ್ಲಿನಿಕ್ ಟ್ವೆಲ್ ತರ್ಟಿಯಿಂದ ಮತ್ತೆ ಹೌಸ್ ವಿಸಿಟ್ಸ್ಗೆ ಹೋಗ್ತೀವಿ ನಾವು ಹಳ್ಳಿ ಗ್ರಾಮಗಳಿಗೆ ರೈತರು ಯಾವುದು ಪೇಷಂಟ್ಸ್ ಆಸ್ಪತ್ರೆಗೆ ಬರ್ಲಿಕ್ಕಾಗಲ್ಲ ಅಂಥ ನೋಡಲಿಕ್ಕೆ ಅಲ್ಲಿ ಹಳ್ಳಿಗಳಿಗೆ ಹೋಗಿ ರೈತರ ಮನೆಗೆ ಹೋಗಿ ವಿಸಿಟ್ ಮಾಡೋದು ಮತ್ತು ವಾಪಸ್ ಬಂದು ಊಟ ಮಾಡೋದು ಅಂದರೆ ಮತ್ತೆ ಮೂರುವರೆಗೆ ಮತ್ತೆ ಸ್ಟಾರ್ಟ್ ನಮ್ಮ ಕ್ಲಿನಿಕ್ಕು ಸೊ ಮೂರುವರೆಯಿಂದ ಮತ್ತೆ ಐದೂವರೆ ತನಕ ಕ್ಲಿನಿಕ್ ಇರುತ್ತೆ ಐದುವರೆ ಅಂದರೆ ಮತ್ತೆ ಕೇಸಸ್ ಜಾಸ್ತಿ ಇದ್ದಾಗ ಹೆಚ್ಚಿಗೆ ಏಳು ಗಂಟೆ ಎಂಟು ಗಂಟೆ ನಂತರ ಆಲ್ಮೋಸ್ಟ್ ರಾತ್ರಿ ಹತ್ತುವರೆ ಹನ್ನೊಂದು ಹನ್ನೆರಡರ ತನಕ ರೈಟಿಂಗ್ ವರ್ಕ್ ಆಫೀಸ್ದು ರೆಕಾರ್ಡ್ ಕೀಪಿಂಗ್ ಮಾಡ್ತಾ ಮಾಡ್ತಾಯಿದ್ದು ರೈಟಿಂಗ್ ವರ್ಕಲ್ಲಿ ಏನೇನು ಇರ್ತದೆ ಸರ್ ರೈಟಿಂಗ್ ವರ್ಕಲ್ಲಿ ಮಾಡ್ತೀವಿ ನಮ್ಮದು ಪೇಷಂಟ್ ರಿಜಿಸ್ಟರ್ ಅಂತಿರುತ್ತೆ ಕ್ಯಾಶ್ ಬುಕ್ಕು ಸ್ಟಾಕ್ ಬುಕ್ಕು ಮೆಡಿಸಿನ್ಸ್ ಎಷ್ಟು ಮೆಡಿಸಿನ್ಸ್ ಬಂದಿದೆ ಎಷ್ಟು ಮೆಡಿಸಿನ್ ಯೂಸ್ ಮಾಡಿದ್ದೀವಿ ಎಷ್ಟು ಮೆಡಿಕನ್ ಸ್ಟಾಕ್ ಇದೆ ಎವ್ರಿ ಡೇ ಅಪ್ಡೇಟ್ ಮಾಡಬೇಕು ಕ್ಯಾಶ್ ಬುಕ್ ಅಂತಿರುತ್ತೆ ಸ್ಟಾಕ್ ಬುಕ್ ಅಂತಿರುತ್ತೆ ಇನ್ವೆಂಟ್ರಿ ಅಂತ ಇರ್ತದೆ ಇನ್ಸ್ಟ್ರೂಮೆಂಟ್ ಬುಕ್ ಅಂತಿರ್ತದೆ ಸುಮಾರು ಅದನ್ನೆಲ್ಲ ಮೇಂಟೈನ್ ಮಾಡುದು ನೈಟ್ ರೆಸ್ಟಿಂಗ್ ಮತ್ತೆ ರಾತ್ರಿ ಯಾವಾಗ ಕಾಲ್ ಬರ್ತಾ ಇರ್ತದೆ ಒಂದು ಗಂಟೆ ಎರಡು ಗಂಟೆ ರಾತ್ರಿ ರೈತರು ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಹಾಗೆ ಎಂಟೈರು ಜೀವನ ಹಾಗೆಯೇ ಕಳೆದ ನಾವು ಸೊ ನಿಮ್ಮ ಜೀವನ ಹಳ್ಳಿಗಳೇ ಹಳ್ಳಿಗಳ ಸುತ್ತ ಇದ್ದಾಗ ಒಂದು ಇರ್ತಿತ್ತು ಅದೇ ಸಿಟಿ ಸುತ್ತಮುತ್ತ ಇರೋ ಪೋಸ್ಟಿಂಗ್ ಅಲ್ಲಿ ಬಂದಾಗ ಬೇರೆ ಥರ ಇರ್ತಿತ್ತ ಸೊ ಇದು ನೀವು ಹೇಳಿದ ಮೋಸ್ಟ್ಲಿ ಹಳ್ಳಿ ಸುತ್ತಮುತ್ತ ಅಲ್ಲಿ ಎಲ್ಲ ಹೆಚ್ಚು ಹಸು ದನ ಕರು ಹೌದು ಮತ್ತೆ ಬರೋದು ಎಮ್ಮೆಗಳು ದನಗಳು ಅವೇ ಜಾಸ್ತಿ ಕುರಿಗಳು ಜಾಸ್ತಿ ನಮ್ಮಲ್ಲಿ ಕುರಿ ಮೇಕೆಗಳು ಹೇಳ್ತೀವಲ್ವಾ ಅದು ಜಾಸ್ತಿ ಅಂತ ಹೇಳ್ತೀವಲ್ವಾ ಅದು ತುಂಬಾ ಅದು ಜಾಸ್ತಿ ಸಿಟಿಗಳಲ್ಲಿ ನಾಯಿಗಳು ಬೆಕ್ಕುಗಳು ಪೆಟ್ ಅನಿಮಲ್ಸ್ ಅಂತ ಹೇಳ್ತೀವಲ್ವ ಅವು ಜಾಸ್ತಿ ಈಗ ಇನಿಷಿಯಲಿ ಸ್ವಲ್ಪ ಅನಿಮಲ್ಸ್ ಇರ್ತಾ ಇತ್ತು ಇಲ್ಲಿ ಕೌಸ್ ಎಲ್ಲ ಇರ್ತಾ ಇತ್ತು ಈಗ ಆರ್ಬನೈಸೇಷನ್ ಜಾಸ್ತಿ ಆಗ್ತಿದ್ದಾಗ ಅದೆಲ್ಲ ಕಡಿಮೆ ಆಗ್ತಾ ಇದೆ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಡಾಕ್ಟರ್ ಹೇಳ್ತಾ ಇದ್ರಿ ಸಿಟಿ ಸುತ್ತ ಇದ್ರೆ ವೆಟ್ ಡಾಕ್ಟರ್ ಒಬ್ಬೊಬ್ರಿಗೆ ಒಂದೊಂದು ಹೆಸರು ಮನೆಯಲ್ಲ ಅವ್ರಿಗೆ ಯಾರ್ಗಾರು ನಾಯಿ ಇತ್ತಂದ್ರೆ ನಾಯಿ ಡಾಕ್ಟರ್ ಮಾಡ್ಬಿಡ್ತಾರೆ ಮನೆಯಲ್ಲಿ ಬೆಕ್ಕು ಸಾಕಿದ್ರೆ ನಮ್ಮ ಬೆಕ್ಕು ಡಾಕ್ಟ್ರು ಸೊ ಈ ಮಧ್ಯೆ ಒಂದು ಸೂಕ್ಷ್ಮ ಲೈನ್ ಹೇಳಿದ್ರಿ ಮೊದಲೆಲ್ಲ ಹಸುಗಳು ಹೆಚ್ಚಿತ್ತು ಇವಾಗ ಕಮ್ಮಿ ಆಗೋಗಿದೆ ಅಂತ ಇವತ್ತು ಬೆಂಗಳೂರಿನಲ್ಲಿ ಎರಡರಿಂದ ಮೂರು ಪ್ರಾಣಿಗಳದ್ದು ಅದೊಂಥರ ಈ ನುಂಗೋಂಗಿಲ್ಲ ಉಗಳೊಂಗಿಲ್ಲ ಪರಿಸ್ಥಿತಿ ಒಂದು ಬೀದಿ ನಾಯಿಗಳು ಇನ್ನು ಈ ಕಡೆ ಹಸುಗಳು ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಈ ಥರ ಹೊಸ ಬೆಂಗಳೂರು ಏರಿಯಾಗಳಿಗೆಲ್ಲ ಬಂದ್ಬಿಟ್ರಂತೂ ಇಲ್ಲಿ ಕೆಲವು ಏರಿಯಾದಲ್ಲಿ ಹಂದಿಗಳು ರೋಡ್ ರೋಡಲ್ಲಿ ಓಡಾಡೋದು ಇವೆಲ್ಲ ನೋಡ್ತೆ ನೋಡ್ತಿರ್ತೀವಿ ಸೊ ಈ ಇದನ್ನೆಲ್ಲ ಇಟ್ಕೊಂಡು ಸರ್ಕಾರ ಈ ಪ್ರಾಣಿಗಳಿಗೆ ಪ್ಲಸ್ ವೆಟ್ ಡಾಕ್ಟರ್ಸ್ಗಳು ಇದನ್ನ ಒಂದು ಮೂರು ಪಾಯಿಂಟ್ಸ್ ಆಗಿ ಟಚ್ ಮಾಡಿದ್ರೆ ಒಂದು ಟ್ರಯಾಂಗ್ಯುಲರ್ ಇದು ಒಂದು ಇಕೋಸಿಸ್ಟಮ್ ಥರ ಒಬ್ಬರೊಬ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಒಬ್ಬರ ಸಹಾಯದಿಂದ ಒಂದು ಹೆಲ್ದಿ ಊರನ್ನು ರೂಪಿಸೋದ್ರಲ್ಲಿ ಏನಿದೆ ಅವರ ಒಂದು ಕೈವಾ ಖಂಡಿತ ಸರ್ಕಾರಕ್ಕೆ ಹಲವಾರು ಯೋಜನೆಗಳಿದೆ ಇದು ಬೇಸಿಕಲಿ ಹೇಗಿದೆ ಈ ಸಿಟಿ ಲಿಮಿಟ್ಸ್ ಅಂತ ಹೇಳ್ತೀವಿ ನಾವು ಸಿಟಿ ಲಿಮಿಟ್ಸಲ್ಲಿ ನೀವು ಯಾವುದೇ ಪ್ರಾಣಿ ಸಾಕಬೇಕಾದ್ರೂ ಆ ಒಂದು ಲೋಕಲ್ ಪ್ರಾಧಿಕಾರ ಅಂತಿರುತ್ತೆ ಅಲ್ಲಿಂದ ನಾವು ಲೈಸೆನ್ಸ್ ತೊಗೋಬೇಕು ಹಸುನಾದರೂ ಸಾಕ್ಬೋದು ನಾಯಿ ಸಾಕ್ರಿ ಬೆಕ್ಕ ಸಾಕ್ರಿ ಅಥವಾ ಹಂದಿ ಸಾಕ್ರಿ ಲೈಸೆನ್ಸ್ ತೊಗೋಬೇಕು ಟ್ರೇ ಇದು ಹೇಳ್ತೀವಿ ನಾವು ಲೋಕಲ್ ಬಾಡಿ ಲೈಸೆನ್ಸ್ ಅಂತ ಹೇಳ್ತೀವಿ ಅದು ಇರಬೇಕು ಜೊತೆಗೆ ಅದು ಕ್ಯಾಪ್ಟಿವ್ ಇರಬೇಕು ಅದು ಬಿಡಬಾರ್ದು ಹೊರಗಡೆ ಯಾರು ಹಸುಗಳೆಲ್ಲ ಸಾಕ್ತಾರೆ ಹೊರಗಡೆ ಬಿಡಬಾರ್ದು ಇಟ್ಟು ಸಾಕಬೇಕು ಸಾಮಾನ್ಯ ಮಾಡ್ತಾರೆ ಮಾಡುತ್ತೆ ಬಿಟ್ಬಿಡ್ತಾರೆ ಹೊರಗಡೆ ಬೀದಿ ಹಸುಗಳೋಗಿ ರೋಡು ರೋಡ್ ಬ್ಲಾಕ್ ಮಾಡ್ತವೆ ಟ್ರಾಫಿಕ್ ಬ್ಲಾಕ್ ಮಾಡ್ತೇವೆ ಆ ಇರುತ್ತೆ ಬಟ್ ಬೀದಿ ನಾಯಿಗಳು ಅಂತ ಬಂದಾಗ ನಾವೇನು ಹೇಳ್ತೀವಿ ಒಂದು ಇದಿದೆ ಒಂದು ಎಸ್ ಪಿ ಸಿ ಎ ಒಂದು ಒಂದು ಆ್ಯಕ್ಟ್ ಇದೆ ಸ್ಪೆಷಲ್ ಸೊಸೈಟಿ ಫಾರ್ ಪ್ರಿವೆಷನ್ ಆಫ್ ಕ್ರೂಯಲ್ಟಿ ಟು ಆನಿಮಲ್ಸ್ ಅಂತ ಸೊ ಅನಿಮಲ್ ಆ್ಯಕ್ಟಿವಿಟೀಸ್ ಅವೆಲ್ಲ ಇರ್ತಾರಲ್ಲ ಅವರು ಪ್ರೊಟೆಕ್ಟ್ ಮಾಡ್ತಾರೆ ಸೊ ಇಟ್ ಇಸ್ ರಿಯಲಿ ಎ ಮೆನೇಸ್ ಬಟ್ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದೆ ಅದಕ್ಕೆ ಏನು ಮಾಡ್ತಾರೆ ಅದು ಎ ಬಿ ಸಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಅದರಲ್ಲಿ ಬಿ ಬಿ ಎಮ್ ಪಿಗೆ ಸಾಕಷ್ಟು ಬಜೆಟ್ ಅನುದಾನ ಇರುತ್ತೆ ಆ ಬಿ ಬಿ ಎಮ್ ಪಿನಲ್ಲಿಯೇ ಒಂದು ಟೀಮ್ ಇದೆ ಡಾಕ್ಟರ್ಸ್ ಟೀಮ್ ಅದು ಮೇನ್ ಜಾಬ್ ಇದೇ ಎ ಬಿ ಸಿ ಪ್ರೋಗ್ರಾಮ್ ಅಲ್ಲೇ ಆಗಿದೆ ಅಂತಂದ್ರೆ ಯಾವ ಏರಿಯಾದಲ್ಲಿ ಬೀದಿ ನಾಯಿಗಳ ಕಾಟ ಜಾಸ್ತಿ ಇದೆ ಅಲ್ಲಿ ಅವ್ರು ಹೋಗಿ ಆ ನಾಯಿಗಳನ್ನ ಇಡ್ಕೋಬೇಕು ಹಿಡ್ಕೊಂಡು ಬಂದು ಅವ್ನು ನ್ಯೂಟಲ್ ಮಾಡ್ತಾರೆ ಅದನ್ನು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿ ಅವೆಲ್ಲಿದ್ದು ಅದೇ ಏರಿಯಾದಲ್ಲಿ ಬಿಡಬೇಕು ಅಂತ ಇದೆ ಆ ಕಿವಿ ಹತ್ರ ಹಿಂಗೆ ಕಟ್ಟಾಗಿರೋ ಮಾರ್ಕ್ ಇದ್ರೆ ಅಥವಾ ಯೆಲ್ಲೋ ಕಲರ್ದು ಒಂದು ಕ್ಲಿಪ್ ಇದ್ರೆ ಹಸುಗಳಿಗೆ ಹಿಂಗೆ ಇದೆಲ್ಲ ಇಲ್ಲ ಹಸುಗಳದ್ದು ಅದು ಬೇರೆ ಹೆಸರುಗಳ ಹಸುಗಳಿಗೆ ಕ್ಲಿಪ್ ಇದೆ ಅಂತ ಇಸ್ ಇನ್ಶೂರ್ಡ್ ಅಂತ ಇನ್ಶೂರೆನ್ಸ್ ಮಾಡ್ತಿರ್ತಾರೆ ಸೊ ಇನ್ಶೂರ್ ಮಾಡ್ಬೇಕಾದ್ರೆ ಅದೊಂದು ಟ್ಯಾ ಆ್ಯಕ್ಚುಲಿ ಅದ್ರಲ್ಲಿ ನಂಬರ್ ಇರುತ್ತೆ ಟ್ಯಾಗ್ ನಂಬರ್ ಇರ್ತದೆ ಆ ಟ್ಯಾಗ್ ನಂಬರ್ ಹಾಕ್ಬಿಟ್ಟು ಅದಕ್ಕೆ ಇನ್ಶೂರ್ ಮಾಡಿಸಿರ್ತಾರೆ ಇನ್ಶೂರೆನ್ಸ್ ಅಂದರೆ ಅದು ಅನಿಮಲ್ ಡೆತ್ ಆದರೆ ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ ಹೆಲ್ತ್ ಅದೇ ಅದ ಲೈಫ್ ಇನ್ಶೂರೆನ್ಸ್ ಹಾಗೆ ಎಲ್ಲ ಆಲ್ ಅನಿಮಲ್ ಸರ್ ಇನ್ಶೂರ್ ನಿಮಗೆ ಶೀಪ್ ಗೋಟ್ ಲೈಫ್ ಸ್ಟಾಕ್ ಅಂತಲೇ ಹೇಳ್ತೇನೆ ಸಾಮಾನ್ಯ ಡಾಗ್ಗಳಿಗೆ ಯಾರು ಇನ್ಶೂರ್ ಮಾಡಲ್ಲ ಇದು ಪೆಟ್ಟ ನಿಮ್ಮದು ಲೈಫ್ ಸ್ಟಾಕ್ ಅಂತಲೇ ಹೇಳ್ತೀವಿ ಶೀಪು ಗೋಟು ಕೌ ಬಫಲೋ ಇವನ್ ಡಾಂಕೀಸ್ ಅವಕ್ಕೆಲ್ಲ ಇನ್ಶೂರೆನ್ಸ್ ಇರ್ತದೆ ಈ ಜನ್ರಲ್ ಇನ್ಶೂರೆನ್ಸ್ ನೀವು ಹೇಗೆ ಪ್ರೀಮಿಯಮ್ಮು ಹಾಂ ಪ್ರೀಮಿಯಮ್ ಎಲ್ಲ ಬಿ ಸಮಿಂಗ್ ಲೈಕ್ ಸಿಕ್ಸ್ ಪರ್ಸೆಂಟ್ ಅವ್ ದಿ ಪ್ರಾಜೆ ಇದು ಏನು ಅನಿಮಲ್ ವ್ಯಾಲ್ಯೂ ಈಗ ನಾವು ಅಲ್ಲ ಅನಿಮಲ್ಗೆ ಒಂದು ವ್ಯಾಲ್ಯೂಯೇಷನ್ ಇರ್ತದೆ ನಾವು ಒಂದು ಕುರಿ ತೊಗೊಳ್ತೀರಿ ಹತ್ತು ಸಾವಿರ ರೂಪಾಯಿ ಇರುತ್ತೆ ಒಂದು ಹಸು ತೊಗೊತಿ ಒಂದು ಲಕ್ಷ ರೂಪಾಯಿ ಇರುತ್ತೆ ಆ ಒಂದು ಲಕ್ಷಕ್ಕೆ ಸಿಕ್ಸ್ ಪರ್ಸೆಂಟ್ ಎಷ್ಟಾಗುತ್ತೆ ಅಷ್ಟು ಪ್ರೀಮಿಯಂ ತುಂಬಿದ್ರೆ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಒಂದು ಪಾಲಿಸಿ ಅದು ಒನ್ ಇಯರ್ ಜನರಲ್ ಇನ್ಶೂರೆನ್ಸ್ ಅಂತ ಹೇಳ್ತೀನಿ ಹೇಗೆ ಮೋಟ್ರ್ ಬೈಕ್ ಕಾರ್ ಮಾಡ್ತೀರಲ್ಲ ಆ ಥರ ಸೊ ಅದು ಅನಿಮಲ್ ಡೆತ್ ಆದ್ರೆ ಇನ್ ಇವೆಂಟ್ ಆ ಇನ್ಶೂರೆನ್ಸ್ ಪಾಲಿಸಿ ಎಕ್ಸ್ಪೈರ್ ಆದ್ರೂ ಒಳ್ಳೆ ಡೆತ್ ಆದರೆ ದಟ್ ಓನರ್ ವಿಲ್ ಗೆಟ್ ದಟ್ ಒನ್ ಲ್ಯಾಕ್ ರುಪೀಸ್ ಬ್ಯಾಕ್ ಅದಕ್ಕೆ ಅದು ಎಲ್ಲೋ ಕ್ಲಿಪ್ ಅಂತ ನೋಡಿದಿರಲ್ಲ ಇಟ್ಸ್ ಇನ್ಶೂರೆನ್ಸ್ ಟ್ಯಾಗ್ ಅದು ಥ್ಯಾಂಕ್ ಯು ಸರ್ ನನಗೂ ಗೊತ್ತಿರಲಿಲ್ಲ ಥ್ಯಾಂಕ್ಸ್ ಫಾರ್ ಕ್ಲಾರಿಫೈಯಿಂಗ್ ದಿಸ್ ಸೊ ಈಗ ಇವ ಟಾಕಿಂಗ್ ಅಬೌಟ್ ಎ ಬಿ ಸಿ ಪ್ರೋಗ್ರಾಮ್ ನಾಯಿಗಳಿಗೆ ಅದೆಲ್ಲ ಮಾಡ್ತಾರೆ ಅಂತ ಅದಂತೂ ಇದಲ್ಲ ಕಿವಿ ಸ್ವಲ್ಪ ಕಿವಿ ಇದು ಭಾಗ ಮಿಸ್ ಆಗಿರುತ್ತೆ ಚಿಕ್ಕದೊಂದು ಕ್ಲಿಪ್ ಅದನ್ನ ಅಂತ ಆ ಒಂದು ಐಡೆಂಟಿಫಿಕೇಶನ್ ಮಾಡಿರ್ತಾರೆ ಏರ್ ನಾಟ್ಚಿಂಗ್ ಅಂತ ಹೇಳ್ತೀವಿ ಟ್ಯಾಗಿಂಗ್ ಅಂತ ಹೇಳ್ತೀವಿ ಹೇಳ್ತಿವಿ ಮಾಡಿರ್ತಾರೆ ಸೊ ಮೇಲು ಫಿಮೇಲ್ ನ್ಯೂಟ್ರಿಂಗ್ ಮಾಡಿ ಅದನ್ನ ಎಲ್ಲೆಲ್ಲಿ ವಾಸ ಮಾಡ್ತೀವಿ ಅದೇ ಜಾಗದಲ್ಲಿ ಬಿಡ್ತಾರೆ ಈಗ ಕಂಟ್ರೋಲ್ ಮಾಡ್ಲಿಕ್ಕೆ ಮಾಡ್ತಾ ಇದಾರೆ ಬಟ್ ಅಷ್ಟೊಂದು ತುಂಬಾ ಯಶಸ್ವಿ ಆಗಿಲ್ಲ ಅಂತ ಮಾಡಿ ಅನ್ಸುತ್ತದು ಬಿಡೋಷ್ಟೊತ್ತಿಗೆ ಅದೇನಕ್ಕೆ ಅಂತಂದರೆ ಇವರು ಮಾಡೋದಕ್ಕಿಂತ ಜಾಸ್ತಿ ಮಕ್ಳು ಜಾಸ್ತಿ ಹುಟ್ಟುತ್ತೆ ಅದಕ್ಕೆ ಅದು ಪಾಲಿಪ್ಯಾರಸ್ ಅಂತ ಹೇಳ್ತೀವಿ ಒಂದು ನಾಯಿ ಆ್ಯಕ್ಚುಲಿ ಎರಡು ತಿಂಗಳಿಗೊಮ್ಮೆ ಮಗು ಕೊಡುತ್ತೋದು ಎರಡು ತಿಂಗಳು ಪ್ರೆಗ್ನೆನ್ಸಿ ಅದು ಟೂ ಮಂತ್ಸ್ ಸೊ ಒಂದು ಸರ್ತಿ ಯಾಕಂದ್ರೆ ಆರು ಎಂಟು ಹತ್ತು ಈ ಥರ ಕೊಡುತ್ತೆ ಮಕ್ಕಳು ಹೀಗಾಗಿ ಪಾಪುಲೇಷನ್ ಇವ್ರದ್ದು ಇವ್ರ ಸ್ಪೀಡು ಆ ಸ್ಪೀಡಿಗೆ ಮ್ಯಾಚ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ನಮಗ ಅದರ್ದೊಂದ್ಸತಿ ಅನುಭವ ಆಯ್ತು ಸರ್ ನಮ್ಮ ನಾಲ್ಕು ನಾಯಿಗಳಿದೆ ಈ ಎರಡನೇದು ಮೂರನೇದು ಸೇರಿ ಅಮ್ಮ ಆಟ ಆಡ್ಬಿಟ್ಟು ಮಾಯಾ ಮತ್ತೆ ರಾಕೆಟ್ ಅಂತ ಕೊನೆಗೆ ಹನ್ನೊಂದು ಮರಿ ಹಾಕಿದ್ಲು ನಾನು ರೇಡಿಯೋ ಶೋ ಮಾಡ್ತಾ ಇದ್ದೀನಿ ಇಲ್ಲೇ ಕೂತ್ಕೊಂಡು ಪಕ್ಕದಲ್ಲೇ ಒಂದೊಂದೇ ಬಲೂನ್ ತರ ನಾನ್ ಫುಲ್ ಆಶ್ಚರ್ಯ ಮೂರ್ ಅವರ್ ಅಲ್ಲಿ ನಾನು ರೇಡಿಯೋ ಶೋ ಮುಗಿಸೋತಿ ಇವಳವೆಲ್ಲ ಮರಿಗಳು ಹಾಕಿ ಅಂದ್ರೆ ಅದನ್ನ ಕಣ್ಣಾರೆ ನೋಡಿದ್ದೆ ಸೊ ಆ ಅನುಭವನೇ ಹೆಂಗೆ ಸರ್ ಈ ಪ್ರಾಣಿಗಳಿಗೆ ಏನು ನಮ್ಮ ಮನುಷ್ಯರ ಥರ ಯಾರು ಡೆಲಿವರಿ ಮಾಡೋರಿಲ್ಲ ಯಾರು ಏನೂ ಮಾಡೋಂಗಿಲ್ಲ ಆದಾಗ ಡೆಲಿವರಿ ಮಾಡ್ಕೊಳತ್ತೆ ಪ್ಲೆಸೆಂಟ್ ಅದೇ ತಿನ್ನತ್ತೆ ಅದನ್ನ ಮತ್ತೆ ನೆಕ್ಕಿ ನೆಕ್ಕಿ ಬಿಸಿ ಈಗ ಬೆಚ್ಚಗಿಟ್ಟು ಅದನ್ನ ತಗೊಂಡು ಹಾಲು ಗುಡಿಸೋ ಜಾಗಕ್ಕೂ ಅದೇ ಇಟ್ಕೊಳತ್ತೆ ಮದ್ರ ಹುಡ್ ಮದ್ರ ಹುಡ್ ಅಂತ ಹೇಳ್ತೀವಿ ಆಶ್ಚರ್ಯ ಆಗೋ ಆ್ಯಕ್ಚುಲಿ ಮನುಷ್ಯರಿಗೂ ಬೇಕಾಗಿಲ್ಲ ಅದು ಮನುಷ್ಯರಿಗೂ ನಾರ್ಮಲಿ ಆಗುತ್ತೆ ಬಟ್ ನಮ್ಮ ಡಾಕ್ಟರ್ಸ್ ಎಲ್ಲ ಸೇರಿ ಆ ಥರ ಮಾಡಿದ್ದಾರೆ ಇವತ್ತು ಕಡೆ ಸಿಚುಯೇಷನ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಆಕ್ಚುಲಿ ಏನ್ ಹೇಳ್ತಾರೆ ಸಿಝೀರಿಯನ್ ಸಿಜಿಯೇರಿಯನ್ ಇಸ್ ಇಂಡಿಕೇಶನ್ ಒನ್ ಇನ್ ಟೆನ್ ಲ್ಯಾಕ್ಸ್ ಅಂತ ಹೇಳ್ತಾರೆ ಹ್ಯೂಮನ್ ಬೀಂಗ್ಸ್ ಅಲ್ಲಿ ಹತ್ತು ಲಕ್ಷದಲ್ಲಿ ಒಬ್ಬರಿಗೆ ಸಿಜಿರಿ ಇಂಡಿಕೇಶನ್ ಬಟ್ ಈಗ ಹತ್ತು ಲಕ್ಷದ ಒಬ್ಬರಿಗೆ ನಾರ್ಮಲ್ ಡೆಲಿವರಿ ದಟ್ ಈಸ್ ಟ್ರೂ ಈಗ ನಾವು ಎಲ್ಲ ಅದು ಇದ್ದಾಗ ಯಾರು ಕೇಳ್ತಾ ಇರಲಿಲ್ಲ ನಾವು ನಮ್ಮ ತಾಯಿಗೆ ಹತ್ತೊಂಬತ್ತು ಮಕ್ಕಳು ನಮ್ಮ ತಾಯಿಯವರಿಗೆ ಹತ್ತೊಂಬತ್ತು ಡೆಲಿವರಿ ಆಗಿದೆ ಯಾವ ನಾರ್ಮಲ್ ಇನ್ನೊಂದು ಹ್ಯಾಕ್ ಯೋರ್ ಹೆಲ್ತ್ ಅಂತ ಒಂದು ಸೀರೀಸ್ ಡಾಕ್ಯುಮೆಂಟ್ರಿ ನೆಟ್ಫ್ಲಿಕ್ಸಲ್ಲಿ ನೋಡ್ತಾ ಇದ್ದಾಗ ನನಗೆ ಕೆಲವು ಆಶ್ಚರ್ಯ ವಿಚಾರಗಳು ಗೊತ್ತಾಗಿದ್ದು ನಾವು ಹುಟ್ಟಿದ ತಾಯಿ ಹೊಟ್ಟೆನಲ್ಲಿ ಇರ್ತಾ ಮಗುಗೆ ಯಾವ ಮೈಕ್ರೋ ಇರಲ್ಲ ಅಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹುಟ್ಕೊಳ್ಳೋದೇ ಇಲ್ಲ ಮೈಕ್ರೋಬಯೋಮ್ಸ್ ಬಯೋಮ್ಸಿಂದ ಅಲ್ವ ಸರ್ ಅದು ನಾರ್ಮಲ್ ಡೆಲಿವರಿನಲ್ಲಿ ಮಗು ಒದ್ದಾಡ್ಕೊಂಡು ಆಚೆಗೆ ಬರ್ ಬರ್ತಾ ಅಲ್ಲಿಂದ ಅದು ಇಂಟ್ರೊಡ್ಯೂಸ್ ಆಗ್ತಾ ಶುರು ಆಗುತ್ತೆ ಅಂತ ಸೊ ಅದಕ್ಕೆ ಹೇಳ್ತಾರಲ್ಲ ನಾರ್ಮಲ್ ಡೆಲಿವರಿ ಹೊಸ ಸಿಸೇರಿಯನ್ ಆ ಮಕ್ಕಳು ಯಾವುದಕ್ಕೆ ಹೆಚ್ಚು ರೋಗ ನಿರೋಧಕ ಶಕ್ತಿ ಇರೋದ್ರೆ ಒನ್ ಆಫ್ ದ ಪಾಯಿಂಟ್ ಇಸ್ ಆಲ್ಸೋ ಥ್ರೂ ದಿಸ್ ಅಂತ ಒನ್ ಯಾರ್ಡ್ ಸ್ಟಿಕ್ ಟು ಸಿ ಅಂತ ಆಯ್ತು ಸೊ ನಾವು ಮೂವಿಂಗ್ ಆನ್ ಆರ್ ಟಾಕಿಂಗ್ ಅಬೌಟ್ ಎ ಬಿ ಸಿ ನ್ಯೂಟ್ರಿಂಗ್ ಸಿಸ್ಟಮ್ ಆಲ್ ಆಫ್ ದಟ್ ಹೌ ಸರ್ಕಾರ ಎಲ್ಲ ಮೂರು ಪಾಯಿಂಟ್ಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಿಟಿನಲ್ಲಿರುವಂಥ ಇದರಲ್ಲಿ ಈ ವೆಟ್ಸ್ಗಳ ಇದು ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೆ ಅಂತ ನೀವು ಸರ್ಕಾರಕ್ಕೆ ರಿಪೋರ್ಟ್ಗಳು ಕೊಡ್ತೀರಾ ನಿಮ್ಮ ಸಮಾಜ ಸೇವೆಯಲ್ಲಿ ಏನಾದ್ರು ಇರತ್ತಾ ಅಥವಾ ಕ್ಲಿನಿಕ್ಸ್ ಬಿಟ್ಟು ವೆಟರ್ನೇರಿಯನ್ಸ್ ಒಂದು ಟೀಮೇ ಇದೆ ಇದರಲ್ಲಿ ಬಿ ಬಿ ಎಂ ಪಿನಲ್ಲಿ ಒಂದು ಇದೆ ಅದು ದೇ ಟೇಕ್ ಕೇರ್ ಆಫ್ ಹಲ್ಲಿ ಎ ಬಿ ಸಿ ಪ್ರೋಗ್ರಾಮು ಮತ್ತು ಇವನ್ ಸ್ಲಾಟ್ರೌಸ್ ಎಲ್ಲ ಇದೆ ನೋಡಿ ಅದನ್ನೆಲ್ಲ ನೋಡ್ಕೊಳ್ತಾರೆ ಸ್ಲಾಟರ್ ನಿಮ್ಮಲ್ಲಿ ಸ್ಲಾಟ್ ರೌಸ್ ಇದೆ ಬೆಂಗಳೂರಲ್ಲಿ ಅದನ್ನೆಲ್ಲ ಅವ್ರು ನೋಡ್ತಾರೆ ಆಮೇಲೆ ಈಗ ಅವರು ಔಟ್ಸೋರ್ಸ್ ಮಾಡ್ತಾರೆ ಈಗ ನಮ್ಮ ಡಿಪಾರ್ಟ್ಮೆಂಟ್ ವೆಟರ್ನರಿ ಡಾಕ್ಟರ್ಸ್ ಇರ್ತಾರೆ ಕ್ಲಿನಿಕ್ಸ್ ಸುಮಾರು ಹಾಸ್ಪಿಟಲ್ಸ್ ಇದೆ ಬೆಂಗಳೂರಿನಲ್ಲಿ ಅವರು ಸೇವೆನೆಲ್ಲ ತಗೊಳ್ತಾರೆ ಸೊ ಇದು ಸ ಸರ್ಜರೀಸ್ ಮಾಡೋದು ಅದು ಹೆಲ್ತ್ ಕೇರ್ ತೊಗೊಳೋದು ಮತ್ತು ರೇಬಿಸ್ ಪ್ರಿವೆನ್ಷನ್ ಕ್ಯಾಂಪ್ಸ್ ಅಂತ ಮಾಡ್ತಾರೆ ಏನು ರಿಪೀಟೆಡ್ಲಿ ಮಾಡ್ತಾ ಇರ್ತಾರೆ ಸೊ ಬೀದಿ ನಾಯಿಗಳನ್ನೆಲ್ಲ ಇಟ್ಕೊಂಡು ಈವನ್ ಸಾಕು ನಾಯಿಗಳಿಗೆಲ್ಲ ರೇಬಿಸ್ ಬರೆದಿರೋ ಥರ ವ್ಯಾಕ್ಸಿನೇಷನ್ಸ್ ಎಲ್ಲ ಮಾಡ್ತಾರೆ ದಟ್ ಈಸ್ ಇಂಪಾರ್ಟೆಂಟ್ ಸೊ ರೇಬಿಸ್ ಪ್ರಿವೆನ್ಷನ್ ಕಾರ್ಯಕ್ರಮ ಇದೆ ಜೊತೆಗೆ ನ್ಯೂಟ್ರಿಂಗ್ ಕಾರ್ಯಕ್ರಮ ಇದೆ ಬೀದಿ ನಾಯಿಗಳಿಗೋಸ್ಕರ ಮತ್ತು ಪೆಟ್ ಅನಿಮಲ್ಸ್ ಎಸ್ ಸೋ ಮೆನಿ ಹಾಸ್ಪಿಟಲ್ಸ್ ಇನ್ ಬೆಂಗಳೂರು ಅಂತೋಟ್ ಕರ್ನಾಟಕ ಸಾಕಷ್ಟು ಹಾಸ್ಪಿಟಲ್ಸ್ ಇದೆ ಸೊ ದೇ ಟೇಕ್ ಅಲ್ಲಿಂದ ಸೇವೆ ತಗೊಳ್ತಾರೆ ಎಲ್ಲ ರೈತರು ಎಲ್ಲ ಪ್ರಾಣಿಗಳಿಗೂ ಸಹಿತ ಸೇವೆ ಲಭ್ಯ ಇದೆ ಬೆಂಗಳೂರಲ್ಲಿ ಎಷ್ಟಿದೆ ಹೆಬ್ಬಾಳಲ್ಲಿ ಗೊತ್ತು ಅದು ಕಾಲೇಜ್ ಹಾಸ್ಪಿಟಲ್ದು ಸುಮಾರಿದೆ ಎಕ್ಸಾಕ್ಟ್ ಫಿಗರ್ಸ್ ನನಗೆ ಐ ರಿಮೆಂಬರ್ ಸಾಕಷ್ಟು ಇದೆ ಗೂಗಲ್ ಮಾಡಿದ್ರೆ ಸಿಗುತ್ತೆ 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 ಜಸ್ಟ್ ನಮ್ದು ಅನಿಮಲ್ ಹಸ್ಬಂಡ್ರಿ ಸ್ಟಾಟಿಸ್ಟಿಕ್ಸ್ ಅಂತ ಇರುತ್ತೆ ಸಿಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅದರಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಎಷ್ಟು ಹಾಸ್ಪಿಟಲ್ಸ್ ಇದೆ ಬೆಂಗಳೂರಿನಲ್ಲಿ ಎಷ್ಟಿದೆ ಎಲ್ಲ ಡೀಟೇಲ್ ಸಿಗುತ್ತೆ ಸೊ ನಾನು ಪ್ರಿಪೇರ್ ಆಗಲಿಲ್ಲ ಅಷ್ಟೇ ಅದಕ್ಕೆ ನೋಡ್ಕೊಳ್ಳಲಿಲ್ಲ ಸುಮಾರು ಇದೆ ಕನಿಷ್ಠ ನನ್ನ ಮಟ್ಟಿಗೆ ಒಂದು ತರ್ಟಿಟಲ್ ಇರಬೇಕು ಬೆಂಗಳೂರಲ್ಲಿ ಇನ್ನೊಂದು ಎಷ್ಟೊಂದು ಜನ ರೋಡಲ್ಲಿ ಹೋಗ್ತಾ ಇದ್ದಾಗ ಯಾವುದೋ ಒಂದು ಪ್ರಾಣಿ ಗಾಯ ಆಗಿರುತ್ತೆ ಏನು ಮಾಡಬೇಕು ಗೊತ್ತಾಗಲ್ಲ ಸತಿ ಅಸಹಾಯಕತೆ ಟೈಮ್ ಇರುತ್ತೋ ಇಲ್ವೋ ಪೊಲೀಸ್ ಸ್ಟೇಷನ್ ನಂಬರ್ ಜನ ಇರಲ್ಲ ಈ ತರ ಟೈಮಲ್ಲಿ ಒಂದು ಸಹಾಯವಾಣಿ ನಂಬರ್ ಇದೆ 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 ಅದು ಒಂದು ಅನಿಮಲ್ ವಾರ್ ರೂಮ್ ಅಂತ ಒಂದಿದೆ ಅನಿಮಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಆಯ್ತು ಅದು ವಾರ್ ರೂಮ್ ನಂಬರು ನಿಮಗೆ ಗೂಗಲ್ ಮಾಡಿದ್ರೆ ಸಿಗುತ್ತೆ ಅನಿಮಲ್ ಹಸ್ಬೆಂಡ್ರಿ ವಾರ್ ರೂಮ್ ಅಂತಂದರೆ ಸಿಗುತ್ತೆ ಅದು ಟ್ವೆಂಟಿ ಫೋರ್ ಬರ್ ಸೆವೆನ್ ಇರ್ತದೆ ಅವರು ಕಾಲ್ ಮಾಡಿದ್ರೆ ಇನ್ ಎನಿ ಇವೆಂಟ್ ಅವರು ದೇವ್ ಅದೇ ಅಂದರೆ ಅವ್ರ ಕಾಲ್ ಸೆಂಟರ್ ಥರ ಅದು ಅವರು ಆ ಯಾವ ಏರಿಯಾದಲ್ಲಿತ್ತೋ ಆ ಏರಿಯಾ ಡಾಕ್ಟರ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಅದು ಅನಿಮಲ್ ವ್ಯಾನ್ಸ್ ಇದೆ ಅನಿಮಲ್ ಮೊಬೈಲ್ ಕ್ಲಿನಿಕ್ಸ್ ಅಂತ ಇರ್ತವೆ ಅನಿಮಲ್ ಆ್ಯಂಬುಲೆನ್ಸ್ ಇದ್ದಾವೆ ಅವ್ರು ಬರ್ತಾರೆ ದೇವ್ಲ ಅಟೆಂಡ್ ಮಾಡ್ಬೋದು ಖಂಡಿತ ಸೊ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ಸ್ ಇವತ್ತು ವೆಟ್ ಡಿಪಾರ್ಟ್ಮೆಂಟಲ್ಲಿ ಏನೇನಿದೆ ಅಂದರೆ ಮೆಡಿಸಿನ್ ವೆಟನರಿ ಮೆಡಿಸಿನಲ್ಲಿ ಆ್ಯಕ್ಚುಲಿ ಈಗಿದೆ ಅನಿಮಲ್ ಹಸ್ಬೆಂಡ್ರಿ ಅಡ್ವಾನ್ಸ್ಮೆಂಟ್ ಆಗಿದೆ ಅಂದರೆ ನೀವು ಹ್ಯೂಮನ್ ಬೀಯಿಂಗ್ಸಲ್ಲಿ ಏನೇನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಡಾಪ್ಟ್ ಮಾಡ್ತೀರಾ ಅದೆಲ್ಲ ಪ್ರಾರಂಭ ಆಗೋದೇ ಪ್ರಾಣಿಗಳಿಂದ ಮೊದಲು ಈಗ ಸಪೋಸ್ ಈ ಸಿ ಐ ವಿ ಎಫ್ ಟೆಸ್ಟ್ ಬೇಬೀಸ್ ಅಂತೆಲ್ಲ ಹೇಳ್ತಿರಲ್ಲ ಅದೆಲ್ಲ ಮೊದಲು ಪ್ರಾರಂಭ ಆದದ್ದು ಪ್ರಾಣಿಗಳಲ್ಲಿ ಪ್ರಾಣಿಗಳಲ್ಲಿ ಮಾಡಿ ಅದನ್ನು ಅನಂತರ ಹ್ಯೂಮನ್ ಬೀಯಿಂಗ್ಸ್ಗೆ ಅಡಾಪ್ಟ್ ಮಾಡ್ತಾರೆ ಈವನ್ ಮನುಷ್ಯರಲ್ಲಿ ಆವಿಷ್ಕಾರ ಆದಂಥ ಯಾವುದೇ ಔಷಧಿಗಳು ಅದು ಪರಿಣಾಮ ಎಲ್ಲ ಚೆಕ್ ಮಾಡಲಿಕ್ಕೆ ಫಸ್ಟ್ ಅನಿಮಲ್ಸ್ನ ಯೂಸ್ ಮಾಡ್ತಾರೆ ಲ್ಯಾಬೊರೆ ಅನಿಮಲ್ಸ್ ಅಂತ ಹೇಳ್ತೀಲ್ಲವಾಟ್ ಬಿಲೀವ್ ಆ್ಯಕ್ಚುಲಿ ಈಗ ಅದೊಂದು ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ ಒಂದು ಬರುತ್ತೆ ಕೆ ಎಫ್ ಡಿ ಅಂತ ಹೇಳ್ತೀವಿ ನಾವು ಈ ಕಡೆ ಶಿವಮೊಗ್ಗ ಕಡೆ ಆ ಕಡೆ ಎಲ್ಲ ಕಾಮನ್ ಅದರದ್ದು ವ್ಯಾಕ್ಸಿನ್ ತಯಾರಾಗೋದೇ ವೆಟರ್ನರಿ ಡಾಕ್ಟರ್ಸ್ ಒಂದು ಪಶು ಆರೋಗ್ಯ ಜೈವಿಕ ಸಂಸ್ಥೆ ಅಂತಿದೆ ಇಲ್ಲಿ ಹೆಬ್ಬಾಳದಲ್ಲಿ ಅವರೇ ಅದನ್ನ ತಯಾರು ಮಾಡೋದು ಈವನ್ ಟುಡೇ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ವೆಟರ್ನರಿ ಡಾಕ್ಟರ್ಸ್ ಆ್ಯಂಡ್ ಈಸ್ ಗಿವನ್ ಟು ಹ್ಯೂಮನ್ ಬೀಯಿಂಗ್ಸ್ ಸೊ ವೆಟರ್ನರಿ ಸೈನ್ಸ್ ಈಸ್ ವೆರಿ ಅಡ್ವಾನ್ಸ್ಡ್ ತುಂಬ ಚೆನ್ನಾಗಿ ಅಡ್ವಾನ್ಸ್ಮೆಂಟ್ ಇದೆ ಸೊ ವಿ ಹ್ಯಾವ್ ಐ ವಿ ಎಫ್ ಟೆಕ್ನಾಲಜಿ ಅಂತ ಹೇಳ್ತೀವಿ ವಾಟ್ ಈಸ್ ಎ ಟೆಸ್ಟಿ ಬೇಬಿ ಅಂತ ಹೇಳ್ತಿಲ್ವಾ ಅದು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಮಾಡ್ಕೊಳ್ಳೋದು ಕಷ್ಟ ಕಾನೂನು ತೊಡಕು ಬರುತ್ತೆ ಬಟ್ ನಮ್ಮಲ್ಲಿ ವೆಟರ್ನರಿ ಈಸಿ ಇಟ್ಸ್ ಕಾಮನ್ಲಿ ವಿ ಯೂಸ್ ಅಂದರೆ ಇದು ನೀವು ಹೇಳ್ತಾ ನನಗೆ ನಂದಿನಿ ಅವರು ಬಂದಾಗ ಕೆ ಎಮ್ ಎಫ್ ಅಲ್ಲಿ ಅಲ್ಲಿರೋ ಫಾರ್ಮರ್ಸ್ಗೆ ಈ ಸೀಮೆಂಟ್ಗಳನ್ನೆಲ್ಲ ಒಂದು ಸ್ಟಾನ್ ಸ್ಟೋರ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿಂಗ್ ಈಗ ನಿಮಗೆ ಹ್ಯೂಮನ್ಸ್ ಲಿಮಿಟೆಡ್ ತುಂಬ ವೆರಿ ರೇರ್ ಆಪ್ಷನ್ಸ್ ಅದು ನಮ್ಮಲ್ಲಿ ಕಾಮನ್ ಅದು ಐ ವಿ ಎಫ್ ಅಂತ ಹೇಳ್ತೀವಿ ಐ ವಿ ಎಫ್ ನಾವು ಜಸ್ಟ್ ಲೈಕ್ ಟೆಸ್ಟಿವ್ ಬೇಬಿ ಅಂತ ಹೇಳ್ತೀವಿ ಥರ ಭ್ರೂಣನೇ ತಯಾರು ಕ ರೆಡಿಮೇಡ್ ಕರು ಇರುತ್ತೆ ಆ ರೆಡಿಮೇಡ್ ಕರುನ ತಂದು ಜಸ್ಟ್ ಇಂಪ್ಲಾಂಟ್ ಇಂದ ಗೋಂಬ್ ನಮ್ಮ ಯೂಟ್ರಸ್ ಇಂಪ್ಲಾಂಟ್ ಮಾಡ್ಬಿಡ್ತೀವಿ ಅದು ಬಾಡಿಗೆ ತಾಯಿ ಅಂತ ನೋಡಿ ಗೇಟ್ ಮದರ್ ಹೇಳಿದ್ರಲ್ಲ ಅದು ಎವ್ರಿ ಡೇ ಡೂ ಇನ್ ಅವರ್ ಅನಿಮಲ್ಸ್ ಪ್ರತಿದಿನ ಇರುತ್ತೆ ನಮ್ಮಲ್ಲಿ ಹಸುಗಳಿಗೆ ಹಸುಗಳಿಗೆ ಜಾಸ್ತಿ ಆಗೋದು ಬಟ್ ನಾವು ಮಾಡೋದಿಲ್ಲ ಬಟ್ ಟೆಕ್ನಾಲಜಿ ನಮ್ದು ನಮ್ಮದು ಸ್ಯಾಂಟಲಿ ಡಿಫ್ರೆಂಟ್ ಫೀಲ್ಡ್ ನಾವು ಸರ್ ಸೊ ನಾನು ಈಗ ಆ್ಯಕ್ಚುಲಿ ನಮಗೆ ಕನ್ಸಲ್ಟನ್ಸಿ ಟ್ರೈನಿಂಗ್ ಸೆಂಟರ್ ಇದೆ ಟ್ರೈನಿಂಗ್ ಸೆಂಟರು ಹೇಗಿದೆ ಅಂದರೆ ಈಗ ಒಂದು ಅಗ್ರಿಪ್ರನರ್ಶಿಪ್ ಅಂತ ಒಂದು ಸರ್ ಟ್ರೆಂಡ್ ನಾವು ಹೇಳ್ತೀವಿ ಅಗ್ರಿಕಲ್ಚರ್ ಇಸ್ ಅ ಮದರ್ ಆಫ್ ಆಲ್ ಆಕ್ಯುಪೇಷನ್ಸ್ ಆ್ಯಂಡ್ ಫುಡ್ ಈಸ್ ಇನ್ನೋವಿಟೇಬಲ್ ಮೆಟೀರಿಯಲ್ ಫಾರ್ ಆಲ್ ಹ್ಯೂಮನ್ ಬೀಂಗ್ಸ್ ಅಂತ ಹೇಳ್ತೀವಿ ಸೊ ಮನುಷ್ಯನ ಮೊದಲ ಅವಶ್ಯಕತೆ ಮತ್ತು ಕಟ್ಟ ಕಡೆಯ ಅವಶ್ಯಕತೆ ಆಹಾರ ಆಹಾರ ಇಲ್ಲದೆ ಯಾರು ಬದುಕಲಿಕ್ಕೆ ಆಗೋದಿಲ್ಲ ಸೊ ಆಹಾರಕ್ಕೆ ಮೂಲ ಅಂದರೆ ಕೃಷಿನೇ ಸೊ ಈಗ ಅಗ್ರಿಪ್ರೀನರ್ಶಿಪ್ ಅಂತೇಳಿ ಒಂದು ಟ್ರೆಂಡ್ ಮತ್ತು ಅಫ್ಕೋರ್ಸ್ ಅಗ್ರಿಕಲ್ಚರ್ ಟ್ರೆಂಡಿಂಗ್ ಈಗ ಅಗ್ರಿಕಲ್ಚರ್ ಇಸ್ ಅ ಬಿಗ್ ಪ್ರೊಫೆಷನ್ ಈಗ ಎಲ್ಲ ಇವರು ಸಾಫ್ಟ್ವೇರ್ ಇಂಜಿನಿಯರ್ಸು ಸುಮ್ಮನೆ ಎಜುಕೇಟೆಡ್ಡು ಮ್ಯಾನೇಜ್ಮೆಂಟ್ ಗ್ರಾಜ್ಯೇಟ್ಸ್ ಅವರೆಲ್ಲ ಅಗ್ರಿಕಲ್ಚರ್ ಕಡೆ ಬರ್ತಾ ಇದ್ದಾರೆ ಸೊ ದೇ ಆರ್ ಅವರ್ ಟಾರ್ಗೆಟ್ಸ್ ನಾವೊಂದು ಟ್ರೈನಿಂಗ್ ಸೆಂಟರ್ ಮಾಡಿದ್ದೀವಿ ಮಾಡ್ತೀರಾ ಉದಾಹರಣೆಗೆ ನಿಮ್ಮ ಬಗ್ಗೆ ಓದ್ತಾ ಇದ್ದಾಗ ಐಗೆಸ್ ನೀವು ಶೀಪ್ ಮತ್ತು ಗೋಡ್ ಪ್ರಾಜೆಕ್ಟು ಪೌಲ್ಟ್ರಿ ಪ್ರಾಜೆಕ್ಟ್ ಬ್ರೀಡರ್ಸ್ ಇದು ಪಿಗ್ರಿ ಫಾರ್ಮಿಂಗು ಕತ್ತೆ ಸಾಕೋದು ಮತ್ತೆ ಇದೆಲ್ಲದ್ರ ಬಗ್ಗೆ ಸೊ ನನ್ನ ಕುತೂಹಲ ಈಗ ಇದೇನಿದೆ ಗೌರ್ಮೆಂಟ್ ಅಡಿಲಿ ಬರುತ್ತಾ ಇವೆಲ್ಲ ಪ್ರೈವೇಟಾ ಮೇಡಮ್ ಆ್ಯಕ್ಚುಲಿ ನಮ್ಮದು ನಾವು ಐ ಎಮ್ ಹೆಂಗೆ ರಿಜಿಸ್ಟರ್ಡ್ ಗೌರ್ಮೆಂಟ್ ಇದು ಗೌರ್ಮೆಂಟಲ್ಲಿ ರಿಜಿಸ್ಟರ್ಡ್ ರಿಜಿಸ್ಟರ್ಡ್ ಒಂದು ಟ್ರೈನಿಂಗ್ ಸೆಂಟರ್ ಇದೆ ನಮ್ಮದು ಸೊ ನಾವು ನಾವು ಟ್ರೈನ್ ಮಾಡ್ತೀವಿ ಸಮ್ ರಿಜಿಸ್ಟರ್ಡ್ ವಿತ್ ಗೌರ್ಮೆಂಟ್ ನಾವು ವೆಟರ್ನರಿ ಡಾಕ್ಟರ್ಸ್ ಅಲ್ಲ ಸೊ ಇವನ್ ಈವನ್ ಗೌರ್ಮೆಂಟ್ ಆಫ್ ಇಂಡ್ಯಾದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಪ್ಲಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ರಿಜಿಸ್ಟ್ರ್ ಮಾಡ್ಕೊಂಡಿದ್ದೀವಿ ಏನು ಸರ್ ಇದು ಇನ್ಸ್ಟ್ಯೂಷನ್ ಹೆಸರು ಸೊನ್ನ ಕರ್ನಾಟಕ ಇಂಡಸ್ಟ್ರಿಷನ್ ಫಾರ್ಮಿಂಗ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ ಕೆ ಎ ಎಸ್ ಕೆ ಎ ಎಫ್ ಡಿ ಸಿ ಅಂತಿರ್ತೀವಿ ಸೊ ಇದರಲ್ಲಿ ನಾವು ಮೇಜರ್ ನಮ್ದು ಅಂದರೆ ಶೀಪನ್ ಗೋಟ್ ಫಾರ್ಮಿಂಗ್ದು ಮೇಜರ್ ಟ್ರೈನಿಂಗ್ ಮಾಡ್ತೀವಿ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಬಿಕಾಸ್ ಇಟ್ಸ್ ಮೋರ್ ರೆಮ್ಯುನರೇಟಿವ್ ಜಾಸ್ತಿ ಬಿರಿಯಾನಿ ಹಾಂ ಶಿಹಿಪು ಗೋಟು ಸೊ ಇದು ಸಿಟಿಜನನೋ ಮಾಡ್ಬೋದಾ ಹಾಂ ಎಷ್ಟು ಜಾಗ ಬೇಕು ಏನು ಅದು ಯಾರು ಬೇಕಾದರೂ ಮಾಡ್ಬೋದು ಯಾರಿಗ ಆಸಕ್ತಿ ಇದೆ ಅದು ಮತ್ತು ಸಿಟಿ ಜನ ಅಂತಂದರೆ ಅಕ್ಕಪಕ್ಕ ಭೂಮಿ ಬಾಡಿಗೆ ತಗೊಂಡು ಅಥವಾ ಸ್ವಂತ ಭೂಮಿ ಖರೀದಿ ಮಾಡಿ ಮಾಡ್ಬೋದು ಅಗ್ರಿಕಲ್ಚರ್ ಲ್ಯಾಂಡ್ ಎಸೆನ್ಷಿಯಲ್ ಇರುತ್ತೆ ಅದಕ್ಕೆ ಮಾಡಲಿಕ್ಕೆ ಹೌದಾ ಅವ್ರು ಮಾಡ್ಬೋದು ಎಷ್ಟು ಲ್ಯಾಂಡ್ ಬೇಕು ಅಂದರೆ ಬೇಸಿಕ್ಸಿಂದ ಒಂ ಬೇಸಿಕ್ಸ್ ಹಾಂ ನೀವು ಜಸ್ಟ್ ಹಣ ಒಂದು ಐವತ್ತು ಕುರಿ ಸಾಕ್ತಿರೋ ಒಂದು ಎಕರೆ ಬೇಕು ಐವತ್ತು ಕುರಿ ಒಂದು ಎಕ್ರೇಜ್ ಐದು ಹಸು ಸಾಕ್ತಿರ ಅಂದರೆ ಒಂದು ಜಾಗ ಬೇಕು ಆ ಥರ ಮತ್ತು ಅದರಲ್ಲಿ ಇದು ನಾನು ಹೇಳ್ತಿರೋದು ಬೇಸಿಕ್ಸು ಬಟ್ ದೇವ್ರ ಸ್ವಲ್ಪ ಆಲ್ಟ್ರೇಷನ್ಸ್ ಇರುತ್ತೆ ಎಕ್ಸಾಂಪಲ್ ನಾವೇನು ಹೇಳ್ತಂದರೆ ಐವತ್ತು ಕುರಿ ಸಾಕಬೇಕಾದ್ರೆ ನಿಮಗೆ ಒಂದು ಎಕರೆ ಬೇಕು ಯಾವಾಗ ನೀವು ಕುರಿ ಅದು ಕುರಿಗಳು ಸಾಕಲಿಕ್ಕೆ ಶೆಡ್ ಹಾಕ್ತೀರ ಜೊತೆಗೆ ಅದು ಫುಡ್ ಬೆಳ್ಕೋತೀರ ಅಲ್ಲೇ ಹುಲ್ಲೆಲ್ಲ ಬೆಳಕೊಂಡು ತಿನ್ನಿಸ್ಬೇಕು ಸಪೋಸ್ ನಿಮಗೆ ಹುಲ್ಲು ಊಟಕ್ಕೆ ಬೇರೆ ಅವಕಾ ಬೇರೆ ಅವಕಾಶ ಇದೆ ಅಂತಂದರೆ ಅವಾಗ ಸ್ವಲ್ಪ ಜಾಗ ಇದ್ದರೆ ಸಾಕು ಮಾಡ್ಬೋದು ಅವಾಗ ಎಷ್ಟಾಗುತ್ತೆ ಮೂರ್ಲಿ ಎಷ್ಟು ಒಂದು ಐವತ್ತು ಇಂಟು ತರ್ಟಿ ಎಷ್ಟಾಯ್ತು ನೋಡಿ ಒನ್ ತೌಸಂಡ್ ಫಿಫ್ಟಿ ಇಂಟು ತರ್ಟಿ ಒಮ್ಮ ಚೀಟಿ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್

ಸೊ ಇದು ಬೆಂಗಳೂರು ನಗರದಲ್ಲೇ ಇಷ್ಟು ಜಾಗದಲ್ಲೇ ಮಾಡ್ಕೋಬಹುದು ಬಟ್ ಬೆಂಗಳೂರು ನಗರ ವ್ಯಾಪ್ತಿರೋದು ನಗರ ನಗರ ವ್ಯಾಪ್ತಿನಲ್ಲಿ ಬರಬೇಕಾದ್ರೆ ನಾವು ಟು ಟೇಕ್ ಲೈಸೆನ್ಸ್ ಫ್ರಮ್ ಬಿ ಬಿ ಎಂ ಪಿ ಲೋಕಲ್ ಬಡೀಸ್ ಲೈಸೆನ್ಸ್ ತಗೋಬೇಕಾಗುತ್ತೆ ಅದಕ್ಕೆ ನಾವು ಹೇಳ್ತೀವಿ ಅನಿಮ್ ಅನಿಮಲ್ ರೇರಿಂಗ್ ಲೈಸೆನ್ಸ್ ಅಂತ ಹೇಳ್ತಾರೆ ಈವನ್ ನಾಯಿ ಸಾಕೋ ತೊಗೊಳ್ತಾರಲ್ಲ ಆ ತರ ನಾವು ಕುರಿಗಳು ಸಾಕ್ತಾ ಇದೀವಿ ಅಂತ ಲೈಸೆನ್ಸ್ ತಗೋಬೇಕು ಯೂಶಲಿ ಅಗ್ರಿಕಲ್ಚರ್ ಆಕ್ಟಿವಿಟಿ ವಿತಿನ್ ಬಿ ಬಿ ಎಂ ಪಿ ಲಿಮಿಟ್ಸ್ ಅದು ಅಗ್ರಿಕಲ್ಚರ್ ಆಕ್ಟಿವಿಟಿ ಬರ್ತದೆ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ಓಕೆ ಈ ಸಿಟಿ ಲಿಮಿಟ್ಸ್ ಅಲ್ಲೆಲ್ಲ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ ಸೊ ಇಲ್ಲಿ ನಾವು ಅನಿಮಲ್ಸ್ ಬಿ ಬೆಂಬಿ ಎಂಪಿಂದ ಪರ್ಮಿಷನ್ ತಗೋಬೇಕು ಪಂಚಾಯಿತಿ ಲಿಮಿಟ್ಸ್ ಮಾಡಬಹುದು ಪಂಚಾಯತಿ ಲಿಮಿಟ್ಸ್ ಇಲ್ಲ ನಾಟ್ ನೆಸರಿ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ ಅಗ್ರಿಕಲ್ಚರ್ ಮಾಡ್ತಾರೆ ಮತ್ತು ಪಂಚಾಯಿತಿ ಲಿಮಿಟ್ಸ್ ಅಂದರೆ ಈ ಇವಕ್ಕೆಲ್ಲ ಪ್ರಾಬ್ಲಮ್ ಇಲ್ಲ ಅವಾಗ ಏನು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ನೋ ಪ್ರಾಬ್ಲಮ್ ಅವ್ರು ನಾನ್ ಅಗ್ರಿಕಲ್ಚರ್ ಆಕ್ಟಿವಿಟಿ ಮಾಡ್ತಾರೆ ಸಿಟಿ ಅದು ಪಂಚಾಯತಿ ಲಿಮಿಟ್ ಒಳಗಡೆ ಅಂದರೆ ಅವ್ನಲ್ಲ ತೊಗೊಳ್ತಾರೆ ಹೋಟೆಲ್ಸ್ ಅದು ತೊಗೊಳ್ತಾರೆಲ್ಲ ತೊಗೊಳ್ತಾರೆ ಈಗ ಅವ್ರು ಹೊಲದಲ್ಲಿ ಮಾಡ್ತಾರೆ ಅವ್ರು ಪಂಚಾಯತಿ ವ್ಯಾಪ್ತಿಗೆ ಬರೋದೇ ಇಲ್ಲ ಅದು ಏನಕ್ಕೆ ಅಂದರೆ ಗ್ರಾಮ ಪಂಚಾಯತಿ ಏನೇನು ಗ್ರಾಮ ಠಾಣ ಅಂತ ಹೇಳ್ತಾರೆ ಎಲ್ಲಿ ಜನ ವಾಸ ಇರ್ತಾರೆ ಆ ಏರಿಯಾಗೆ ಮಾತ್ರ ಗ್ರಾಮ ಪಂಚಾಯತಿ ಸಂಬಂಧ ಬರುತ್ತೆ ಈ ಅಗ್ರಿಕಲ್ಚರ್ ಲ್ಯಾಂಡ್ಗೆಲ್ಲ ಗ್ರಾಮ ಪಂಚಾಯತಿ ಆಡಳಿತ ವ್ಯಾಪ್ತಿಗೆ ಬರೋದಿಲ್ಲ ಅದು ರೆವಿನ್ಯೂ ಅಂತ ಹೇಳ್ತೀವಿ ತಹಸೀಲ್ದಾರ್ ಅಸ್ಟೆಂಟ್ ಕಮಿಷನರ್ ಹೇಳ್ತೀವಲ್ವಾ ಅವ್ರ ವ್ಯಾಪ್ತಿಗೆ ಬರುತ್ತೆ ಸೊ ಅಗ್ರಿಕಲ್ಚರ್ಗೆ ನೋ ನೀಡ್ ಆಫ್ ಎನಿ ಲೈಸೆನ್ಸ್ ಅದೆಲ್ಲ ಬೇಕಾಗಿಲ್ಲ ಇದು ಲೈಸೆನ್ಸ್ ಹೋಗಬೇಕು ಬೆಂಗಳೂರಲ್ಲಿ ಬಿಬಿಎಂಪಿಗೆ ಅಪ್ಲೈ ಮಾಡಬೇಕು ಯಾವುದು ಎನಿ ಬಿ ಬಿ ಎಂ ಆಫೀಸ್ ನಿಯರ್ ಬೈ ಎಲ್ಲಿರುತ್ತೆ ಅಲ್ಲಿ ಪ್ರಿಸ್ಕೊಳ್ಳೋದಕ್ಕೆ ಒಂದು ಅಪ್ಲಿಕೇಶನ್ ಇರುತ್ತೆ ಅಪ್ಲಿಕೇಶನ್ ಫಿಲ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಿದ್ರೆ ದೇವ್ ಲಿವ್ ಇಶ್ಯೂ ಒಂದು ಲೈಸೆನ್ಸ್ ಕೊಡ್ತಾರೆ ನಾಮಿನಲ್ಲಿ ಇರುತ್ತೆ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ನಾಮಿನಲ್ಲಿ ಇರ್ತದೆ ನಾಟ್ ಮಚ್ ನಾಟ್ ಮಚ್ ಸ್ಮಾಲ್ ಅಮೌಂಟ್ ಇರ್ತದೆ ಕೊಡಬೇಕು ಅವರೊಂದು ಅದಕ್ಕೊಂದು ಬ್ಯಾಡ್ಜ್ ಕೊಡ್ತಾರೆ ಆನಿಮಲ್ಗೆ ನಂಬರ್ ಕೊಡ್ತಾರೆ ಒಂದು ಲೈಸೆನ್ಸ್ ಕೊಡ್ತಾರೆ ಡೂ ದಟ್ ಎಸ್ ಮೇಡಮ್ ಸೊ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಇದು ಬೇಸಿಕ್ಸ್ ಒಂಚೂರು ಅರ್ಥ ಮಾಡ್ಸಿದ್ರಿ ಎಷ್ಟು ಜಾಗ ಬೇಕು ಲೈಸೆನ್ಸು ಎಲ್ಲಿ ಏನು ಮಾಡಬೇಕಂತ ಸೊ ಈ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಇವಾಗ ನೀವು ಟ್ರೈನಿಂಗ್ ಅಂತ ಹೇಳಿದ್ರಲ್ಲ ಏನೇನು ಮಾಡ್ತೀರಾ ಇವಾಗ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಇದೆಯಾ ಅದಕ್ಕೆ ಇದೆ 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 ಖಂಡಿತ ಇದೆ ಅದು ಗೌರ್ಮೆಂಟಿಂದನೂ ಸಾಕಷ್ಟು ಟ್ರೈನಿಂಗ್ ಕೋರ್ಸಸ್ ಎಲ್ಲ ಇದೆ ನೋಡ್ಬೋದು ಆಲ್ಮೋಸ್ಟ್ ಸ್ಟೇಟ್ ವೈಡ್ ಎಲ್ಲ ಕಡೆ ಮಾಡ್ತಾರೆ ನಮ್ಮದು ವಿ ಆರ್ ಸೆಂಟರ್ಡ್ ಇನ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರು ಬರ್ತಾರೆ ಬೇರೆ ಬೇರೆ ಗ್ರಾಮಗಳಲ್ಲಿ ಎಲ್ಲ ಕಡೆ ಟ್ರೈನಿಂಗ್ ಫೆಸಿಲಿಟೀಸ್ ಇದೆ ಅವರೆಲ್ಲ ಭಾಗದಲ್ಲಿ ಹೋಗ್ಬೋದು ಅವ್ರಲ್ಲಿ ಮಾಡ್ಕೋಬೋದು ಹೆಂಗೆ ಗೊತ್ತಾಗುತ್ತೆ ಎಲ್ಲಿ ಟ್ರೈನಿಂಗ್ ನಡೀತಾ ಇದೆ ಅಂತ ಅವರು ಲೋಕಲ್ ವೆಟ್ರನರಿ ಹಾಸ್ಪಿಟಲ್ ಇರುತ್ತೆ ಆ ಏರಿಯಾ ಆ ವೆಟ್ರನರಿ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಾಗ್ಬಿಡ್ತು ಅವ್ರಿಗೆ ಈ ಒಂದು ವೆಬ್ಸೈಟ್ ನಮ್ಮ ಅನಿಮಲ್ ಹಸ್ಬೆಂಡ್ರಿ ವೆಬ್ಸೈಟ್ ಇದೆ ಅಲ್ಲಿ ಸಿ ಟ್ರೈನಿಂಗ್ ಸೆಂಟರ್ಸ್ ಎಲ್ಲ ಕಡೆ ಇದ್ದದ್ದು ಡೀಟೇಲ್ಸ್ ಅದರಲ್ಲಿ ಸಿಗುತ್ತೆ ಅದು ಸಾಮಾನ್ಯ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ ಯಾವ ಯಾವ್ಯಾವ ಡೇಟಲ್ಲಿ ಎಲ್ಲೆಲ್ಲಿ ಟ್ರೈನಿಂಗ್ ಇರುತ್ತೆ ಅಲ್ಲಿ ಅವ್ರು ಅಟೆಂಡ್ ಆಗ್ಬೋದು ಕುರಿ ಮತ್ತು ಮೇಕೆ ಸಾಕಾಣಿಕೆನಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಗ ಉದಾಹರಣೆಗೆ ಇಡೀ ಒಂದು ಒಂದು ಸತಿ ಒಂದು ಫುಲ್ ಬ್ಯಾಚ್ ಅದು ಅದು ಎಷ್ಟು ಟೈಮ್ ತೊಗೊಳತ್ತೆ ಏನೇನು ಇನಿಷಿಯಲ್ ಅಲ್ಲಿವರೆಗೂ ಹೋಗೋಕೆ ಏನೇನು ಸ್ಟೆಪ್ಸು ಸರ್ ಸಾಮಾನ್ಯ ಏನು ಮಾಡ್ತೀವಿ ಅದರಲ್ಲಿ ಎರಡು ಥರ ಮಾಡ್ತಾರೆ ಕುರಿಬೇಕೆ ಸಾಕಾಣಿಕಲ್ಲಿ ಒಂದು ನಾವು ಬ್ರೀಡಿಂಗ್ ಅಂತ ಹೇಳ್ತೀವಿ ಬ್ರೀಡಿಂಗ್ ಅಂದರೆ ಅಪ್ಪ ಅಮ್ಮ ಇರ್ತಾರೆ ಅದು ಮಕ್ಳು ಹುಟ್ಟುತ್ತೆ ಮಕ್ಕಳನ್ನ ನಾವು ಬೆಳೆಸಿ ಬೆಳೆಸಿ ಮಾರ್ತಾ ಹೋಗ್ತೀವಿ ಅಪ್ಪ ಅಮ್ಮ ನಮ್ಮ ಹತ್ರನೇ ಇರುತ್ತೆ ಎಂಟು ವರ್ಷ ಅದು ಮಾರೋ ಮಾರೋವಾಗಿಲ್ಲ ಅದು ಪೇರೆಂಟ್ಸ್ ಸ್ಟಾಕ್ ಅಂತ ಹೇಳ್ತೀವಿ ನಾವು ಸ್ಟಾಕ್ ಸಾಮಾನ್ಯ ಅದು ಮೋರ್ ಮೋರ್ ಬೆನಿಫಿಟ್ ಬೆನಿಫಿಷಿಯಲ್ ಇರ್ತದೆ ಜಾಸ್ತಿ ಸಾಕಷ್ಟು ಲಾಭ ಬರುತ್ತೆ ಅಂತಂದರೆ ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರತಿ ವರ್ಷ ನೂರೈವತ್ತು ರೂಪಾಯಿ ಪ್ರಾಫಿಟ್ ಬರ್ತದೆ ಶೀಪ್ ಫಾರ್ಮಿಂಗ್ ಮಾಡಿದಾಗ ಅದಕ್ಕೆ ವೈ ಪೀಪಲ್ ಆರ್ ಆಫ್ಟರ್ ಶೀಪ್ ಅಂದರೆ ಅದಕ್ಕೇ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಎವ್ರಿ ಇಯರ್ ಫಾರ್ ಏಯ್ಟ್ ಇಯರ್ಸ್ ಆ ಥರ ಲಾಭ ಬರುತ್ತೆ ಮೇಕೆ ಸಾಕಿದ್ರೆ ಇನ್ನೂ ಹೆಚ್ಚಿಗೆ ಬರುತ್ತೆ ಟೂ ಫಾರ್ಟಿ ರುಪೀಸ್ ಬರುತ್ತೆ ಹಂಡ್ರೆಡ್ ರುಪೀಸ್ ಇನ್ನೂ ಟೂ ಹಂಡ್ರೆಡ್ ಫಾರ್ಟಿ ಪರ್ಸೆಂಟ್ ಹಂದಿ ಸಾಕಿದ್ರೆ ಹಂಡ್ರೆಡ್ ರುಪೀಸ್ಗೆ ಎವ್ರಿ ಇಯರ್ ಟೂ ತೌಸಂಡ್ ರುಪೀಸ್ ಬರುತ್ತೆ ಟೂ ತೌಸಂಡ್ ಪರ್ಸೆಂಟ್ ಐವತ್ತು ಹಂದಿ ಸಾಕಿದ್ರೆ ಪ್ರತಿ ವರ್ಷ ಒಂದು ಕೋಟಿ ರೂಪಾಯಿ ಲಾಭ ಬರುತ್ತೆ ಯಾ ಮತ್ತು ಹಂಡ್ ಹಂಡ್ರೆಡ್ ಅಂದಿಸಾಕ ಪ್ರತಿ ವರ್ಷ ಟೂ ಕ್ರೋರ್ಸ್ ಲಾಭ ಬರುತ್ತೆ ಎರಡು ಕೋಟಿ ಲಾಭ ಬರುತ್ತೆ ವೈ ಪೀಪಲ್ ಆರ್ ಆಫ್ಟರ್ ದಿಸ್ ನಮ್ಮ ಟ್ರೈನಿಂಗ್ ಸೆಂಟರ್ಗೆ ಡಿಮ್ಯಾಂಡ್ ಹಾಕಿದೆ ಅಂದರೆ ಬಿಕಾಸ್ ಆಫ್ ದಿಸ್ ಪೀಪಲ್ ಕಮ್ ಫಾರ್ ದಿಸ್ ಸೊ ಪ್ರಾಫಿಟ್ಸ್ ಬಗ್ಗೆ ಮಾರ್ಜಿನ್ ಅಂತೆಲ್ಲ ಹೇಳಿದ್ರಿ ಈಗ ಇದ್ರದ್ದು ಸೈಕಲ್ದು ಟೈಮ್ ಎಷ್ಟು ಈಗ ಶೀಪು ನೀವು ಬ್ರೀಡಿಂಗ್ ಮಾಡ್ತೀರಂದ್ರೆ ನಾವು ಯೂಜ್ವಲಿ ಬಿ ಬೈ ಅಡಲ್ಟ್ ಅಡಲ್ಟ್ ಅಂದರೆ ನಮ್ಮಲ್ಲಿ ಒಂದೂವರೆ ವರ್ಷಕ್ಕೆ ಅಡಲ್ಟ್ ಅಂತ ಹೇಳಿದ್ವಿ ನಾವು ಏಯ್ಟೀನ್ ಮಂತ್ಸ್ ಏಯ್ಟೀನ್ ಮಂತ್ಸ್ಗೆ ಅಡಲ್ಟ್ ಹೆಣ್ಣು ಗಂಡು ಎರಡು ನಮ್ಮಲ್ಲಿ ರಿಕ್ವೈರ್ಮೆಂಟು ಹಂಡ್ರೆಡ್ ಫಿಮೇಲ್ ಇದ್ದರೆ ಫೈವ್ ಮೇಲ್ಸ್ ಬೇಕು ಇಪ್ಪತ್ತು ಫಿಮೇಲ್ಗೆ ಒಂದು ಮೇಲ್ ಇಸ್ ಅ ರಿಕ್ವೈರ್ಮೆಂಟ್ ನಮಗೆ ಅಷ್ಟು ತೊಗೊಳ್ತೀವಿ ಸೈಕ್ಲ್ ಸೈಕಲ್ ಅಂದರೆ ಹೇಗಾಗುತ್ತೆ ಅದು ಫಿಮೇಲ್ ಅನಿಮಲ್ ಪ್ರೆಗ್ನೆಂಟ್ ಆಗಿದ್ದ ತಕ್ಷಣ ಫೈವ್ ಮಂತ್ಸ್ ಪ್ರೆಗ್ನೆನ್ಸಿ ಅದು ಫೈವ್ ಮಂತ್ಸ್ಗೆ ಬೇಬಿ ಕೊಡುತ್ತೆ ಆ ಬೇಬಿಗೆ ತ್ರೀ ಮಂತ್ಸ್ ಹಾಲು ಕೊಡಿಸುತ್ತೆ ಅಮ್ಮ ತ್ರೀ ಮಂತ್ಸ್ ಆಗಿದ ತಕ್ಷಣ ಸಪ್ರೇಟ್ ಆಗುತ್ತೆ ಅಮ್ಮಂದೆ ಇಂಡಿಪೆಂಡೆಂಟ್ ಆಗ್ತದೆ ಬೇ ಬೇಬಿ ನಂತರ ಇಟ್ ಇಸ್ ರೇಡ್ ಫಾರ್ ನೈನ್ ಮಂತ್ಸ್ ಟು ಒನ್ ಇಯರ್ ರೇರ್ ಮಾಡ್ತಾರದು ಮಗುನ ಬೆಳೆಸೋದು ಮಗುನ ಬೆಳೆಸೋದು ನೈನ್ ಮಂತ್ಸು ಒನ್ ಇಯರ್ ಈಗ ನೈನ್ ಮಂತ್ಸ್ ಬೆಳೆಸಿದ್ರೆ ಈ ನಿಮಗೆ ಬೆಂಗಳೂರಲ್ಲೆಲ್ಲ ರೋಡ್ ಸೈಡಲ್ಲಿ ಕಟ್ ಮಾಡಿ ನೆತ್ತಕ್ಕಿರುತ್ತೆ ನೋಡಿ ಬುಚ್ಚರ್ ಶಾಪ್ ಅಂತ ಹೇಳ್ತೀವಿ ಅಥವಾ ಮಟನ್ ಶಾಪ್ ಅಂತ ಹೇಳ್ತೀವಿ ಅಲ್ಲಿಗೆ ಮಾರಾಟ ಆಗತ್ತದು ಒನ್ ಇಯರ್ ನಂತರ ಬೆಳೆಸಿದ್ರೆ ಈ ಬಕ್ರೀ ದಬ್ಬದ ದಿವಸ ಎಲ್ಲ ನೋಡ್ತದೆ ನೋಡಿ ಬಕ್ರಿ ದಬ್ಬದಲ್ಲಿ ಖರೀದಿ ಮಾಡ್ತಾ ನೋಡಿ ಬಕ್ರಿ ದಬ್ಬ ಜಾತ್ರೆಗಳು ಅದಕ್ಕೆ ಒನ್ ಇಯರ್ ನಂತರ ಆದರೆ ಅದಕ್ಕೆ ಹೋಗುತ್ತೆ ಮಾರ್ಕೆಟು ಲೆಸ್ ದ್ಯಾನ್ ನೈನ್ ಮಂತ್ಸ್ ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಇದ್ದಾಗ ಈ ಮಟನ್ ಶಾಪ್ ಬುಚರ್ ಶಾಪ್ ಇರುತ್ತಲ್ಲ ಅಲ್ಲಿಗೆ ಹೋಗುತ್ತೆ ಸೊ ಇಟ್ ಇಸ್ ಅಂತ ಎ ಟಿ ಎಮ್ ಅಂತ ಹೇಳ್ತಾರೆ ಅದು ಶೀಪ್ ಶೀಪನ್ ಗುಟ್ಗೆ ಎನಿ ಟೈಮ್ ಮನಿ ಅಂತ ಅದು ಎ ಟಿ ಎಮ್ ಎಲ್ಲಿ ಬೇಕಾದ್ರೆ ಕ್ಯಾಶ್ ಮಾಡ್ಕೋಬೋದು ಹೈಲಿ ರೆಮ್ಯುರೇಟಿವ್ ಸೊ ಫಾರ್ಮರ್ಸು ಯಾರು ಶೀಪ್ ಶೀಪನ್ ಗುಡ್ ಸಾಕಿರ್ತಾರೆ ಗುಡ್ ಎಕನಾಮಿಕ್ಸ್ ಚೆನ್ನಾಗಿರುತ್ತೆ ಅವ್ರದ್ದು ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಹಂಗಾರೆ ಮಿನಿಮಮ್ ಟು ಮ್ಯಾಕ್ಸಿಮಮ್ ನಿಮಗೆ ಐದು ಸಾವಿರ ರೂಪಾಯಿ ಇದ್ರೆ ಮಾಡ್ಬೋದು ಐದು ಕೋಟಿ ಇದ್ರೆ ಮಾಡ್ಬೋದು ಆ ಎರಡನೇದು ಒಂದು ಗಂಡು ಒಂದು ಹೆಣ್ಣು ಈಗ ಜಾಗ ಅವ್ರು ಸ್ವಂತ ಇರ್ಬೋದು ಅಥವಾ ಲೀಸ್ ತೊಗೊಬೋದು ಸುಮಾರು ಜನ ಲೀಸ್ ಮೇಲೆ ಮಾಡ್ತಾರೆ ಈಗ ಲೀಸ್ ಮೇಲೆ ಮಾಡ್ತಾರೆ ನಾವು ಹೇಳಿದ್ದು ಫೈವ್ ತೌಸಂಡ್ ಅಂದರೆ ಹೇಗೆ ಸಪೋಸ್ ಅವರು ಎ ಲೇಬರ್ ಅಂತ ಇಟ್ಕೊಳ್ಳಿ ಹಳ್ಳಿ ಒಳಗೆ ಲೇಬರ್ ಇರ್ತಾನೆ ಆತ ಒಂದು ಎಕನಾಮಿ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಈಗ ಹೆಂಗಿಚ್ಚು ಏನು ಹೇಳ್ತಾರೆ ಇದು ಆನಿಮಲ್ ಹಸ್ಬೆಂಡ್ರಿಗೆ ಅಲೈಡ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾರೆ ಈಗ ರೂರಲ್ ಪಾಪುಲೇಷನ್ ಅಂತ ಹೇಳ್ತೀವಿ ಅವರಿಗೆ ಎಕ್ಸ್ಪರ್ಟೈಸ್ ಇದರಲ್ಲಿ ಎಕ್ಸ್ಪರ್ಟೈಸ್ ಇರ್ತಾರೆ ಅವರು ಈಗ ಅನಿಮಲ್ ಹಸ್ಬೆಂಡ್ರಿ ಆ್ಯಕ್ಟಿವಿಟೀಸ್ ಅಥವಾ ಕೃಷಿನಲ್ಲಿ ಅವರು ಎಕ್ಸ್ಪರ್ಟೈಸ್ ಇರ್ತಾರೆ ಬೇರೆ ಚಟುವಟಿಕೆಗಳು ಅವ್ರು ಕೊಟ್ಬಿಟ್ಟು ಅವ್ರು ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಮಾಡಲಿಕ್ಕಾಗಲ್ಲ ಇದರಲ್ಲೇ ದೇ ಆರ್ ಗುಡ್ ಸೊ ಅವರಿಗೆ ಸಪೋಸ್ ಬಂಡವಾಳ ಇಲ್ಲ ಹೆಚ್ಚಿಗೆ ಇಲ್ಲ ಅಥವಾ ಬಂಡವಾಳಕ್ಕೆ ತೊಗೊಳ್ಲಿಕ್ಕೆ ಅವರ ಅರ್ಹತೆ ಇಲ್ಲ ಅವಾಗೇನಾಗುತ್ತೆ ಫೈವ್ ತೌಸಂಡ್ ಇದು ಏನು ಅವೈಲಬಲ್ ಎಲ್ಲರಿಗೂ ಅವೈಲಬಲ್ ಇರ್ತದೆ ಫೈವ್ ತೌಸಂಡ್ ಹಳ್ಳಿಗಳ ಕಡೆ ಅವ್ರೇನು ಮಾಡ್ತಾರೆ ಐದು ಸಾವಿರ ಕೊಟ್ಬಿಟ್ಟು ಒಂದು ಕುರಿಮರಿ ತೊಗೊಳ್ತಾರೆ ಈಗ ಏನೋ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿ ಮೇಯಿಸ್ತಾ ಬೆಳೆಸ್ತಾರೆ ಅದನ್ನ ಒಂದು ವರ್ಷ ಆಗ್ತಿದ್ದಾಗೆ ಮಾರ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರ ಮಾರ್ತಾರೆ ಸೊ ಅವ್ನಿಗೆ ಒಂದು ವರ್ಷದಲ್ಲಿ ಐದು ಸಾವಿರಕ್ಕೆ ಹತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಬಂತು ಸೊ ದಿಸ್ ಇಸ್ ಅ ಸ್ಮಾಲ್ ಎಕನಮಿ ಅವ್ರಿಗೆ ಸೊ ಅದಾದ್ರೆ ಇನ್ನು ಬಿಗ್ಗರ್ ರೀಸನ್ ಯಾರಿಗೆ ಬಂಡವಾಳ ಜಾಸ್ತಿ ಇದೆ ಅವ್ರು ಹೆಚ್ಚಿಗೆ ಮಾಡ್ತಾರೆ ಅಥವಾ ಯಾರಿಗೆ ಸಾಲ ತಗೊಳ್ಳಿಕ್ಕ ಅರ್ಹತೆ ಇದೆ ಅವ್ರ ಸಾಲ ತಗೊಂಡ್ ಮಾಡ್ತಾರೆ ಇಟ್ ಗುಡ್ ಗುಡ್ ದ ಗುಡ್ ಬಿಸಿನೆಸ್ ಗುಡ್ ಗುಡ್ ಇದು ಇಟ್ಸ್ ಆ ಸೈಕಲ್ ಇಟ್ ಕೀಪ್ಸ್ ಒಂದು ಅಪ್ಪ ಅಮ್ಮ ಶೀಪ್ ಅಥವಾ ಗೋಡ್ ತಗೊಂಡ್ರೆ ಏಯ್ಟ್ ವರ್ಷ ಇಸ್ ದ ಲೈಫ್ ಸ್ಪ್ಯಾನ್ ಫಾರ್ದು ಪ್ರೊಡಕ್ಷನ್ ಲೈಫ್ ಅಂತ ಹೇಳ್ತೀವಿ ಪ್ರೊಡಕ್ಷನ್ ಲೈಫ್ ಆಮೇಲೆ ಬಿಟ್ರೆ ಬದುಕುತ್ತೆ ಹದಿನೈದು ವರ್ಷ ಹದಿನಾರು ವರ್ಷ ತನಕ ಇರುತ್ತೆ ಬಟ್ ಯಾರು ಬದುಕ್ಲಿಕ್ ಬಿಡಲ್ಲ ಆಹ್ ಸೊ ಎಯ್ಟ್ ವರ್ಷ ಅದು ಪ್ರೊಡಕ್ಷನ್ ಏಜ್ ಮುಗಿದ ತಕ್ಷಣ ಇಲ್ಲಿ ಬಿಟ್ಟು ಡಿಸ್ಪೋಸ್ ಡಿಸ್ಪೋಸ್ ಮಾಡಿ ಎಂಥ ಪ್ರಶ್ನೆ ನೋಡಿ ಕುರಿಗೆ ಮೇಕೆಗೆ ಆ್ಯಕ್ಚುಲ್ ಜೀವಾವಧಿ ಏನಿರೋದು ಅದರದ್ದು ಸಿಕ್ಸ್ಟೀನ್ ಟು ಏಯ್ಟೀನ್ ಇಯರ್ಸ್ ಇರುತ್ತೆ ಹಂಗೆ ಬದುಕಾಗ್ಬಿಟ್ಟು ಪೂರ ಲೈಫ್ ಯಾವೂ ಬಾಳದೇ ಇಲ್ಲ ಆ ಹಣ್ಣು ಚಾನ್ಸ್ ಇಲ್ಲ ಬಿಡಿ ಚಾನ್ಸ್ ಇಲ್ಲ ಎಲ್ಲಿವರೆಗೂ ನಾನ್ ವೆಜಿಟೇರಿಯನ್ಸ್ ಇರ್ತಾರೋ ಓಕೆ ಪ್ರೊಡಕ್ಷನ್ ಆಗಿದ್ದ ತಕ್ಷಣ ಪ್ರೊಡಕ್ಷನ್ ಬಂದಾಗಿದ್ದ ತಕ್ಷಣನೇ ಸೇಲ್ ಮಾಡಿಬಿಡ್ತಾರೆ ಮತ್ತೆ ಈ ಮಾರ್ಕೆಟ್ ಹೇಗಿದೆ ಈಗ ಎಲ್ಲಿ ಇವೆಲ್ಲ ಸಿಗುತ್ತೆ ಕುರಿ ಕೋರಿಗಳು ಕುರಿ ಮತ್ತೆ ಸಾರಿ ಅದನ್ನ ಎಲ್ಲಿ ಮಾರ್ತಾರೆ ಅದು ಯೂನಿವರ್ಸಲ್ ಮಾರ್ಕೆಟ್ ಅಂತ ಹೇಳ್ತೀನಿ ನಾವು ಎಲ್ಲ ಕಡೆ ಸಿಗುತ್ತೆ ನೀವು ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ಸಂತೆಗಳಲ್ಲಿ ಬೆಂಗಳೂರಲ್ಲಿ ನಾಲ್ಕು ಬಿ ಬಿ ಎಂ ಪಿ ಮಾರ್ಕೆಟ್ಸ್ ಇದೆ ಸಿಟಿ ಇದು ಬೆಂಗಳೂರು ಗೌರ್ಮೆಂಟ್ ಮಾರ್ಕೆಟ್ಸ್ ಇದೆ ಫ್ರೆಜರ್ ಟೌನ್ ಫ್ರೆಜರ್ ಟೌನ್ ಅಲ್ಲಿ ಒಂದು ಕುರಿ ದೊಡ್ಡಿ ಅಂತಲೇ ಹೆಸರು ಅದರದು ಫ್ರೆಜರ್ ಟೌನ್ ಅಲ್ಲಿ ಇದೆ ಆಮೇಲೆ ಈದ್ಗ ಸಿಟಿ ಮಾರ್ಕೆಟ್ ನಿಮ್ಗೆ ಕಲಾಸಿ ಪಳ್ಳ್ಯ ಮೈದಾನ ಅಂತಾರಲ್ಲ ಚಾಮರಾಜಪೇಟೆ ದಟ್ ಮಾರ್ಕೆಟ್ ಆಮೇಲೆ ಇನ್ನೊಂದು ಟಿ ವಿ ಟವರ್ ಅಲ್ಲೊಂದಿದೆ ಆಮೇಲೆ ಇನ್ನೊಂದು ಕಲಾಸಿ ಪಳ್ಯದಿಂದ ಮುಂದೆ ಲೆಫ್ಟು ಅಲ್ಲಿ ಕಲಾಸಿ ಪಳ್ಳ್ಯ ಬಸ್ ಸ್ಟ್ಯಾಂಡಿಂದ ಲೆಫ್ಟ್ ಹೋಗ್ಬೇಕು ಅಲ್ಲೊಂದಿದೆ ಅವೆಲ್ಲ ನಮ್ಮ ಇವರು ಬಿ ಬಿ ಎಮ್ ಪಿ ಸ್ಲಾಟ್ರ್ ಹೌಸಸ್ ಕಮ್ಮ ಶೀಪ್ ಮಾರ್ಕೆಟ್ ಅದು ಬಟ್ ಈಗ ಮೊದಲಿಗೆ ಅದಷ್ಟೇ ಸ್ಥಿಮಿತ ಇರ್ತಿತ್ತು ಬಟ್ ಈಗ ಆ ಥರ ಇಲ್ಲ ಬೆಂಗಳೂರಲ್ಲಿ ಏನೇ ಔಟ್ಸ್ಕರ್ಟ್ಸ್ ಯಾವುದು ಬಸ್ ಶೆಲ್ಟರ್ಗಳಿರುತ್ತೆ ಯಾವ ಖಾಲಿ ಜಾಗ ಇರುತ್ತೆ ಎಲ್ಲ ಮಾರ್ಕೆಟ್ ಶೀಪ್ ಈಗ ಮತ್ತು ಸುತ್ತ ಸುಮ ಸುಮಾರು ಸಂತೆಗಳಾಗುತ್ತೆ ಇಲ್ಲಿ ಹೊಸಕೋಟೆ ಹತ್ರ ನೀವು ಇದು ಕೇಳಿರ್ಬೇಕು ಎಚ್ ಕ್ರಾಸ್ ಅಂತ ಹೇಳ್ತಾರೆ ನೋಡಿ ಅದು ಇಸ್ ವೆರಿ ಬಿಗ್ ಮಾರ್ಕೆಟ್ ಅದು ಶೀಪ್ ಮಾರ್ಕೆಟ್ ವೆರಿ ಸಂಡೇ ಆಗ್ತದೆ ಆಮೇಲೆ ಸುಮಾರು ಕಡೆ ಆಗ್ತದೆ ಎಲ್ಲ ಸೇ ಎನಿ ಪ್ಲೇಸ್ ಎಲ್ಲಿ ಸಂತೆ ಆಗುತ್ತೆ ಅಲ್ಲಿ ಸಿಗ್ತದೆ ಮತ್ತು ರೈತರು ಮನೆ ಮನೆಗಳಿಂದ ಮಾಡ್ತಾರೆ ಇವರು ಇರ್ತಾರೆ ಯಾರು ಟ್ರೇಡರ್ಸ್ ಇರ್ತಾರೆ ಅವ್ರ ನೆಟ್ವರ್ಕ್ ಇರುತ್ತೆ ಅದು ಅವ್ರು ಏನು ಮಾಡ್ತಾರೆ ರೈತರ ಹತ್ರ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ ಒಂದು ಕಡೆ ಅಗ್ರಿಗೇಟ್ ಮಾಡ್ತಾರೆ ಲಾರಿ ತುಂಬಿಕೊಳ್ತಾರೆ ಅಲ್ಲಿಂದ ತೊಗೊಂಡು ಬಂದು ಈಗ ಸಿಟಿಗಳಲ್ಲಿ ಟೌನ್ಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಸಪ್ಲೈ ಮಾಡ್ತಾರೆ ಇಲ್ಲ ಇಲ್ಲೊಬ್ಬರು ಮೇಜರ್ ಟ್ರೇಡರ್ ಇರ್ತಾರೆ ಅವ್ರು ಸಬ್ ಟ್ರೇಡರ್ ಇರ್ತಾರೆ ಅಲ್ಲಿಂದ ಪ್ರೊಕ್ಯೂರ್ ಮಾಡ್ಕೊಂಡು ಇಲ್ಲಿ ಸೇಲ್ ಮಾಡ್ತಾರೆ ಸೊ ಎವ್ರಿ ಡೇ ಬೆಂಗಳೂರಲ್ಲಿ ಒಂದು ದಿವಸಕ್ಕೆ ತ್ರೀ ಲ್ಯಾಕ್ಸ್ ಗೋಟ್ ಬೇಕು ಮೂರು ಲಕ್ಷ ಒಂದೂವರೆ ಕೋಟಿ ಜನಸಂಖ್ಯೆ ಮೂರು ಲಕ್ಷ ಲಕ್ಷ ಕೋಳಿ ಶೀಪನ್ ಗೋಟ್ ಗೋಟ್ ಅಷ್ಟೇ ಕೋಳಿ ಅಂತೂ ಇನ್ನೂ ಜಾಸ್ತಿ ಇರುತ್ತೆ ಕೋಳಿ ಲೆಕ್ಕ ಫಿಫ್ಟಿ ಪರ್ಸೆಂಟ್ ಆಫ್ ಟೋಟಲ್ ರಿಕ್ವೈರ್ಮೆಂಟ್ ಕೋಳಿಯಿಂದ ಬರುತ್ತೆ ಚಿಕನ್ ಇಂದ ಬರುತ್ತೆ ಮೂರು ಲಕ್ಷ ಇಸ್ ಮೂರು ಲಕ್ಷ ಅನಿಮಲ್ಸ್ ಅನಿಮಲ್ಸ್ ಮತ್ತೆ ಟ್ರೇಡ್ ಅಷ್ಟ ಟ್ರೇಡ್ ಆಗುತ್ತೆ ಬಟ್ ಅಷ್ಟು ಕನ್ಸಂಪ್ಷನ್ ಆಗುತ್ತಾ ಸ್ವಲ್ಪ ಬೇರೆ ಹೊರಗಡೆ ಸೇ ಸೇ ತೊಗೊಂಡು ಯಾರು ಹೊರಗಡೆ ಊರು ಇರ್ತಾರೆ ಯಾರೇ ಎಕ್ಸ್ಪೋರ್ಟ್ನವ್ರು ಪರ್ಚೇಸ್ ಮಾಡ್ತಾರೆ ಅವರು ಹೈದರಾಬಾದ್ ಆ ಕಡೆ ಚೆನ್ನೈ ಆ ಕಡೆ ತೊಗೊಂಡು ಹೋಗ್ತಾರೆ ಸೊ ಬೆಂಗಳೂರಿಗ ಮಾರ್ಕೆಟಿಗೆಲ್ಲ ಎಸ್ಪೆಷಲಿ ಲಿಶೇಸು ಈ ಥರದೆಲ್ಲ ಆನ್ಲೈನ್ ಪ್ಲೇಯರ್ಸ್ ಎಲ್ಲ ಬಂದಮೇಲೆ ಮೀಟ್ಗೆ ಇದಕ್ಕೆ ಇನ್ನೂ ಆರ್ಗನೈಸ್ಡ್ ಆಯಿತಾ ಅಲ್ಲಿವರೆಗೂ ಬರೀ ಬುಚ್ಚರ್ ಶಾಪ್ಸು ಇದು ಈಗ ಸಿಕ್ಕಿದ್ದು ಇವಾಗ ಕೋಲ್ಡ್ ಸ್ಟೋರೇಜ್ ಥರ ಇರೋ ಫ್ಯಾನ್ಸಿ ಮಾಲ್ಸ್ಗಳ ಥರ ಈಗ ಆರಾಮಾಗಿ ಹೆಣ್ಣುಮಕ್ಳೆ ಹೋಗಿ ತರ್ತಾರೆ ಪ್ಲಸ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ ಇವೆಲ್ಲ ಇದರ ಟೈಪ್ಸ್ ಹೇಗೋದು ಅದೆಲ್ಲ ಸ್ಮಾಲ್ ತುಂಬ ಚಿಕ್ಕದು ಹೌದು ಹೇಳ್ತದೆ ಹೌದು ತುಂಬ ಚಿಕ್ಕದಂದ್ರೆ ಎಷ್ಟು ಜನ ಅದಕ್ಕೆ ಕಸ್ಟಮರ್ಸ್ ವೆರಿ ಲೆಸ್ ತುಂಬ ಲೆಸ್ ಜಾಸ್ತಿ ಹಾಗಿದೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇರೋದು ಅದೇ ಬುಚ್ಚರ್ ಶಾಪ್ ಹೇಳ್ತಿರಲ್ಲ ಎಷ್ಟು ಬುಚ್ಚರ್ ಶಾಪ್ ಇದೆ ಸರ್ ಬೆಂಗಳೂರಲ್ಲಿ ಇವತ್ತು ಎಕ್ಸಾಕ್ಟ್ಲಿ ನಮ್ ಕೌಂಟ್ ಮಾಡೋಕ್ಕಾಗಲ್ಲ ಮೆಲ್ ಮಿನಿ ಲಾಟ್ ಮಿನಿ ಸಿಕ್ಕಾಪಟ್ಟಿದೆ ಅದಕ್ಕೆ ಐವತ್ತು ಸಾವಿರ ಅಷ್ಟೊಂದು ಇರಲಿಕ್ಕಿಲ್ಲ ಕಡಿಮೆ ಕಡಿಮೆ ವೆಬ್ಸೈಟ್ ವೆಬ್ಸೈಟಲ್ಲಿ ಸಿಗ್ಬಿಡುತ್ತೆ ಕರೆಕ್ಟ್ ಫಿಗರ್ಸ್ ವೆಬ್ಸೈಟಲ್ಲಿ ನೋಡಿದ್ರೆ ಸಿಗುತ್ತೆ ಸುಮಾರಿದೆ ಸುಮಾರಿದೆ ಅಂತ ಅಂತೆಲ್ಲ ಹೇಳ್ತೀವಲ್ವಾ ಅದರಲ್ಲಿ ಸ್ಮಾಲ್ ಟಾರ್ಗೆಟ್ ಗ್ರೂಪ್ಸ್ ಅಷ್ಟೇ ಈ ಮಾಲ್ಗಳಿಗೆ ಎಷ್ಟು ಜನ ಹೋಗ್ತಾರೆ ಈಗ ಒಂದೂವರೆ ಕೋಟಿ ಜನಸಂಖ್ಯೆ ಇದು ಬೆಂಗಳೂರದಷ್ಟೇ ಒಂದೂವರೆ ಕೋಟಿ ಒನ್ ಪಾಯಿಂಟ್ ಫೈವ್ ಕ್ರೋರಲ್ಲಿ ಮಾಲಿಗೆ ಹೋಗೋರು ಕಡಿಮೆ ಅದು ಆರ್ಗನೈಸ್ಡ್ ತೊಗೊಳೋರು ಕಡಿಮೆ ಆನ್ಲೈನಲ್ಲಿ ತಗೊಳ್ಳೋರು ಕಡಿಮೆ ಇದೇ ಜಾಸ್ತಿ ಇದೆ

ವಿ ಚಾರ್ಜ್ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಎಷ್ಟು ದಿವಸ ಟ್ರೈನಿಂಗು ತ್ರೀ ಡೇಸ್ ಮಾಡ್ತೀವಿ ಒನ್ ಡೇ ಇಸ್ ಥಿಯ ಕ್ಲಾಸ್ ಅಂಡ್ ಟೂ ಡೇಸ್ ಇಸ್ ಪ್ರಾಕ್ಟಿಕಲ್ ನಾನು ಮಾಡ್ಬೋದಾ ಇಂಟ್ರೆಸ್ಟ್ ಇದ್ದು ಇದೆಲ್ಲ ಹೇಳಿದ್ರಲ್ಲ ಜಾಗ ಮತ್ತು ಅದು ಎಷ್ಟು ಇದು ಬೇಕು ಯಾಕೆಂದ್ರೆ ಇವತ್ತೆಲ್ಲ ಯಂಗ್ ಕ್ರೌಡು ಯಾರೂ ಒಂದೋಣಿಲಿ ಕಾಲಿಟ್ಟಿಲ್ಲ ಈಗ ಎಲ್ಲರೂ ಡೇ ಜಾಬು ಮೂನ್ ಲೈಟಿಂಗು ಸನ್ ಲೈಟಿಂಗು ಗ್ಯಾಸ್ ಲೈಟಿಂಗ್ ಎಲ್ಲ ಲೈಟಿಂಗ್ಗಳು ನಾಲ್ಕು ನಾಲ್ಕು ವೃತ್ತಿ ಸೊ ಎಷ್ಟು ಟೈಮ್ ಕೊಡಬೇಕು ಯಾರು ಹಿಡಿದಿಟ್ರೆ ಓಕೆ ಅವ್ರು ನೋಡ್ಕೊತಾರೆ ಮತ್ತು ಇದಕ್ಕೆ ಹೈ ಮೇಂಟೆನೆನ್ಸು ತಲೆನೋವುಗಳೆಲ್ಲ ಹೇಗೆ ನಿಮಗೆ ಒಳ್ಳೆ ಮ್ಯಾನೇಜರ್ ಇದ್ದರೆ ಇಟ್ಸ್ ಈಸಿ ಅವರು ಅವ್ರು ಮ್ಯಾನೇಜ್ ಮಾಡೋರು ಒಬ್ಬರು ಮ್ಯಾನೇಜ್ ಮಾಡೋರು ಇದರಲ್ಲಿ ಮಧ್ಯ ಏನೋ ಡಿಸೀಸಸ್ಗಳು ಬಂದುಬಿಟ್ರೆ ಅದೇ ಅದೇ ಇಂಪಾರ್ಟೆಂಟ್ ಆ್ಯಕ್ಚುಲಿ ನಾವು ಮ್ಯಾನೇಜರ್ ಅಂತ ಹೇಳಿದೆ ನಾನು ಆ್ಯಕ್ಚುಲಿ ಹಿಯರ್ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್ ನಾವು ಹೇಳ್ತೀವಿ ಹೆಲ್ತ್ ಮ್ಯಾನೇಜ್ಮೆಂಟ್ ದೆನ್ ಫೀಡಿಂಗ್ ಮ್ಯಾನೇಜ್ಮೆಂಟ್ ಲೇಬರ್ ಮ್ಯಾನೇಜ್ಮೆಂಟ್ ಸೊ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಆ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್ ಡಾಕ್ಟರ್ ಅವಶ್ಯಕತೆ ಬೀಳೋದಿಲ್ಲ ಅಲ್ಲಿ ಸೊ ಇಫ್ ಎ ಗುಡ್ ಮ್ಯಾನೇಜರ್ ಒಳ್ಳೆ ಕಮಿಟೆಡ್ ಮ್ಯಾನೇಜರ್ ಇದ್ದರೆ ಮಾಡ್ಬೋದು ವಾಟ್ ಈಸ್ ಅ ಗುಡ್ ರುಟೀನ್ ಅಂದರೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ ಇಬ್ಬರು ಕನಕ್ಪುರ ರೋಡ್ಗೆ ಹೋಗ್ಬಿಟ್ರೆ ಅಲ್ಲಿ ಚಿಕ್ಕ ಮರಳವಾಡಿ ಅಂತ ಒಂದು ಊರು ಬರುತ್ತೆ ಅಲ್ಲಿ ಮೆಲ್ವಿನ್ ಫಾರ್ಮ್ ಅಂತ ಒಂದು ಫಾರ್ಮ್ ಇದೆ ಅಲ್ಲಿ ಎಡ್ವರ್ಡ್ ಮೆಲ್ವಿನ್ ಅಂತ ಒಬ್ಬ ಫಾರ್ಮರ್ ಇದ್ದಾರೆ ಅವರು ಎರಡು ಸಾವಿರ ಹಂದಿ ಸಾಕಿದರೆ ಒಂದೂವರೆ ಸಾವಿರ ಮೇಕೆ ಸಾಕಿದರೆ ಒಂದು ವರ್ಷಕ್ಕೆ ನಲವತ್ತು ಕೋಟಿ ಪ್ರಾಫಿಟ್ ಮಾಡ್ತಾರೆ ಸೊ ಇಟ್ ಈಸ್ ಅಲ್ಲಿ ಟೋಟಲಿ ಟ್ಯಾಕ್ಸ್ ಫ್ರೀ ಅಗ್ರಿಕಲ್ಚರ್ ಇನ್ಕಮ್ ಇಸ್ ಟ್ಯಾಕ್ಸ್ ಫ್ರೀ ಅದೊಂದು ಅಡ್ವಾಂಟೇಜ್ ಏನಕ್ಕೆ ಎಲ್ಲರೂ ಗುಡ್ ಪೀಪಲ್ ಬಿಗ್ ಪೀಪಲ್ ದೇ ಗೋ ಗೋ ಆಫ್ಟರ್ ದಿಸ್ ಫಾರ್ಮಿಂಗ್ ಅಂದರೆ ಸೊ ಆಲ್ ಇನ್ಕಮ್ ಫ್ರಮ್ ದಿಸ್ ಏನು ಬರ್ತಲ್ಲ ಅದೆಲ್ಲ ಟ್ಯಾಕ್ಸ್ ಫ್ರೀ ಇರುತ್ತೆ ಸೊ ಸೊ ನೈ ಯು ಟಾಕಿಂಗ್ ಅಬೌಟ್ ಮೇಂಟೆನೆನ್ಸ್ ಹೈಜೀನ್ ಬೇಸಿಕ್ ಒಂದು ಫೆಸಿಲಿಟಿನಲ್ಲಿ ಏನೇನಿದ್ರೆ ಕರೆಕ್ಟಾಗಿ ಇದನ್ನು ಶುರು ಇವನು ಯೋಚನೆ ಮಾಡ್ಬೋದು ಬೇಸಿಕಲಿ ಅಗ್ರಿಕಲ್ಚರ್ ಲ್ಯಾಂಡ್ ಓನ್ ಓನರ್ ಲೀಸ್ ಬಾಡಿಗೆ ಏನೋ ತಗೋಬಹುದು ಓನ್ ಇದ್ರೆ ಬೆಟರ್ ತೊಗೊಬಿಡ್ಬೇಕು ಅದ್ರಲ್ಲಿ ಸಪೋಸ್ ಇಫ್ ವಾಂಡ್ ಇಫ್ ಯಾವ್ ನಿಮ್ಮದೇ ಸ್ವಂತ ಬಂಡವಾಳ ಇದೆ ಮಾಡ್ಬೋದು ಸ್ವಂತ ಬಂಡವಾಳ ಇಲ್ಲ ತೊಗೋಬೋದು ಬಂಡವಾಳ ಗೌರ್ಮೆಂಟ್ ಈಸ್ ಆಫ್ಟರ್ ದಿಸ್ ಸೊ ಗೌರ್ಮೆಂಟಿಂದ ಸಾಕಷ್ಟು ಫೆಸಿಲಿಸ್ಟ್ ಕೊಡ್ತಾ ಇದ್ದಾರೆ ಏನಕ್ಕೆ ಅಂದರೆ ಆ್ಯಕ್ಚುಲಿ ಇಟ್ಸ್ ಡಾಲರ್ ಅರ್ನಿಂಗ್ ಇದು ಫೀಲ್ಡ್ ಇದು ನಮಗೆ ಆ್ಯಕ್ಚುಲಿ ಇಂಡಿಯಾ ಇದು ಬಿಗ್ಗೆಸ್ಟ್ ಬಫೆಲೋ ಮೀಟ್ ಎಕ್ಸ್ಪೋರ್ಟರ್ ಫಾರಿನ್ ಕಂಟ್ರೀಸ್ಗೆ ಬಫೆಲೋ ಮೀಟ್ ಎಕ್ಸ್ಪೋರ್ಟ್ ಮಾಡ್ತಾರೆ ಸೊ ಅದು ನಮಗೆ ಸಾಕಷ್ಟು ಫಾರಿನ್ ಎಕ್ಸ್ಚೇಂಜ್ ತಂದು ಕೊಡುತ್ತೆ ಅದೇ ಥರ ಇದು ಶೀಪನ್ ಗೋಟು ಪೌಲ್ಟ್ರಿ ಅದೆಲ್ಲ ಮೀಟಿಗೆ ಇಂಟರ್ನ್ಯಾಷನಲ್ ಡಿಮ್ಯಾಂಡ್ ಇದೆ ಸೊ ಇದು ಎಕ್ಸ್ಪೋರ್ಟ್ಸ್ಗೆ ತುಂಬ ಅವೆನ್ಯೂಸ್ ಇದೆ ಅದು ಅದಕ್ಕೋಸ್ಕರ ಗೌರ್ಮೆಂಟ್ ಇಸ್ ಪ್ರಮೋಟಿಂಗ್ ಪ್ರಮೋಟ್ ಮಾಡ್ತಾರೆ ಇಲ್ಲಾಂದ್ರೆ ಅವರು ಈಗ ಮತ್ತೆ ನಾವು ಶೀಪನ್ ಕೋಟಿ ಹೇಳುವಲ್ಲ ಟ್ವೆಂಟಿ ಲ್ಯಾಕ್ಸ್ ಹೇಳಿದ್ವಲ್ಲ ಒಂದು ಕೋಟಿದು ಇದೆ ಅದು ಒಂದು ಕ್ರೋರ್ದು ಇದೆ ಒಂದು ಕೋಟಿ ಹಾಫ್ ಸಬ್ಸಿಡಿ ಅವರೇ ಕೊಡ್ತಾರೆ ಒಂದು ಕೋಟಿದೆಲ್ಲ ಐವತ್ತು ಲಕ್ಷ ಸರ್ಕಾರ ಫ್ರೀ ಕೊಟ್ಬಿಡ್ತೆ ಹಾಫ್ ಕ್ರೋರ್ ಅರ್ಧ ಕೋಟಿ ಫ್ರೀ ಕೊಡ್ತೆ ಸೊ ಅದು ತಮಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ತಾವು ಅಪ್ಲಿಕೇಶನ್ ಹಾಕ್ತಿರಿ ಅಲ್ಲಿ ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ ಬ್ಯಾಂಕ್ ಲೋನ್ ರಿಕ್ವೈರ್ಮೆಂಟ್ ನಿಮಗೆ ಫಾರ್ಟಿ ಪರ್ಸೆಂಟ್ ಸಪೋಸ್ ತಾವು ಇಪ್ಪತ್ತು ಲಕ್ಷ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ ಅಂದರೆ ಇವ್ರ ರಿಕ್ವೈರ್ಮೆಂಟ್ ಇಸ್ ಓನ್ಲಿ ಏಟ್ ಲ್ಯಾಕ್ ರುಪೀಸ್ ಎಂಟು ಲಕ್ಷ ರೂಪಾಯಿ ಸಾಲ ತೊಗೊಂಡ್ರೆ ಸರ್ಕಾರ ಹತ್ತು ಲಕ್ಷ ಕೊಟ್ಬಿಡ್ತೆ ಫ್ರೀ ಈ ಸ್ವಂತ ಬಂಡವಾಳಿಗೆ ಎರಡು ಲಕ್ಷ ರೂಪಾಯಿ ಹಾಕ್ಬೇಕು ಸೊ ಟೋಟಲಿ ಆಲ್ ಪುಟ್ ಟುಗೆದರ್ ಮೂರು ಜನ ಸೇರಿ ಇಪ್ಪತ್ತು ಲಕ್ಷ ಆಯಿತು ಅದು ನಮಗೆ ಪ್ರಾಜೆಕ್ಟ್ ಹೇಳ್ತೀವಿ ಯಾವ್ಯಾವದಕ್ಕೆ ಎಷ್ಟು ಖರ್ಚು ಮಾಡಬೇಕು ಶೆಡ್ಗೆ ಎಷ್ಟು ಖರ್ಚು ಮಾಡಬೇಕು ಅನಿಮಲ್ಸ್ಗೆ ಎಷ್ಟು ಆಗುತ್ತೆ ಅದೆಲ್ಲ ಡೀಟೇಲ್ಸ್ ಕೊಟ್ಟರೆ ಆ ಪ್ರಕಾರ ಡೀಟೇಲ್ ಒಂಚೂರು ಹೇಳ್ಬೋದಾ ಶೆಡ್ ಏನೇನು ಬರುತ್ತೆ ನೆಕ್ಸ್ಟ್ ಈಗ ದುಡ್ಡು ಆಯಿತು ಶೆಡ್ ಕಟ್ ಟ್ವೆಂಟಿ ಲ್ಯಾಕ್ಸ್ ಪ್ರಾಜೆಕ್ಟಲ್ಲಿ ನೀವು ಶೆಡ್ ಕಟ್ಟಬೇಕು ಶೆಡ್ ನಿರ್ಮಾಣ ಮಾಡಬೇಕು ಅದು ನಿಮಗೆ ಆಲ್ಮೋಸ್ಟು ಫಾರ್ಟಿ ಪರ್ಸೆಂಟ್ ಆಗುತ್ತೆ ನಿಮಗೆ ಶೆಡ್ ಕಾಸ್ಟ್ ಫಾರ್ಟಿ ಪರ್ಸೆಂಟ್ ಅಂದರೆ ಎಂಟು ಲಕ್ಷ ರೂಪಾಯಿ ಫಾರ್ಟಿ ಪರ್ಸೆಂಟ್ ಆಫ್ ಟ್ವೆಂಟಿ ಲ್ಯಾಕ್ಸ್ಟ್ ಅಂದರೆ ಏಳು ಲಕ್ಷ ಇಪ್ಪತ್ತು ಸಾವಿರ ಈ ಥರದ ಬರುತ್ತೆ ಅಂದಾಜು ಫಾರ್ಟಿ ಪರ್ಸೆಂಟ್ ಪ್ರಾಜೆಕ್ಟ್ ಕಾಸ್ಟ್ ಹಾಂ ಪ್ರಾಜೆಕ್ಟ್ ಕಾಸ್ಟಲ್ಲಿ ಏಯ್ಟಿ ಪರ್ಸೆಂಟ್ ಟ್ವೆಟಿ ಫಾರ್ಟಿ ಪರ್ಸೆಂಟ್ ಶೆಡ್ ಶೆಡ್ ಎಲ್ಲ ಕಟ್ಟಿದ್ಮೇಲೆ ಅದೊಂದು ಎಕ್ವಿಪ್ಮೆಂಟ್ಸ್ ಬರ್ತದೆ ಮೆಷಿನರಿ ಒಂದು ಮೇವು ಕತ್ತರಿಸುವ ಯಂತ್ರ ಊಟ ಮಾಡಿಸೋದು ನೀರು ಕುಡಿಸೋದು ಪಾತ್ರೆಗಳು ಪಗಡಗಳು ಸಗಣಿ ತೆಗೆಯೋದು ಕ್ಲೀನಿಂಗ್ ಮಾಡೋದು ಮೆಷಿನ್ಸ್ ಎಲ್ಲ ಬರ್ತವೆ ಅದೆಲ್ಲ ಮೆಷಿನರಿ ಪರ್ಚೇಸ್ ಮಾಡೋದು ಅದು ಒಂದು ಟ್ವೆಂಟಿ ಪರ್ಸೆಂಟ್ ಊತ್ರ ಫಾರ್ಟಿ ಪರ್ಸೆಂಟು ಅನಿಮಲ್ ಕಾಸ್ಟ್ ಇದು ಫಾದರ್ ಮದರ್ ತೊಗೋಬೇಕಲ್ಲ ಅಷ್ಟು ತಗೋಬೇಕು ಇಷ್ಟು ಇವರು ಇದು ಸೆಟಪ್ ಬಟ್ ಇದು ಸೆಟ್ ಮಾಡ್ಲಿಕ್ಕೆ ಮೊದಲು ನಾವು ಹುಲ್ಲು ಬೆಳೆಸ್ಕೋಬೇಕು ಹುಲ್ಲೆಲ್ಲ ಬೆಳೆಸ್ಕೊಂಡು ರೆಡಿ ಇಟ್ಕೋಬೇಕು ಅದು ಹೆಂಗೆ ಅಂದರೆ ಹುಲ್ಲುಗಳೆಲ್ಲ ಒಂದು ಸರ್ತಿ ಬೆಳೆಸ್ಬಿಟ್ರೆ ಐವತ್ತು ವರ್ಷ ಅರವತ್ತು ವರ್ಷ ಬರ್ತಾ ಇರ್ತದೆ ಹಾಗೆ ಒಮ್ಮೆ ಬೆಳೆಸೋದಷ್ಟೇ ನಾವು ಅದು ಕಟ್ ಮಾಡ್ತಾಯಿದ್ರೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಸಿಗುತ್ತೆ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಅದಕ್ಕೆಲ್ಲ ಪೆರಿನಿಯಲ್ ಗ್ರಾಸಸ್ ಅಂತ ಹೇಳ್ತೀವಿ ನಾವು ಅಂದರೆ ಬಹುವಾರ್ಷಿಕ ಮೇವಿನ ಬೆಳೆಗಳಂತ ಹೇಳ್ತೀವಿ ಅದು ಸುಮಾರು ಕಡೆ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಹೆಸರುಘಟ್ಟ ಅಂತ ಒಂದು ಊರಿದೆ ಇಲ್ಲಿ ಹೆಸರುಘಟ್ಟ ನಮ್ಮ ಇವರು ಇವ್ರೂರತ್ರ ಚಿಕ್ಕ ಬಾಣವಾರ ಹತ್ರ ಅಲ್ಲಿ ಹೋಗ್ಬಿಟ್ರೆ ಭಾರತ ಸರ್ಕಾರದ್ದು ಈ ಮೇವಿನ ಅಂತಲೇ ಒಂದು ಫಾರ್ಮ್ ಇದೆ ಸೊ ಇಂಡೋ ಆಸ್ಟ್ರೇಲಿಯನ್ ಫಾರರ್ ಸೀಡ್ ಪ್ರೊಡಕ್ಷನ್ ಫಾರ್ಮ್ ಅಂತ ಅವಾಗ ಬ್ರಿಟಿಷ್ ಕಾಲದಲ್ಲಿ ಸ್ಟಾರ್ಟ್ ಅದು ಆಸ್ಟ್ರೇಲಿಯನ್ ಕೊಲಾಬ್ರೇಷನ್ ಮಾಡಿದ್ದಾರೆ ಇಟ್ ಇಸ್ ಸರ್ವಿಂಗ್ ಸೆನ್ಸ್ ಅಬೌಟ್ ಮೇ ಬಿ ಹಂಡ್ರೆಡ್ ಇಯರ್ಸಿಂದ ಇದೆ ಅದು ಅಲ್ಲಿಗೆ ಹೋಗ್ಬಿಟ್ರೆ ನಿಮಗೆಲ್ಲೋ ಸಾರ್ಟ್ ಆಫ್ ಮೇವಿನದು ಹುಲ್ಲಿನ ಬೀಜಗಳು ಬೇರುಗಳು ಎಲ್ಲ ಸಿಗುತ್ತೆ ಅದು ತೊಗೊಂಬುದು ಒಂದು ಸರ್ತಿ ಎಸ್ಟಾಬ್ಲಿಷ್ ಮಾಡಿಬಿಟ್ರೆ ದಟ್ ಈಸ್ ಫಾರ್ ಲೈಫ್ ಲಾಂಗ್ ಫಾರ್ಮ್ ಇರೋ ತನಕ ನೀವು ಕಟ್ ಮಾಡ್ತಾ ಇದ್ರೆ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ವಾಟ್ ಇಸ್ ದ ಸೈಕಲ್ ಆಫ್ ದಿಸ್ ಇದು ಮೇವು बिकॉज ನೀವು ಬುಡ ಸಮೇತ ಅಂತ ಹೇಳೋಷ್ಟಿಲ್ಲ ಕಟ್ ಮಾಡಿದ್ರೆ ಬರ್ತಾನೆ ಇರುತ್ತೆ ಕಟ್ ಮಾಡಿದ್ರೆ ಬರುತ್ತೆ ಅದು ಆಕ್ಚುಲಿ ಫಸ್ಟ್ ಟೈಮ್ ನೀವು ಹಾಕ್ತಿರಲ್ಲ 4 ಮಂತ್ಸ್ ಗೆ ಫಸ್ಟ್ ಕ್ರಾಪ್ ಬರ್ತದೆ 4 ತಿಂಗಳು ಆಮೇಲೆ ಕಟ್ ಮಾಡ್ತಾ ಕಟ್ ಮಾಡ್ತಾ 45 ಡೇಸ್ 1 ಅಂಡ್ ಹಾಫ್ ಮಂತ್ಸ್ ಗೆ ಒಂದೊಂದು ಕ್ರಾಪ್ ಬರ್ತಾ ಇರುತ್ತೆ ಸೊ ಇಯರ್ಲಿ ಯು ಕ್ಯಾನ್ ಟೇಕ್ 8 ಕ್ರಾಪ್ಸ್ 8 ಸಲ ಕಟ್ ಮಾಡಬಹುದು ನಾವು ಸೊ ಇಟ್ ಇಸ್ ಟೇಕನ್ ಕೇರ್ ಆಫ್ ಇದು ಯಾ ದಟ್ ವಿಲ್ ಟೇಕ್ ಕೇರ್ ಆಫ್ ಫುಡ್ ಈ ಪ್ರಾಣಿಗಳಿಗೆಲ್ಲ ಹಸಿ ಮೇವೇ ಹಾಕದಾ ಹಸಿ ಮೇವಿದ್ದಾಗ ಹಸಿ ಮೇವು ಹಾಕೋದು ಅಥವಾ ಹಸಿ ಮೇವು ಇಲ್ಲದೆ ಲಭ್ಯ ಇಲ್ಲದೇ ಇದ್ದಾಗ ಒಣಗಿದ ಮೇವು ಹಾಕ್ಬೋದು ಗುಡ್ ಅದು ಸರಿ ಸಲ್ಸ ಗುಡ್ ಸೊ ಹಸಿ ಮೇವಿದ್ದಾಗ ಇದ್ದಾಗ ಹಸಿ ಮೇವು ಕೊಡೋದು ಹಸಿ ಮೇವು ಇಲ್ಲ ಒಣಗಿದ ಮೇವಿದೆ ಗುಡ್ ಒಣಗಿದ ಮೇವು ಹಸಿ ಮೇವಿಗಿಂತ ಬೆಟರ್ ಇದು ಬಾಕಿ ಮೆಡಿಸಿನ್ ಕಾಸ್ಟು ಮೇಂಟೆನೆನ್ಸು ಅಥವಾ ರೋಗ ಬಿದ್ದಾಗ ಏನಾರು ಅದಕ್ಕೆ ಕಾಸ್ಟು ಆ್ಯಕ್ಚುಲಿ ನಾವು ಹೇಳ್ತೀವಿ ಡಿಸೀಸ್ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್ ದೆನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೊ ಮ್ಯಾನೇಜ್ಮೆಂಟ್ ಹೇಗೆ ಅಂದರೆ ಪ್ರಿವೆನ್ಷನ್ ಈಗ ಅನಿಮಲ್ಸಲ್ಲಿ ಎಸ್ಪೆಷಲಿ ಇನ್ ಶೀಪನ್ ಅಂಡ್ ಗೋಡ್ ಪ್ರಿವೆನ್ಷನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಡ್ ಏನಕ್ಕೆ ಅಂದರೆ ಈಗ ಆ್ಯಕ್ಚುಲಿ ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ಇಸ್ ಹ್ಯೂಜ್ ಅಂತ ಅಂದರೆ ಟ್ರೀಟ್ಮೆಂಟ್ ಇಸ್ ಹ್ಯೂಜ್ ಪ್ರಿವೆನ್ಷನ್ ಇಸ್ ಚೀಪ್ ಉದಾಹರಣೆಗೆ ಸಪೋಸ್ ಒಂದು ಡಿಸೀಸ್ ಹೇಳ್ತೀರೋ ನಾವು ಪಿ ಪಿ ಆರ್ ಡಿಸೀಸ್ ಅಂತ ಹೇಳ್ತೀವಿ ಅಥವಾ ಈ ಎಂಟ್ರೋಟಾಕ್ಸಿಮಿ ಅಂತ ಹೇಳ್ತೀವಿ ಅದು ಪ್ರಿವೆನ್ಷನ್ಗೆ ಒಂದು ರೂಪಾಯಿ ಖರ್ಚಾಗುತ್ತೆ ರೋಗ ಬಂದುಬಿಟ್ರೆ ಒಂದು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಖರ್ಚಾಗುತ್ತೆ ಸೊ ಇಂಟೆನ್ಸಿವ್ ಕೇರು ಅದು ಆ್ಯಂಟಿಬಯೋಟಿಕ್ಸು ಎವ್ರಿ ಡೇ ಟ್ರೀಟ್ಮೆಂಟು ಅದಕ್ಕೆ ಕಾಸ್ಟ್ಲಿ ಖರ್ಚು ಸೊ ನಾವು ಹೇಳ್ತೀವಿ ಬೆಟರ್ ಪ್ರಿವೆಂಟ್ ದಿ ಡಿಸೀಸ್ ಏನು ಪ್ರಿವೆಂಟ್ ಮಾಡಬೇಕು ವ್ಯಾಕ್ಸಿನ್ ವ್ಯಾಕ್ಸಿನೇಷನ್ಸ್ ವ್ಯಾಕ್ಸಿನೇಷನ್ಸ್ ಇರ್ತದೆ ಸೊ ಆಲ್ ವ್ಯಾಕ್ಸಿನ್ಸರ್ ಅವೈಲಬಲ್ ನಮ್ಮ ಗೌರ್ಮೆಂಟಿಂದನೇ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಇಟ್ಸ್ ಸಪೋಸ್ ನೀವು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದರೆ ಫ್ರೀ ಇರ್ತದೆ ಫ್ರೀ ಆಫ್ ಕಾಸ್ಟ್ ಇರ್ತದೆ ಇಫ್ ಯು ವಾಂಟ್ ಟು ಬೈ ಇಟ್ ವಿಲ್ ಬಿ ಅರೌಂಡ್ ಒನ್ ರುಪಿ ಒನ್ ಡೋಸ್ ನೀವು ಒಂದು ಒಂಬತ್ತು ಸರ್ತಿ ವ್ಯಾಕ್ಸಿನ್ ಮಾಡಬೇಕಾಗತ್ತೆ ಗುಟ್ಟಿಗೆ ಒಂದು ಇಯರಲ್ಲಿ ಒಂದು ವರ್ಷದಲ್ಲಿ ಸೊ ಒಂದು ವರ್ಷದಲ್ಲಿ ನಾವು ಒಂಬತ್ತು ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಕುರಿ ಕುರಿ ಒಂದು ವರ್ಷದಲ್ಲಿ ಒಂದು ಕುರಿಗೆ ಒಂಬತ್ತು ರೂಪಾಯಿ ಖರ್ಚು ಮಾಡಿದ್ರೆ ಯು ಆರ್ ಸೇಫ್ ಯು ಡೋಂಟ್ ಗೆಟ್ ಡಿಸೀ ಡಿಸೀಸ್ ಬರುವಂಥ ಚಾನ್ಸಸ್ ತುಂಬ ಕಡಿಮೆ ಆ ಥರ ಮ್ಯಾನೇಜ್ ಮಾಡಬೇಕು ಮ್ಯಾನೇಜ್ಮೆಂಟ್ ಆಫ್ ಡಿಸೀಸ್ ಸೊ ಟ್ರೀಟ್ಮೆಂಟ್ ಇಸ್ ವೆರಿ ಡಿಫಿಕಲ್ಟ್ ಏನಕ್ಕೆ ಹೇಳ್ತೀವಿ ಈಗ ಸಪೋಸ್ ಯು ಹ್ಯಾವ್ ಹಂಡ್ರೆಡ್ ಅನಿಮಲ್ಸ್ ಅದು ಸಾಂಕ್ರಾಮಿಕ ರೋಗಗಳು ಅಂತ ಹೇಳ್ತೀವಿ ಪಿ ಪಿ ಆರ್ ರೋಗ ಅಂತ ಹೇಳ್ತೀವಿ ಎಂಟ್ರೋಡಾಕ್ಟ್ರ್ ಅಂತೀವಿ ಬಂತಂದ್ರೆ ಎಲ್ಲದಕ್ಕೂ ಬಂದ್ಬಿಡುತ್ತೆ ಸೊ ಟ್ರೀಟಿಂಗ್ ಹಂಡ್ರೆಡ್ ಅನಿಮಲ್ಸ್ ಸೆವೆಂಟೇನ್ಯಸ್ಲಿ ತುಂಬಾ ಕಷ್ಟ ತುಂಬ ಕಠಿಣ ಆಗ್ತದೆ ಸೊ ನಾವು ಅಡ್ವೈಸ್ ಮಾಡೋದು ಬೆಟರ್ ಪ್ರಿವೆನ್ಷನ್ ತುಂಬ ಎಷ್ಟು ಪ್ರಾಫಿಟ್ ಇದೆ ಎಲ್ಲ ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಎಷ್ಟು ಖರ್ಚು ಎಲ್ಲೂ ಹೋಗಬೇಕು ಎಲ್ಲನೂ ಭಾಳ ಏನೋ ಸಂಕ್ಷಿಪ್ತವಾಗಿ ಡೀಟೇಲ್ಡ್ ಆಗಿ ಹೇಳಿದಿರ ಈಗ ಮುಂದೆ ಇದಕ್ಕೆ ಹೋಗೋಣ ಪೌಲ್ಟ್ರಿ ಬಿಕಾಸ್ ಪೌಲ್ಟ್ರಿ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅನ್ಸುತ್ತೆ ನಗರಗಳಲ್ಲೂ ಅಷ್ಟೇ ರೂರಲ್ಲೂ ಅಷ್ಟೇ ಫಸ್ಟು ಕೋಳಿ ಕುರಿ ಮೇಕೆ ಆಮೇಲೆ ಹಂದಿ ಮತ್ತೆ ಫಿಶ್ ಮೇ ಬಿ ಇದೇ ಆರ್ಡ್ರಲ್ಲೂ ಹೋಗ್ಬೋದೇನೋ ಪ್ರೈಸ್ ಅಂತೆಲ್ಲ ಬಂದಾಗ ಫ್ರೀಕ್ವೆನ್ಸಿ ಅಂತ ಬಂದಾಗ ಡಿಮ್ಯಾಂಡ್ ಡಿಮ್ಯಾಂಡ್ ಫಸ್ಟ್ ಈಗ ಆಕ್ಚುಲಿ ಟೋಟಲಿ ನಮ್ಮ ಭಾರತ ಆಗಿದೆ ಅಂತಂದ್ರೆ ಔಟ್ ಆಫ್ ಹಂಡ್ರೆಡ್ ಕೆಜಿಸ್ ಆಫ್ ಮೀಟ್ ಮೀಟ್ ಅಂತ ಹೇಳ್ತೀವಿ ಮೀಟ್ ಅಂದರೆ ಇಸ್ ನಾನ್ ವೆಜಿಟೇರಿಯನ್ ಡಯಟ್ ಅಂದರೆ ಮಾಂಸ ಅಂತ ಹೇಳ್ತೀವಲ್ವ ಅದು ಯಾವ ಪ್ರಾಣಿ ಎಷ್ಟು ಬರುತ್ತೆ ಅಂದರೆ ಔಟ್ ಆಫ್ ಹಂಡ್ರೆಡ್ ಕೆಜಿಸ್ ಫಿಫ್ಟಿ ಕೆಜಿಸ್ ಕಮ್ಸ್ ಫ್ರಮ್ ಇದು ಕೋಳಿ ಚಿಕನ್ ಚಿಕನಿಂದ ಬರುತ್ತೆ ಆಮೇಲೆ ಈ ಹತ್ತೊಂಬತ್ತು ಕೆಜಿ ಬಫೆಲೋ ಇಂದ ಬರುತ್ತೆ ಬಫೆಲೋ ಮೀಟ್ ಬಫೆಲೋ ಮೀಟ್ ಎಮ್ಮೆ ಹಾಲು ಗೊತ್ತಿತ್ತು ಹೌದು ಬಫೆಲೋ ಮೀಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅದು ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಅದಕ್ಕೆ ನಮ್ಮ ಇಂಡಿ ಇಂಡಿಯ ಪ್ರಪಂಚದಲ್ಲಿ ಇಂಡಿಯಾ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ಬಫೆಲೋ ಮೀಟ್ ಎಕ್ಸ್ಪೋರ್ಟ್ ಯಾವ ಯಾವ ಇಟ್ಸ್ ಅ ಡಯಟ್ ಅದು ಫುಡ್ ಅದು ಆಮೇಲೆ ನೆಕ್ಸ್ಟ್ ಕಮ್ಸ್ ಗೋಟ್ ಬಫೆಲೋ ಆದ್ಮೇಲೆ ಗೋಟ್ ಬರುತ್ತೆ ಗೋಟ್ ಆದಮೇಲೆ ಶೀಪ್ ಬರುತ್ತೆ ಈಗ ಗೋಟಿಂದ ಫೋರ್ಟೀನ್ ಕೆ ಜೀಸ್ ಬರುತ್ತೆ ಎಕ್ಸ್ಪೋ ಇದು ಪ್ರೊಡಕ್ಷನು ಶೀಪಿಂದ ಏಯ್ಟ್ ಕೆ ಜಿಸ್ ಬರುತ್ತೆ ಆ್ಯಂಡ್ ದೆನ್ ಇದು ಹಂದಿಗಳಿಂದ ಫೈ ಕೆಜಿಸ್ ಬರುತ್ತೆ ಸೊ ದನಗಳಿಂದ ಫೋರ್ ಫೋರ್ ಪಾಯಿಂಟ್ ಫೈವ್ ಕೆ ಜಿಸ್ ಬರುತ್ತೆ ಇದು ಟೋಟಲ್ ನೀವು ಎಲ್ಲ ಲೆಕ್ಕ ಮಾಡಿದಾಗ ಹಂಡ್ರೆಡ್ ಕೆ ಜೀಸ್ ಆಗುತ್ತೆ ಹಿಂಗೆ ಸೊ ಮೇಜರ್ ಪ್ರೊಡಕ್ಷನ್ನು ಪೌಲ್ಟ್ರಿ ಶಿ ಇದು ಕೋಳಿ ಇದೆ ಜಾಸ್ತಿ ನಮ್ಮ ಇಂಡಿಯಾದಲ್ಲಿ ಅಷ್ಟು ಡಿಮ್ಯಾಂಡ್ ಇದೆ ಸೊ ಹೌ ಈ ಪ್ರಾಜೆಕ್ಟ್ ಕೋಳಿ ಬ್ರೀಡಿಂಗ್ ಹ್ಞೂ ಹೆಂಗೆ ವರ್ಕ್ ಆಗುತ್ತೆ ಇದು ಇದರಲ್ಲಿ ಸ್ಟಾರ್ಟ್ ಆಗುತ್ತೆ ಕೋಳಿ ಬ್ರೀಡಿಂಗ್ ಅಂದರೆ ಅದು ಎರಡು ಥರ ಬರುತ್ತೆ ಒಂದು ಲೇಯರ್ ಫಾರ್ಮ್ ಅಂತ ಬರುತ್ತೆ ಮೊಟ್ಟೆ ಮೊಟ್ಟೆ ಸಲುವಾಗಿ ಎಗ್ ಎಗ್ ಪ್ರೊಡಕ್ಷನ್ ಇನ್ನೊಂದು ಟೇಬಲ್ ಲೆಗ್ಸ್ ಟೇಬಲ್ ಲೆಗ್ಸ್ ಅಂತ ಹೇಳಿದ್ರೆ ಟೇಬಲ್ ಲೆಗ್ಸ್ ಬ್ರೀಡರ್ ಎಕ್ಸ್ ಎರಡೂ ಬರುತ್ತೆ ಯಾಕಿದೆ ಬ ಇದು ಟೇಬಲ್ ಲೆಗ್ಸ್ ಅಂದರೆ ವಿತೌಟ್ ಫಾದರ್ ಅದು ಫಾದರ್ ಇರೋದಿಲ್ಲ ಓನ್ಲಿ ಮದರ್ ಇರ್ತದೆ ಸೊ ಮದರ್ ಎಗ್ ಕೊಡ್ತದೆ ಅದು ಮಕ್ಕಳಾಗಲ್ಲ ಅದಕ್ಕೆ ಅದು ಬೇಬಿ ಆಗಲ್ಲ ಅದಡಿ ನಟಿ ಮುಟ್ಟಿ ಅಲ್ಲ ಟೇಬಲ್ ಎಕ್ಸ್ ಅಂದರೆ ಅದೇ ಈಗ ಟೇಬಲ್ ಎಕ್ಸ್ ಟೇಬಲ್ ಎಕ್ಸ್ ಅಂದರೆ ಅನ್ಫರ್ಟಿಲೈಜಿ ಎಕ್ಸ್ ಅಂತ ಹೇಳ್ತೀವಿ ನಾವು ಸರಿ ಅಲ್ಲಿ ತಾಯಿ ಮಾತ್ರ ಇರುತ್ತೆ ತಂದೆ ಇರೋಲ್ಲ ತಂದೆ ಜೊತೆಲಿ ಬಿಟ್ಬಿಟ್ರೆ ಅದು ಮೊಟ್ಟೆ ಮರಿಯಾಗುತ್ತೆ ಮತ್ತೆ ಮೊಟ್ಟೆ ಮೊಟ್ಟೆ ಒಳಗಡೆ ಮಗು ಬಂದುಬಿಡುತ್ತೆ ಬೇಬಿ ಈಗ ನಿಮಗೆ ವಿತೌಟ್ ಫಾದರು ಓನ್ಲಿ ಮದರ್ ಇಟ್ಬಿಟ್ಟು ಮೊಟ್ಟೆ ಇಡಿಸ್ತಾರೆ ಅದು ಟೇಬಲ್ ಎಕ್ಸ್ ಅದು ಓನ್ಲಿ ಕಮರ್ಷಿಯಲ್ ಲೆಯರ್ ಅಂತ ಹೇಳ್ತೀವಿ ನಾವು ನಾವೆಲ್ಲ ತಿನ್ನೋದು ಹಾಂ ನಾವೆಲ್ಲ ತಿಂತೀವಲ್ಲೋ ಅದು ಮಗು ಆಗಲ್ಲ ಆ ಮೊಟ್ಟೆ ಮಗು ಆಗಲ್ಲ ಅದು ಲೇಯರ್ ಅಂತ ಬ್ರೀಡರ್ ಫಾರ್ಮ್ ಅಂತ ಹೇಳ್ತೀವಿ ನಾವು ಬ್ರೀಡರ್ ಫಾರ್ಮ್ ಅಂದರೆ ಈಗ ಸಪೋಸ್ ನಮಗೆ ಮಗು ಬೇಕು ಕೋಳಿಯಿಂದ ಮಗು ಬರಬೇಕು ಆವಾಗ ಅಮ್ಮನ ಜೊತೆಗೆ ತಂದೆನೂ ಇಡ್ತಾರೆ ಆ ತಂದೆ ತಾಯಿ ಒಟ್ಟಿಗೆ ಇದ್ದಾಗ ಏನು ಮೊಟ್ಟೆ ಇಡುತ್ತೆ ಆ ಮೊಟ್ಟೆ ಮರಿಯಾಗುತ್ತೆ ಅದು ಬ್ರೀಡರ್ ಎಗ್ ಅಂತ ಅದು ಕಾಸ್ಟ್ಲಿ ಅದನ್ನು ಇವರೆಲ್ಲ ಕೊಂಡ್ಕೊಳ್ತಾರೆ ಈ ಸುಗುಣ ಹೆಚ್ಚರಿಸವರೆಲ್ಲ ಇರ್ತಾರಲ್ಲ ಅವ್ರು ತೊಗೊಬಿಟ್ಟು ಅದು ಸುಮಾರು ಆಲ್ಮೋಸ್ಟ್ ಇಷ್ಟ ಲೈಕ್ ಟ್ವೆಂಟಿ ಫೈವ್ ತರ್ಟಿ ರುಪೀಸ್ ಒಂದೊಂದು ಎಗ್ ಅದು ಬ್ರೀಡರ್ ಎಗ್ ಮಗು ಆಗುತ್ತೆ ಅಂದರೆ ಅದಕ್ಕೂ ಇದಕ್ಕೂ ತಿನ್ನೋರ್ಗೆ ಏನು ಡಿಫ್ರೆನ್ಸು ಏನು ಡಿಫ್ರೆನ್ಸ್ ಆಗಲ್ಲ ಕಾಸ್ಟ್ ಡಿಫ್ರೆನ್ಸ್ ಈಗ ನಮಗೆ ತಿನ್ನೋರಿಗೆ ಮಗುವಾಗದ ಅವಶ್ಯಕತೆ ಇಲ್ಲ ಅದು ಎಗ್ ಎಗ್ ಅಲ್ವಾ ಸೊ ಅದು ಬ್ರೀಡರ್ ಎಗ್ ಅಂದರೆ ಬ್ರೀಡರ್ ಫಾರ್ಮ್ ಅಂದರೆ ಅದು ಕಂಟ್ರೋಲ್ಡ್ ಎಷ್ಟು ಮೇಲೆ ಇಡ್ತಾರೆ ಇನ್ವೆಸ್ಟ್ಮೆಂಟ್ ಹ್ಯೂಜ್ ಅದಕ್ಕೆ ಬ್ರೀಡರ್ ಫಾರ್ಮ್ ಅಂತ ಮಾಡ್ತಾರಲ್ಲ ಅದು ಮೂರು ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಅದಕ್ಕೆ ಇದು ಕಮರ್ಷಿಯಲ್ ಲೇಯರ್ಗೆ ಕಡಿಮೆ ಒನ್ ಪಾಯಿಂಟ್ ಈ ಒಂದು ಟ್ವೆಂಟಿ ತೌಸಂಡ್ ಬಡ್ದು ಅಂದರೆ ಒನ್ ಪಾಯಿಂಟ್ ತ್ರೀ ಕ್ರೋರ್ಸ್ ಹಿಂಗಾಗುತ್ತೆ ಇನ್ವೆಸ್ಟ್ಮೆಂಟು ಥರ ಮಾಡ್ತಾರೆ ಸೊ ಅದರಲ್ಲಿ ಲಿಯರ್ ಲೇಯರ್ ಫಾರ್ಮ್ ಅಂತ ಬಂತು ಆಮೇಲೆ ಲೇಯರಲ್ಲಿ ಬ್ರೀಡರ್ ಫಾರ್ಮ್ ಅಂತ ಬರುತ್ತೆ ಜೊತೆಗೆ ಕ ಕಮರ್ಷಿಯಲ್ ಬ್ರಾಯ್ಲರ್ ಫಾರ್ಮ್ ಅಂತ ಹೇಳ್ತೀವಿ ನೋಡಿ ಅದು ಕಾಮನ್ ಬ್ರಾಯ್ಲರ್ ಫಾರ್ಮ್ ಅಂದರೆ ಆಗೈತೆ ಮರಿಗಳ ಮಗು ಯಾರದೋ ಮನೇಲಿ ಮಗು ಹುಟ್ಟಿರುತ್ತೆ ಆ ಮಗುವನ್ನು ತಗೊಂಡ್ಬರ್ತಾರೆ ಫಾರ್ಟಿ ಟೂ ಡೇಸ್ ಹಾಕ್ತಾರೆ ಮಾರಿಬಿಡ್ತಾರೆ ಸೊ ಫಾರ್ಟಿ ಟೂ ಡೇಸ್ಗೆ ಟೂ ಪಾಯಿಂಟ್ ಫೈವ್ ಜಿಸ್ ಬಂದುಬಿಡ್ತದೆ ನಲ್ವತ್ತೆರಡು ದಿವಸ ಅದನ್ನು ಸೇಲ್ ಮಾಡಿಬಿಡ್ತಾರೆ ಇದು ಬ್ರಾಯ್ಲರ್ ಫಾರ್ಮಿಂಗ್ ಬ್ರಾಯ್ಲರ್ ರೈಸ್ ಹಂಗಿದ್ರೆ ಬೇರೆ ಕಡೆಯಿಂದಲೇಂದ್ರೆ ತೊಗೊಂಡು ಸುಮ್ಮನೆ ಸಾಕು ಮಾರ್ಬಿಟ್ಟು ಅಷ್ಟೇ ಅಷ್ಟೇ ಅದೇ ಬ್ರಾಯ್ಲರ್ ಅವ್ರು ಯಾರು ಮರಿ ಮಾಡೋದಿಲ್ಲ ಏನಕ್ಕೆ ಬ್ರಾಯ್ಲರ್ ಅಂತ ಹೆಸರು ಬ್ರಾಯ್ಲರ್ ಅಂದರೆ ಇಟ್ಸ್ ಫಾರ್ ಮೀಟ್ ಪರ್ಪಸ್ ಅಂತ ಬ್ರಾಯ್ಲರ್ ಅಂದರೆ ಅದಕ್ಕೆ ಅವರು ಓನ್ಲಿ ಫಾರ್ ಮೀಟ್ ಪರ್ಪಸ್ಗೆ ಯೂಸ್ ಮಾಡಿ ಬಳಸೋದು ಅಂತ ಸೊ ಲೇಯರ್ ಫಾರ್ಮ್ ಅಂದರೆ ಒಂದು ಎಗ್ ಪರ್ಪಸ್ಗೆ ಮಾಡ್ತಾರೆ ಎಗ್ಲೇ ಮಾಡ್ತದಲ್ಲ ಅದು ಅದಕ್ಕೆ ಲೇಯರಲ್ಲಿ ಒಂದು ಕಮರ್ಷಿಯಲ್ ಲೇಯರು ಇನ್ನೊಂದು ಬ್ರಿಡರ್ ಲೇಯರ್ ಹಂಗೆ ಹೇಳ್ತೀವಿ ಬ್ರಿಡರ್ ಲೇಯರ್ ಅಂದರೆ ಮಗು ಆಗೋದು ಕಮರ್ಷಿಯಲ್ ಲೇಯರ್ ಅಂದರೆ ಮಗು ಆಗೋಲ್ಲ ಅದು ಅದು ಓನ್ಲಿ ಏಟಿಂಗ್ ಮೀಟಿಂಗ್ ಪರ್ಪಸ್ ಟೇಬಲ್ ಎಕ್ಸ್ ಅದು ಕಮರ್ಷಿಯಲ್ ಲೇಯರ್ ಅಂತ ಹೇಳ್ತೀವಿ ನಾವು ಅದು ಅದಕ್ಕೆ ಲೇಯರ್ ಫಾರ್ಮಿಂಗ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ತದೆ ಇದು ಲೇಯರ್ ಲೇಯರ್ ಫಾರ್ಮಿಂಗ್ಗೆ ಬ್ರಾಯ್ಲರ್ ಫಾರ್ಮಿಂಗ್ಗೆ ಕಂಪೇರಿಟಿವ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಇರ್ತದೆ

ಬಟ್ ಅದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಈ ದೇಸಿ ಬರ್ಡ್ಸ್ ಹೇಳ್ತೀವಿ ನಾವು ದೇಸಿ ಬರ್ಡ್ಸ್ ಬ್ರಾಯ್ಲರ್ ಅಂತ ಹೇಳ್ತೀವಿ ನಾವು ನಾಟಿ ಕೋಳಿ ಅದಕ್ಕೆ ಊಟ ಹಾಕಿ ಹಿಂಗೆ ಇವಕ್ಕೆ ಊಟ ಹಾಕ್ತಾರೆ ಊಟ ಕೊಂಡ್ಕೊಳ್ತಾರೆ ಊಟ ವೆರಿ ಕಾಸ್ಟ್ಲಿ ತರ್ಟಿ ಫೈವ್ ಫಾರ್ಟಿ ರುಪೀಸ್ ಊಟ ಅದು ಏನು ಊಟ ಹಾಕ್ತಾರೆ ಅದು ಪೌಡರ್ ಫೀಡ್ ಅಂತ ಬರ್ತದೆ ಅದು ವೆಜ್ ಇರ್ತದೆ ಅದರೊಳಗಡೆ ಕೋಳಿಗಳಿಗೆ ನಾನ್ ವೆಜ್ ಕೊಡಬೇಕು ನಾವು ಬರೀ ವೆಜಿಟೇರಿಯನ್ ನಡೆಯೋದಿಲ್ಲ ಹಾಗೆ ಹಂದಿಗಳಿಗೆ ಮತ್ತು ಕೋಳಿಗಳಿಗೆ ನಾನ್ ವೆಜ್ ಮಿಕ್ಸ್ ಇರಬೇಕು ಮಿನಿಮಮ್ ಟ್ವೆಂಟಿ ಪರ್ಸೆಂಟ್ ಬೇರೆ ಪ್ರಾಣಿಗಳಿಗೆ ಓನ್ಲಿ ವೆಜ್ ನಿಮ್ಮ ಕುರಿ ಮೇಕೆಗೆ ಹಸುಗೆ ಅವಕ್ಕೆಲ್ಲ ಓನ್ಲಿ ವೆಜಿಟೇರಿಯನ್ ಇರುತ್ತೆ ಫಿಶ್ಶು ಬರ್ಡ್ಸ್ ಆ್ಯಂಡ್ ಪಿಗ್ಸ್ ಹಾಕಿದಾಗ ನಾನ್ ವೆಜ್ ಫುಡ್ ಬರುತ್ತೆ ಅದು ಕಾಸ್ಟ್ಲಿ ಇರ್ತದೆ ತರ್ಟಿ ಫೈವ್ ಫಾರ್ಟಿ ರುಪೀಸ್ ಒಂದು ಕಿಲೋ ಸೊ ಅಲ್ಲಿ ಫೀಡಿಂಗ್ ಕಾಸ್ಟ್ ಹ್ಯೂಜ್ ಆಗ್ತದೆ ನಮಗೆ ಹಂಡ್ರೆಡ್ ರುಪೀಸ್ ನಮಗೆ ಇನ್ಕಮ್ ಬಂದರೆ ಎಪ್ಪತ್ತೈದು ರೂಪಾಯಿ ಫೀಡಿಂಗ್ ಕಾಸ್ಟ್ ಇರ್ತದೆ ಹತ್ತು ರೂಪಾಯಿ ಲೇಬರ್ ಕಾಸ್ಟ್ ಇರುತ್ತೆ ಹದಿನೈದು ರೂಪಾಯಿ ನಮಗೆ ಪ್ರಾಫಿಟ್ ಬರುತ್ತೆ ಅಷ್ಟು ಇದು ಕೋಳಿಗಳಲ್ಲಿ ಬಟ್ ಹೇಗೆ ನಾವು ಹೇಗೆ ಕುರಿ ಮೇಕೆ ಮಾಡಿದಾಗ ಏನು ಮಾಡ್ತೀವಿ ನಾವು ಹುಲ್ಲು ಹುಲ್ಲು ಬೆಳೆಸ್ಕೊಬಿಡ್ತೀವಿ ಒಂದು ಸರ್ತಿ ಹುಲ್ಲು ಬೆಳೆಸ್ಬಿಟ್ರೆ ಐವತ್ತು ವರ್ಷ ಅರವತ್ತು ವರ್ಷ ಅದು ಬರ್ತಾ ಇರುತ್ತೆ ತಿನ್ಸ್ತಾ ಫ್ರೀ ಕಾಸ್ಟ್ ಆಗ್ಬಿಡ್ತು ನಿಮ್ಗೆ ಊಟ ಅದು ನಮ್ಗೆ ಹೊರ್ಕೊಟ್ಟು ಅಲ್ಲಿ ಎಪ್ಪತ್ತೈದು ರೂಪಾಯಿ ಉಳಿದೋಗ್ಬಿಡ್ತು ನಮಗೆ ಬಟ್ ಕೋಳಿಗಳನ್ನ ಮಾಡಲಿಕ್ಕಾಗಲ್ಲ ಪ್ರತಿ ಸಲ ನಾವು ಊಟ ಕೊಂಡ್ಕೊಳ್ಳೇಬೇಕದು ಕೊಂಡ್ಕೊಂಡೇ ಹಾಕ್ಬೇಕಾಗುತ್ತೆ ಆಗೈತೆ ಮತ್ತು ಹೀಗಾಗಿದೆ ಈ ಬ್ರಾಯ್ಲರ್ ಕೋಳಿ ಫಾರ್ಮಿಂಗ್ ಹೆಂಗಿದೆಯಲ್ಲ ಅದು ಫಾರ್ಮ್ ಬೆಳೆಸೋದು ಫಾರ್ಮರು ಮಾರಾಟ ಮಾಡೋದು ಮತ್ತು ಇವರು ಏನೋ ಏನು ಹೇಳ್ತೀವಿ ಇಂಡಸ್ಟ್ರೀಸ್ ಅವರೆಲ್ಲ ಏನು ಹೇಳ್ತೀವಿ ನಾವು ವ್ಯಾಪಾರಸ್ಥರು ಅವ್ರಿಗೆ ನಾವು ಹೇಳ್ತೀವಿ ಸುಗುಣ ಚಿಕನ್ ಹೇಳ್ತೀವಿ ವೆಂಕಾಪ್ ಚಿಕನ್ ಹೇಳ್ತೀವಿ ಲೈಫ್ ಲೈನ್ ಚಿಕನ್ ಹೇಳ್ತೀವಿ ಮತ್ತು ಸುಮಾರು ಅಂಕಲ್ ಚಿಕನ್ ನಂದೂಸ್ ಚಿಕನ್ ತುಂಬ ಇದ್ದಾರೆ ತುಂಬ ಇದ್ದಾರಲ್ಲ ಅವ್ರು ಯಾರು ಕೋಳಿ ಸಾಕಲ್ಲ ಬರೀ ಕ್ಯೂರೇಟರ್ಸ್ ಅವರು ಎಕ್ಸಾಕ್ಟ್ಲಿ ಆ ಥರ ಅಗ್ರಿಗೇಟ್ ಮಾಡ್ತಾರೆ ಅವ್ರು ಯಾರು ಕೋಳಿ ಸಾಕಲ್ಲ ಸಾಕೋದು ರೈತರು ಬಟ್ ಮಾರ್ಕೆಟಿಂಗ್ ಪೂರ ಇವರು ಕಂಟ್ರೋಲ್ ಇರುತ್ತೆ ಈ ರೈತರು ಸಪೋಸ್ ನೀವು ನಾವು ಸ್ವಂತ ಹತ್ತು ಸಾವಿರ ಸಾಕ್ಬಿಡ್ತೀವಿ ನೀವು ಮಾರಲಿಕ್ಕೆ ಆಗಲ್ಲ ಏನಕ್ಕೆ ಅಂದರೆ ಟೋಟಲ್ ಮಾರ್ಕೆಟ್ ಇದೆ ಅಂಟ್ರೆ ದೇರ್ ಕಂಟ್ರೋಲ್ ಆ ಥರ ಇರುತ್ತೆ ಸೊ ಮತ್ತು ಹೇಗೆ ಅವ್ರು ಅವ್ರ ಹತ್ರನೇ ಕೋಳಿ ಮರಿ ತಗೋಬೇಕು ನಾವು ಸಾಕಬೇಕು ಅವ್ರಿಗೆ ಕೊಡಬೇಕು ಹಾಗಾಗಿ ಮಾರ್ಜಿನ್ ಇರ್ಬಿಲೆಸ್ ಮಾರ್ಜಿನ್ ಕಡಿಮೆ ಇದೆ ನೀವು ಸ್ವಂತಕ್ಕೆ ಮಾಡ್ತೀರಿ ಈಗ ಅವರು ಈ ದೇಸಿ ಬರ್ಡ್ ಸಾಲದವಲ್ಲ ಅದಕ್ಕೆ ಎಂಟ್ರ್ ಆಗೋಲ್ಲ ನಾಟಿ ನಾಟಿ ಕೋಳಿಗಳಿಗೆ ಎಂಟ್ರ್ ಆಗೋದಿಲ್ಲ ಯಾಕೆಂದರೆ ಅದು ಟೈಮ್ ಕನ್ಸಂಪ್ಷನ್ ಜಾಸ್ತಿ ನಾಲ್ಕು ತಿಂಗಳಿರುತ್ತೆ ಬಟ್ ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳು ಸಾಕಿದ್ರು ಸಹಿತ ಪ್ರಾಫಿಟ್ ಮಾರ್ಜಿನ್ ಇಸ್ ಹ್ಯೂಜ್ ಜಾಸ್ತಿ ಬರುತ್ತೆ ಅದರಲ್ಲಿ ಏನಕ್ಕೆ ಅಂತಂದರೆ ಅವ್ಕು ಊಟ ಕೊಡೋಲ್ಲ ನಾವು ಫ್ರೀ ಫ್ರೀ ರೇಂಜ್ ಅಂತ ಬಿಟ್ಬಿಡ್ದು ಹೊರ್ಗಡೆ ಹೊರ್ಗಡೆ ಹೋಗ್ತದೆ ಸಾಯಿಲಲ್ಲಿ ಇದ್ದದ್ದು ಸಾಯಿಲ್ ಮಾಸು ಬಯೋ ಮಾಸು ಇರುವೆಗಳು ಹುಳಗಳು ಅದೆಲ್ಲ ತಿನ್ಕೊಂಡು ಬರುತ್ತೆ ಸೊ ನಮಗೆ ಸಾಕಷ್ಟು ದುಡ್ಡು ತಂದು ಕೊಡುತ್ತೆ ಮತ್ತು ಹೆಂಗಿದೆ ಅಂದರೆ ನಾನ್ ವೆಜಿಟೇರಿಯನ್ ಡೇಟಲ್ಲಿ ನಾಟಿ ಕೋಳಿ ದೇಸಿ ಬೋಟ್ಸ್ ಹೇಳ್ತೀವಲ್ವಾ ದಾ ಕಾಸ್ಟ್ಲಿ ಎಷ್ಟು ಇನ್ನು ನೀವು ಬೆಂಗಳೂರಲ್ಲಿ ನೀವು ಕೇಳಿದ್ರೆ ಗೊತ್ತಿಲ್ಲ ಐದುನೂರ ಎಂಬತ್ತು ರೂಪಾಯಿ ಕೆ ಜಿ ಮಾಡ್ತಾರೆ ಲೈವ್ ಏಟಿಗ ನಾಟಿ ಕೋಳಿಗೆ ಫೈವ್ ಫೈ ಫೈ ಏಯ್ಟಿ ರುಪೀಸ್ ನಿಮ್ಮ ಬ್ರಾಯ್ಲರು ಟು ಟ್ವೆಂಟಿ ರುಪೀಸ್ ಸೊ ಆಲ್ಮೋಸ್ಟ್ ಇಟ್ ಈಸ್ ಸಮಿಂಗ್ ಲೈಕ್ ತ್ರೀ ಟೈಮ್ಸ್ ತ್ರೀ ಟೈಮ್ಸ್ ಕಾಸ್ಟ್ ಇದೆ ಸೊ ದಟ್ ಈಸ್ ಕಡಿಮೆ ಬಂಡವಾಳ ಹೆಚ್ಚಿಗೆ ಪ್ರಾಫಿಟ್ ದೇಸಿ ಬರ್ಡ್ಸ್ ಎಲ್ಲದಕ್ಕೂ ಹಂಗಿರೇ ಒಂದು ಐದು ಸಾವಿರ ಬರ್ಡ್ಸ್ ಇಂದ ಸ್ಟಾರ್ಟ್ ಮಾಡಿ ಅಂದ್ರಲ್ಲ ಇದಕ್ಕೂ ಮತ್ತೆ ಅದೇ ಬೇಸಿಕ್ಸ್ ಎಷ್ಟು ಜಾಗ ಬೇಕು ಎಷ್ಟು ದುಡ್ಡು ಖರ್ಚು ಅದಕ್ಕೆ ಜಾಗ ಕಡಿಮೆ ಬೇಕಾಗುತ್ತೆ ಹಾಗೆ ಎಕರೆ ಗಟ್ಟಲೆ ಬೇಕಾಗಲ್ಲ ಒಂದು ಬರ್ಡ್ಗೆ ಒಂದು ಸ್ಕ್ವೇರ್ ಫೀಟ್ ನೀ ಸಪೋಸ್ ಐದು ಸಾವಿರ ಕೋಳಿ ಸಾಕ್ತಾ ಇದ್ರೆ ಐದು ಸಾವಿರ ಸ್ಕ್ವೇರ್ ಫೀಟ್ ಇನಫ್ ಅಷ್ಟೇ ಸರ್ ಮಲ್ಟಿಪಲ್ ರ್ಯಾಕ್ಸ್ ಬರುತ್ತಾ ಆತರ ಇಲ್ಲ ನಿಮ್ಗೆ ಬ್ರಾಯ್ಲರ್ ಕೋಳಿ ಸಾಕ್ತೀರ ನೆಲ ನೆಲ ಅಷ್ಟೇ ಐದು ಬ್ರಾಯ್ಲರ್ ಮೊಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿಗೆ ರ್ಯಾಕ್ಸ್ ಇರುತ್ತೆ ಮೊಟ್ಟೆ ಕೋಳಿ ಮಾಡ್ತೀರಲ್ಲ ಅದಕ್ಕೆ ಕೆಜಸ್ ಕೆಜಸ್ ಇರ್ತದೆ ಒನ್ ಟೂ ತ್ರೀ ತ್ರೀ ಸ್ಟೇಜಸ್ ಈ ಕಡೆ ತ್ರೀ ಸ್ಟೇಜಸ್ ಆತರ ಬಾಯಾರ ಕೋಳಿಗಳಂದರೆ ನೆಲದಲ್ಲೇ ಅದು ಭತ್ತದ್ದು ಹೊಟ್ಟಾಕ್ತಾರೆ ಭತ್ತದ್ದು ಮೇಲಿಂದ ಸಿಪ್ಪೆ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಅದಕ್ಕೆ ನಾವು ಪ್ಯಾಡಿ ಹೇಳ್ತೀವಿ ಅದೇ ಅದಕ್ಕೆ ಬೆಡ್ ಬೆಡ್ಡಿಂಗ್ ಅದರಲ್ಲಿ ಸಾಕೋದು ಅದು ಈಗೆಲ್ಲ ಡೇಸ್ ಕಡಿಮೆ ಆಗ್ಬಿಡ್ಬಿಟ್ಟಿದೆ ಮೊದಲೇ ಫಾರ್ಟಿ ಫೈವ್ ಡೇಸ್ ಈಗ ತರ್ಟಿ ಟು ತರ್ಟಿ ಫೈವ್ ಡೇಸ್ಗೆ ಬಂದುಬಿಡ್ತೆ ತರ್ಟಿ ಫೈವ್ ಡೇಸ್ ಅಂದರೆ ಹಿಂಗೆ ಕೋಳಿ ಸಾಕೋದು ಹಿಂಗಿರುತ್ತೆ ಹಿಂಗೆ ದೊಡ್ಡದಾಗ ನಾವು ಊಟ ಹಾಕಬೇಕು ವ್ಯಾಕ್ಸಿನ್ ಹಾಕ್ಬೇಕು ಅಷ್ಟೇ ಉಳಿದಿದೆಯಲ್ಲ ತಾನೇ ತಾನೇ ದೊಡ್ಡದಾಗ್ತದೆ ಅದು ಕಡೆ ಇರುತ್ತೆ ಅದಕ್ಕೆ ಏನು ಮಾಡ್ತೀವಿ ನಾವು ಒಂದ್ ಕೋಳಿಗೆ ಒಂದು ಸ್ಕ್ವೇರ್ ಫೀಟ್ ಜಾಗ ಕೊಟ್ಟಿರ್ತೀವಿ ಒಂದು ಸ್ಕ್ವೇರ್ ಫೀಟ್ ಅಷ್ಟೇ ಒಂದು ಸ್ಕ್ವೇರ್ ಫೀಟ್ ಅದಷ್ಟು ಒಂದಡಿ ಒಂದಡಿ ಅಷ್ಟರಲ್ಲಿ ಅದು ಎರಡು ಅಡಿ ಓಡಾಡ್ಬಿಟ್ರೆ ತೂಕ ಕಡಿಮೆ ಮಾಡ್ಬಿಡುತ್ತೆ ಮತ್ತದು ಅದಕ್ಕೀಗ ಪ್ರೊವೈಡ್ ಮಾಡಿದ ಅಷ್ಟಿರುತ್ತೆ ಈಗ ಇಲ್ಲ 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 ಆ ಥರ ಈಗ ಪ್ರಾಣಿಗಳು ಆಡ್ತವೆ ಅಂದ್ರೆ ಊಟ ಕಡಿಮೆ ಆದಾಗ

ಎಲ್ಲ ಮತ್ತೆ ಎಲ್ಲದೂ ನಾವು ಇತರ ಎಲ್ಲ ವಿಚಾರಗಳು ಮಾತಾಡ್ಬೇಕಾದಾಗ ಅಲ್ಲಿ ಒಂದು ಮಾತಿದೆಯಲ್ಲ ಏನ್ ಮಾಡಬೇಕು ಗಿಂತ ಹೆಚ್ಚಾಗಿ ಏನ್ ಮಾಡಬಾರ್ದು ಕರೆಕ್ಟ್ ಆಗಿ ಗೊತ್ತಿರಬೇಕಂತ ಈ ವಿಚಾರದಲ್ಲಿ ಕೋಳಿ ಸಾಕಾಣಿಕೆ ವಿಚಾರದಲ್ಲಿ ಏನ್ ಮಾಡಬಾರ್ದು ಸರ್ ಕೋಳಿ ಸಾಕಾಣಿಕೆ ವಿಚಾರದಲ್ಲಿ ಏನ್ ಮಾಡಬಾರ್ದು ನಾವು ಸಾಮಾನ್ಯ ಈಗ ರೈತರು ಬ್ರಾಯ್ಲರ್ ಕೋಳಿ ಸಾಕ್ತಾರೆ ಕೆಲವರು ಸ್ವಂತ ಸಾಕಿ ಲಾಸ್ ಮಾಡ್ಕೋತಾರೆ ತುಂಬಾ ಜನ ಲಾಸ್ ಮಾಡ್ಕೊಬಿಟ್ಟಿದ್ದಾರೆ ಅಂದ್ರೆ ಈಗ ನಾವಾಗಲೇ ಹೇಳಿದ್ವಲ್ಲ ಮಾರ್ಕೆಟಿಂಗು ಬೇರೆ ಯಾರದೋ ಕೈಯಲ್ಲಿದೆ ಇವ್ರು ಮಾರ್ಲಿಕ್ಕಾಗಲ್ಲ ಸೊ ಆ ಥರ ಬ್ರಾಯದರ್ ಕೋಳಿ ಸಾಕಿದ್ರೆ ಇಂಟಿಗ್ರೇಷನ್ಗೆ ಹೋಗಬೇಕು ಅನಿವಾರ್ಯ ಅನಿವಾರ್ಯತೆ ಅದು ಸೃಷ್ಟಿಯಾಗ್ಬಿಟ್ಟಿದೆ ಬೆಟರ್ ಅವರು ಇಂಟಗ್ರೇಷನ್ ಬೇರೆ ಕಂಪ್ನಿ ಜೊತೆಗೆ ಅಪ್ ಮಾಡ್ಕೊಂಡು ಇಂಟಗ್ರೇಷನ್ಗೆ ಹೋದ್ರೆ ಒಳ್ಳೆಯದು ಯಾವುದೇ ಕಾರಣಕ್ಕೂ ಅವರು ಸ್ವಂತ ಮಾಡ್ತೀವಿ ನಾವೇ ಮಾರ್ಕೆಟ್ ಮಾಡ್ತೀವಿ ವೆರಿ ಡಿಫಿಕಲ್ಟ್ ಅಲ್ಲೇ ದೇ ಹ್ಯಾವ್ ಅವ್ರಿಗೆ ಲಿಂಕ್ ಇದೆ ಲಿಂಕ್ ಇದೆ ರಿಟೇಲರ್ ಜೊತೆ ಲಿಂಕ್ ಇರಬೇಕು ಅವ್ರಿಗೆ ರಿಟೇಲರ್ಸು ಹೋಟೆಲರ್ಸ್ ಹೋಟೆಲರ್ಸು ಓಟೇಲರ್ಸು ಸಾಮಾನ್ಯವಾಗಿ ರಿಟೇಲರ್ಸ್ ಹತ್ರ ಹೋಗ್ತಾರವ್ರು ಹೋಟೆಲ್ನವರು ಏನಕ್ಕೆ ಅಂದರೆ ಅವರಿಗೆ ಡ್ರೆಸ್ ಇಡಬೇಕು ಫಾರ್ಮರ್ಸ್ ಯಾರು ಡ್ರೆಸ್ಡ್ ಚಿಕನ್ ಕೊಡೋದಿಲ್ಲ ಕಟ್ ಮಾಡಿ ಪೀಸ್ ಮಾಡಿ ಕೊಡ್ತಾರಲ್ಲ ಹೋಟೆಲ್ನವರು ಆ ಥರ ತಗೋತಾರೆ ಲೈವ್ ಬೋಟ್ಸ್ ತೊಗೊಳಲ್ಲ ಲೈವ್ ಬೋಟ್ಸ್ ತೊಗೊಳೋದು ರಿಟೇಲರ್ಸು ಹೋಟೆಲ್ನವರು ರಿಟೇಲರ್ಸಿಂದ ತಗೋತಾರೆ ಅವ್ರು ಕಟ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಬೇಕು ಅದನ್ನು ರೈತರು ಮಾಡೋಲ್ಲ ಯಾರು ಕಟ್ ಮಾಡೋದಿಲ್ಲ ಸೊ ಅನ್ಲೆಸ್ ಅವರಿಗೆ ಆ ಥರ ರಿಟೇಲರ್ಸ್ ಲಿಂಕ್ ಇದೆ ಅಂತ ಅನ್ನೋರಿಗೆ ಏಕೆ ಮತ್ತು ಹೆಂಗಾಗುತ್ತೆ ಬ್ರಾಯ್ಲರಲ್ಲಿ ಯಾವುದೇ ಪ್ರಾಬ್ಲಮ್ ಆಗುತ್ತೆ ಸಪೋಸ್ ನೀವು ಹತ್ತು ಸಾವಿರ ಕೋಳಿ ಹಾಕಿದ್ದೀರಾ ಒಂದೇ ದಿವಸ ಹತ್ತು ಸಾವಿರ ಮಾರಬೇಕು ಸಪೋಸ್ ನೀವು ಒಂದು ಎರಡು ದಿವಸ ಮೂರು ದಿವಸ ಲೇಟ್ ಮಾಡಿದ್ರಿ ಆ ಹದಿನೈದು ರೂಪಾಯಿ ಹೋಗ್ಬಿಡುತ್ತೆ ಏನಕ್ಕೆ ಅದಕ್ಕೆ ನಾವು ಎಫ್ ಸಿ ಆರ್ ಅಂತ ಹೇಳ್ತೀವಿ ಫೀಡ್ ಕನ್ವರ್ಷನ್ ರೇಷ್ಯೋ ಅಂತ ಅದು ಆ ಮೂವತ್ತೈದು ದಿವಸ ತನಕ ಹೆಚ್ಚಿಗೆ ಇರುತ್ತೆ ಮೂವತ್ತೈದು ದಿವಸ ಆದಮೇಲೆ ಅದು ಊಟ ತಿನ್ನುತ್ತೆ ತೂಕ ಬೆಳೆ ಬೆಳೆಯೋದಿಲ್ಲ ಆ ಊಟದ ಇರ್ತದೆ ತೂಕ ಅಷ್ಟೇ ಉಳ್ಕೊಬಿಡುತ್ತೆ ಅವಾಗ ಲಾಸ್ ಆಗುತ್ತೆ ಹದಿನೈದು ಇಪ್ಪತ್ತು ರೂಪಾಯಿ ಬರೋದು ಹೋಗ್ಬಿಡುತ್ತೆ ಸೊ ಅದು ಬ್ರಾಯ್ದರ್ ವೆರಿ ಸೂಕ್ಷ್ಮ ಅಂತಂದರೆ ಆನ್ ದ ಡೇ ಕೃಷಿಯಲ್ಲಿ ಡೇ ಅದು ಅವತ್ತೇ ಹತ್ತು ಸಾವಿರ ಮರಬೇಕು ಅವನು ಈಗ ಒಂದು ವಾರ ಬಿಟ್ಟು ಮಾರೋನಪ್ಪ ಹೋಗ್ಬಿಡ್ತನು ಬರೋ ಪ್ರಾಫಿಟ್ ಹೋಗ್ಬಿಡುತ್ತೆ ಅಲ್ಲೇ ಅವ್ರು ಫೇಲ್ ಆಗೋದು ಸೊ ಅವಾಗೇನಾಗುತ್ತೆ ಯಾರು ಅವಾಗ ಇಂಟಗ್ರೇಟರ್ಸ್ ಬರ್ತಾರೆ ನಡುವೆ ಅವಾಗ ಇಂಟಗ್ರೇಟರ್ಸ್ ಇದ್ದಾಗ ಏನು ಮಾಡ್ತಾರೆ ದೇಹ ಹ್ಯೂಜ್ ನೆಟ್ವರ್ಕ್ ಎಕ್ಸ್ಪೋರ್ಟ್ ಮಾಡ್ತಾರೆ ಈ ಗೋದ್ರೇಜ್ ಇದ್ದಾರೆ ಗೋದ್ರೇಜ್ ಅವರು ಕಟ್ ಮಾಡ್ತಾರೆ ಎಕ್ಸ್ಪೋರ್ಟ್ ಫಾರಿನ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ ಹ್ಯಾವ್ ಹ್ಯೂಜ್ ಲೇಟೌಟ್ ಅವ್ರದ್ದು ಇನ್ಫ್ರಾಸ್ಟ್ರಕ್ಚರು ಎಲ್ಲ ಇದೆ ಅಲ್ ಕಬ್ಬೀರ್ ಇದ್ದರೆ ನಿಮ್ಮದು ಟೆಂಡರ್ ಚಿಕನ್ನು ಲೈಫ್ ಲೈನ್ ಚಿಕನ್ನು ಅವರೆಲ್ಲರೂ ಇಂಟು ಎಕ್ಸ್ಪೋರ್ಟ್ಸ್ ಸೊ ಇಲ್ಲಿ ಎಷ್ಟು ಮಾರಾಟ ಆಗುತ್ತೆ ಮಾರಾಟ ಮಾಡ್ತಾರೆ ಉಳಿದಿದ್ದೆಲ್ಲ ಫ್ರೀಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ ಬಟ್ ರೈತರಿಗೆ ಆ ಥರ ಮಾಡ್ಲಿಕ್ಕೆ ಸೊ ಅವರು ಇಂಟಗ್ರೇಷನ್ ಮಾಡ್ಬೇಕು ಅವ್ರು ತೊಗೊಂಡು ಹೋಗ್ತಾರೆ ಮಾರ್ಕೆಟಿಂಗ್ ಇವರು ಬರೋ ದುಡ್ಡು ಬರುತ್ತೆ ದೇ ಡೂ ದೇ ಆರ್ ಮಾರ್ಕೆಟಿಂಗ್ ಇವರು ಸ್ವಂತ ಮಾರ್ಕೆಟಿಂಗ್ ಮಾಡ್ತಾರೆ ತುಂಬ ಕಷ್ಟ ಆಗುತ್ತೆ ಬಟ್ ನಾಟಿ ಕೋಳಿ ಆ ಥರ ಅಲ್ಲ ದೇಸಿ ಬೋರ್ಡ್ಸ್ ಹೇಳಿದವರು ಅಲ್ಲಿ ಫಾರ್ಮರ್ ಇದೆ ಕಿಂಗ್ ಅವ್ರು ಬೇರೆ ಯಾವ ಕಂಪ್ನಿಗಳು ಇಂಟಗ್ರೇಟ್ ಆಗಲ್ಲ ಮತ್ತು ಅದು ಹೇಗೆ ಅಂದರೆ ಫ್ರೀ ಫುಡ್ಡು ಅವ್ನು ಸಪೋಸು ಹೇಗಿದೆ ಐದುನೂರು ಕೋಳಿ ಸಾಕಿದ್ರೆ ಆತ ಒಂದು ವರ್ಷಕ್ಕೆ ಸುಮಾರು ಒಂದು ಎಂಟು ಲಕ್ಷ ರೂಪಾಯಿ ಪ್ರಾಫಿಟ್ ಬರ್ತದೆ ನನಗೆ ಐದುನೂರು ಕೋಳಿ ಸಾಕಿದ್ರೆ ಸಾಕು ಒಂದು ಬ್ಯಾಚ್ ಆ ಥರ ಮತ್ತು ಸಪೋಸ್ ಒಂದು ಎರಡು ಸಾವಿರ ನಾಟಿ ಕೋಳಿ ಸಾಕಿಬಿಟ್ರೆ ವರ್ಷಕ್ಕೆ ಮೂವತ್ತೆರಡು ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ ಒಂದು ಪರ್ ಡೇ ಟ್ವೆಂಟಿ ಟೂ ನಾಟಿ ಕೋಳಿ ಮಾರ್ಬೇಕಷ್ಟೇ ಇಪ್ಪತ್ತೆರಡು ನಾಟಿ ಕೋಳಿ ಮಾರಬೇಕು ಮೇ ಬಿ ಒಂದು ಎರಡು ಮೂರು ಹೋಟೆಲ್ಗೆ ಮಾರ್ಬಿಟ್ರೆ ಸಾಕತ್ತ ಅದನ್ನು ಹಾಗೆ ಒಂದೇ ದಿವಸ ಮಾರಬೇಕು ಅಂತ ಇಲ್ಲ ಒಂದ್ ಹತ್ರ ಎಷ್ಟಿದೆ ಡೈಲಿ ಇಪ್ಪತ್ತೆರಡು ಮಾರ್ತಾ ಹೋಗೋದು ಒಂದು ತಿಂಗಳಿಗೆ ಎಷ್ಟಾಗುತ್ತೆ ನೋಡಿ ಒಂದು ಸಿಕ್ಸ್ ಹಂಡ್ರೆಡ್ ಬರ್ಡ್ಸ್ ಆಗುತ್ತೆ ವರ್ಷ ಒಂದು ತಿಂಗಳಿಗೆ ಏನು ಫೀಡ್ ಖರ್ಚಿಲ್ಲ ಲೇಟ್ ಆದರೂ ಈ ನಾಟಿ ಕೋಳಿಗಳಲ್ಲೂ ಈಗ ಉದಾಹರಣೆಗೆ ಅದಾಗಲೇ ಒಂದು ಫಾರ್ಟಿ ಫೈವ್ ಡೇಸಿಗೆಲ್ಲ ಬೆಳೆದು ನಿಂತಿರೋ ಕೋಳಿ ಅದ್ರ ಪಾಡಿಗದು ಲೇಟಾಗಿ ಎಷ್ಟು ಸಾವಿರ ಲೇಟಾಗಿ ಹೊರಗ ಇದ್ರೂ ತೊಂದರೆ ಇಲ್ಲ ಹಾಂ ಈಗ ನಾಟಿ ಕೋಳಿ ಅಂದರೆ ಆಕ್ಚುಲಿ ಫಾರ್ಟಿ ಫೈವ್ ಡೇಸಿಗೆ ಬರಲ್ಲ ಅದು ಫೋರ್ ಮಂತ್ಸ್ ಒನ್ ಟ್ವೆಂಟಿ ಡೇಸ್ ಸ್ಲೋ ಗ್ರೋತ್ ಸ್ಟಡಿ ಮನಿ ಆ ಥರ ಇರುತ್ತೆ ಸೊ ಬ್ರಾಯ್ಲರ್ ಕೋಳಿ ಮಾತ್ರ ಫಾರ್ಟಿ ಫೈವ್ ಡೇಸ್ ನಾಟಿ ಕೋಳಿ ಒನ್ ಟ್ವೆಂಟಿ ಡೇಸ್ ಬರ್ತದೆ ಮತ್ತು ಹಾಗೆ ಅಡ್ವಾಂಟೇಜ್ ಆಗಿ ಅಂದರೆ ಸಪೋಸ್ ಸಿಕ್ಸ್ ಮಂತ್ಸ್ ಆಯಿತು ಈಗ ನಾವು ಹೇಳಿದ ನಾಲ್ಕು ತಿಂಗಳು ಇನ್ನು ಎರಡು ತಿಂಗಳಾದ್ರೆ ಮೊಟ್ಟೆಡಿಗೆ ಸ್ಟಾರ್ಟ್ ಮಾಡಿಬಿಡ್ತದೆ ಅದು ಮೊಟ್ಟೆ ಇಡ್ಲಿಕ್ಕೆ ಶಾರ್ಟ್ ಮಾಡುತ್ತೆ ಮೊಟ್ಟೆ ಬಂದರೆ ಅದು ಮೊಟ್ಟೆ ಒಂದು ಟೆನ್ ರುಪೀಸ್ ಮಾರಾಟ ಆಗ್ತದೆ ಮೊಟ್ಟೆಗೆ ತುಂಬ ಡಿಮ್ಯಾಂಡ್ ಅದು ದೇಸಿ ಬರ್ಡ್ಸ್ ಮೊಟ್ಟೆಗಳಿಗೆ ತುಂಬ ಡಿಮ್ಯಾಂಡ್ ಇದೆ ಸೊ ದೇಸಿ ಆಮೇಲೆ ಮೊಟ್ಟೆ ಕೋಳಿಗೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಮೊಟ್ಟೆ ಕೋಳಿ ಆಗಿದೆ ಅಂದರೆ ಅದಕ್ಕೂ ಸಹಿತ ಮಾರ್ಕೆಟಲ್ಲಿ ಮೀಟ್ ಪರ್ಪಸ್ಗೆ ಮೊಟ್ಟೆ ಕೋಳಿ ಅಂತ ಹೇಳ್ತಾರೆ ಅದಕ್ಕೂ ಮಾಡಿದೆ ಸೊ ಆಲ್ಮೋಸ್ಟು ಅಪ್ ಟು ಏಜ್ ಆಫ್ ಒನ್ ಇಯರ್ ಟೂ ಇಯರ್ ತನಕ ಮಾರ್ಬೋದು ನಾವು ನಾಟಿ ಕೋಳಿ ಇತ್ತಂದರೆ ಅದು ಲಾಸ್ ಆಗೋದಿಲ್ಲ ಮತ್ತು ಹೇಗೇ ನಾವು ರೂರಲ್ ಎಕಾನಮಿ ಅಂತ ಹೇಳ್ತೀವಿ ರೂರಲ್ ಎಕಾನಮಿ ಅಂದರೆ ಹಳ್ಳಿಗಳ ಕಡೆ ಏನು ಮಾಡ್ತಾರೆ ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲೂ ಸಾಕಿರ್ತಾರೆ ಇದನ್ನು ದೇಸಿ ಬರ್ಡ್ಸ್ ಅಥವಾ ನಾಟಿ ಕೋಳಿಗಳು ಕಾಮನ್ ಸಾಕಿರ್ತಾರೆ ಅವರಾಗೆ ಬೆಳಗ್ಗೆ ಹೊತ್ತು ಬಿಟ್ಬಿಡ್ತಾರೆ ಸಂಜೆ ಹೊತ್ತೊಂದು ಬುಟ್ಟಿ ಮುಚ್ಚಿರ್ತಾರೆ ಸ್ವಲ್ಪ ಹತ್ತು ಇಪ್ಪತ್ತು ಮೂವತ್ತೊಳಗ ಸಾಕಿರ್ತಾರೆ ಅವರಾಗೆ ಸಂತೆ ದಿವಸ ಒಂದು ಐದು ನಾಟಿ ಕೋಳಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರೆ ಸಂತೆಗೆ ಅದು ಮಾರಾಟ ಮಾಡ್ತಾರೆ ಒಂದು ಕೋಳಿ ಸಾಮಾನ್ಯ ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಈ ಥರ ಮಾರಾಟ ಆಗ್ತದೆ ಸೊ ಒಂದು ಏಳು ಒಂದು ಐದು ನಾಟಿ ಕೋಳಿ ಮರದ ಅಂತಂದರೆ ಸೆವೆನ್ ಹಂಡ್ರೆಡ್ ರುಪೀಸ್ ಮೂರುವರೆ ಸಾವಿರ ಬರುತ್ತೆ ಅವನಿಗೆ ಮನೆಗೆ ಬೇಕಾಗಿ ಸಾಮಾನೆಲ್ಲ ಕೊಂಡ್ಕೊಂಡು ಬರ್ತಾನಂತ ಆತರ ಅದು ಬರೀ ಐದು ನಾಟಿ ಕೋಳಿ ಒಂದು ಕುಟುಂಬ ನಡೆಸುತ್ತೆ ಒಂದು ವಾರ ನಡೆಸುತ್ತೆ ನೆಕ್ಸ್ಟ್ ಸಂತೆಗ್ ಮತ್ತೆ ಹಿಡ್ಕೊಂಡು ಹೋಗ್ತಾನೆ ನೋಡ್ತೀವಿ ಬಾರ್ಟರ್ ಸಿಸ್ಟಮ್ ಅಂತ ಮೊದಲು ಹಳೆ ಏನ್ ಕೊಡ್ತೀವೋ ನನಗೆ ಕೋಳಿ ಇದೆ ನಂತರ ಅಕ್ಕಿ ನಂತರ ಅಕ್ಕಿ ಇದೆ ಅಲ್ಲಿಗೆ ಕೋಳಿ ಅಕ್ಕಿ ಅಂತ ಇವತ್ತು

ಈಗ ಸಾಮಾನ್ಯ ಅದು ಟ್ರೆಂಡ್ ಅದು ಸಾಮಾನ್ಯ ಸಿರಿವಂತರೆಲ್ಲರೂ ಒಂದೊಂದು ಕತೆ ಯಾವ್ಯಾವ ಫಾರ್ಮ್ ಹೌಸ್ ಇಟ್ಟಿರ್ತಾರಲ್ಲ ಒಂದು ಕತೆ ಇಟ್ಟಿರ್ತಾರೆ ಬೆಳಗ್ಗೆ ಎದ್ದಿದ ತಕ್ಷಣ ಕತ್ತೆ ಮುಖ ನೋಡ್ತಾರೆ ಹಾಗೆ ರಿಯಲಿ ರಿಯಲಿ ಇಡ್ತಾರೆ ಕತ್ತೆ ಇಡ್ತಾರೆ ಫ್ಯಾಷನ್ ಈಗ ಕತ್ತೆ ಇಡ್ತಾರೆ ನೀವು ಹೇಳಿದ್ರಲ್ಲ ಕತ್ತೆ ಮುಖ ನೋಡಿದ್ರೆ ಲಕ್ ಬರುತ್ತೆ ಅಂತ ಅವರು ನಂಬ್ತಾರೆ ಆ ಥರ ಇದೆ ಮತ್ತು ಆ್ಯಕ್ಚುಲಿ ಅದು ಇಟ್ಸ್ ಅ ಟ್ರೆಂಡ್ ಈಗ ಕತ್ತೆ ಫಾರ್ಮಿಂಗ್ ಎಸ್ಪೆಷಲಿ ಕರ್ನಾಟಕದಲ್ಲಿ ಸುಮಾರು ಇದೆ ಬಟ್ ಆಂಧ್ರ ತಮಿಳ್ನಾಡು

ವಿಲ್ ಬಿ ಫರ್ದರ್ ಬ್ಯೂಟಿಫುಲ್ ಈಗ ಸಿಕ್ಕಾಪಡಿ ಬ್ಯೂಟಿಫುಲ್ ಇದರ ಇನ್ನಷ್ಟು ಬ್ಯೂಟಿಫುಲ್ ಆಗಿಬಿಡ್ತೀರಾ ಬ್ಯೂಟಿ ಇಂಡಸ್ಟ್ರಿನೇ ಹೌದು ಹೌದು ಆ್ಯಕ್ಚುಲಿ ಇದೆ ಅದರೊಳಗಡೆ ನೀವು ಕತ್ತೆ ಹಾಲಲ್ಲಿ ಲೈಝೋಝೋಮ್ಸ್ ಅಂತ ಇರ್ತದೆ ಆಮೇಲೆ ಲ್ಯಾಕ್ಟೋಫೆರಿನ್ ಅಂತ ಇರ್ತದೆ ಇವೆಲ್ಲ ನಿಮಗೆ ಆರ್ಗ್ಯಾನಿಕ್ ಬಯೋಮೆಟ್ರಲ್ಸ್ ಮತ್ತು ಇಂಬುನೊಂಗ್ ಗ್ಲಾಬ್ಲಿನ್ಸ್ ಅಂತ ಇರ್ತದೆ ನಿಮಗೆ ಹಳ್ಳಿಗಳ ಕಡೆ ಎಲ್ಲ ನೋಡಿದಾಗ ಮಗು ಮಗು ಹುಟ್ಟಿದ ತಕ್ಷಣ ಕತ್ತೆ ಹಾಲು ಕೊಡಿಸ್ತಾರೆ ನಿಮಗೆ ಗೊತ್ತಿರಲಿಕ್ಕಿಲ್ಲ ನಾವೆಲ್ಲ ಕತ್ತೆ ಹಾಲು ಕುಡಿದೀವಿ ಹಳ್ಳಿಲಿ ಮಗು ಹುಟ್ಟಿದ ತಕ್ಷಣ ಅಲ್ಲಿ ಒಂದು ಇವರು ಇರ್ತಾರೆ ಮಡಿವಾಳರು ಅಂತ ಇರ್ತಾರೆ ಆ ಬಟ್ಟೆ ಕ್ಲೀನ್ ಮಾಡೋರು ಇದು ಅಗಸರು ಅಂತ ಹೇಳ್ತಾರೆ ಹಳ್ಳಿಗಳ ಕಡೆ ಅವರು ಕತ್ತೆ ಸಾಕ್ತಿದ್ರು ಮೊದಲು ಸಾಕ್ತಿದ್ರು ಈಗ ಸಾಕ್ಲಿಕ್ಕಿಲ್ಲ ಸಾಕ್ತಿದ್ರು ತೊಗೊಳೆ ಆ ಪ್ರತಿ ಮನೇಲಿ ಮಗು ಹುಟ್ಟಿದ ತಕ್ಷಣ ಅವ್ರು ಮನೆಗೆ ಹೋಗ್ಬಿಟ್ಟು ಕೇಳ್ದಾರೆ ನಮ್ಮಲ್ಲಿ ಮಗು ಹುಟ್ಟಿದೆ ಕತ್ತೆ ಹಾಲು ಕುಡಿ ಅಂತ ಅವರು ಒಂದು ಕಪ್ಪಲ್ಲಿ ಕತ್ತೆ ಹಾಲತೆ ಕೊಡ್ತಾರೆ ಅಥವಾ ಮೊನ್ನೆ ಮಗು ಕೊಡಿಸ್ತಾರೆ ಇದು ಅಡಿಕೆ ಇವನು ಸಹಿತ ಹಳ್ಳಿಗಳಲ್ಲಿ ಹುಟ್ಟಿದ್ರೆ ಕತ್ತೆ ಹಾಲು ಸಿಕ್ಕಿದ್ರೆ ಕುಡಿಸ್ತಾರೆ ಅದು ಉದ್ದೇಶ ಆ ಕತ್ತೆ ಹಾಲಿನಲ್ಲಿ ಇಮ್ಯೂನೋಗ್ಲಾಬುಲಿನ್ಸ್ ಅಂತೇಳಿ ಒಂದು ಆ್ಯಂಟಿಬಾಡೀಸ್ ಇರ್ತದೆ ಸೊ ದಟ್ ಈಸ್ ಇಟ್ಸ್ ಇಟ್ಸ್ ಆ್ಯಕ್ಚುಲಿ ಜಸ್ಟ್ ಲೈಕ್ ಆ್ಯಂಟಿಬಾಡೀಸ್ ನಾವೇನು ಕರೋನಾ ಆ್ಯಂಟಿಬಾಡೀಸ್ ಅಂತೀವಿ ಮತ್ತೊಂದು ಒಂದಕ್ಕೆ ಆ್ಯಂಟಿಬಾಡೀಸ್ ಅಂತೀವಿ ಇಟ್ ಗಿ ಇಟ್ ರೀಸಸ್ ಇಮ್ಯುನಿಟಿ ನಮ್ಮ ಬೇಬಿಗೆ ಇಮ್ಯುನಿಟಿ ಕೊಡ್ತದೆ ಅದಕ್ಕೆ ರೋಗ ಬರದಿರತ್ತೆ ತಡೆಗಟ್ಟುತ್ತೆ ಅಂತ ಉದ್ದೇಶ ಬಟ್ ಇಟ್ಸ್ ರಿಯಾಲಿಟಿ ಆಲ್ಸೋ ಮತ್ತು ಅದರಲ್ಲಿ ನಿಮಗೆ ಡಯಾಬಿಟಿಸ್ ಡಯಾಬಿಟಿಸ್ ಟೈಪ್ ಟು ಕಂಟ್ರೋಲ್ ಮಾಡುತ್ತೆ ಅದರಲ್ಲಿ ಇನ್ಸುಲಿನ್ ಲೈಕ್ ಮೆಟೀರಿಯಲ್ ಇರ್ತದೆ ಆಮೇಲೆ ಇಟ್ ಕ್ಯೂರ್ಸ್ ಯುವರ್ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೀವಿ ನಾವು ಆಟೋ ಇಮ್ಯೂನ್ ಡಿಸೀಸಸ್ ಅಂದರೆ ಹ್ಯೂಮನ್ ಬೀಂಗ್ಸಲ್ಲಿ ನಮ್ಮದೇ ದೇಹದ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದ ಅಂಗಗಳ ವಿರುದ್ಧ ಕೆಲಸ ಮಾಡ್ತದೆ ಅಂದರೆ ಈಗ ನಮಗೆ ಏನಿದೆ ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ ನೋಡಿ ನಾವು ಇಮ್ಯುನಿಟಿ ನಮ್ಮಲ್ಲಿ ಒಂದು ಇಮ್ಯುನಿಟಿ ಸಿಸ್ಟಮ್ ಅಂತ ಇರ್ತದೆ ಆಯಿತಾ ಅದೇನು ಕೆಲಸ ಅಂದರೆ ಹೊರಗಡೆಯಿಂದ ಯಾವ್ದಾರ ಬ್ಯಾಕ್ಟೀರಿಯಾ ವೈರಸ್ಸು ನಮ್ಮ ದೇಹ ಎಂಟ್ರಾದಾಗ ಆದಾಗ ಅದಕ್ಕೆ ನಾವು ಫಾರಿನ್ ಬಾಡಿಸ್ ಅಂತ ಕರಿತೀವಿ ನಾವು ಅಂದರೆ ಹೊರಗಡೆಯಿಂದ ವೈರಿ ಬಂದಿದೆ ಅದನ್ನ ಅಟ್ಯಾಕ್ ಮಾಡುವಂಥ ನಮ್ಮ ದೇಹ ಆ್ಯಂಟಿಬಾಡೀಸ್ ಉತ್ಪಾದನೆ ಮಾಡುತ್ತೆ ಅದಕ್ಕೆ ಆ ಆ್ಯಂಟಿಜೆನ್ನ ಅದು ಕೊಲ್ಲುತ್ತೆ ನಮ್ಮ ಆ್ಯಂಟಿಬಾಡೀಸ್ ಆಯಿತಾ ನಮ್ಮಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ ಆಟೋ ಇಮ್ಯೂನ್ ಡಿಸೀಸ್ ಏನಾಗುತ್ತೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಸಿಸ್ಟಮ್ ಇರುತ್ತೆ ನಮ್ಮ ದೇಹದ ಸೆಲ್ಸ್ಗಳನ್ನ ಅದು ವೈರಿಗಳು ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಅದನ್ನೇ ತಿಂದು ಹಾಕ್ಬಿಡುತ್ತೆ ಸೊ ಅವಾಗ ನಿಮಗೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಲಿವರ್ ಫೇಲ್ಯೂರ್ ಆಗುತ್ತೆ ಕಣ್ಣು ಕಂಡು ಆಗುತ್ತೆ ಅಥವಾ ಲ್ಯೂಕೋಟರ್ಮ್ ಅಂತೇಳಿ ಸ್ಕಿನ್ ಮೇಲೆ ವೈಟ್ ಪ್ಯಾಚಸ್ ಬರುತ್ತೆ ನೋಡಿದಿನ ಇಟ್ಸ್ ಎನ್ ಆಟೋಮ್ಯು ತೊಂದು ರೋಗ ಅಂತಲ್ಲ ಇಟ್ಸ್ ಅನ್ ಆಟೋ ಇಮ್ಯೂನ್ ಡಿಸೀಸ್ ಅದು ಅವ್ರಿಗಷ್ಟೇ ಅವರು ಬೇರೆ ಅವರಿಂದ ಬೇರೆಯವ್ರಿಗೆ ಹರಡೋದಿಲ್ಲ ಅದು ಇಟ್ಸ್ ಆಟೋ ಇಮ್ಯೂನ್ ಡಿಸೀಸ್ ಅವ್ರಿಗೆ ಸಿಸ್ಟಮ್ ಇಸ್ ರಾಂಗ್ ಅಂತ ಸೊ ಅದನ್ನು ಇದು ಕರೆಕ್ಟ್ ಮಾಡುತ್ತೆ ಡಾಂಕೀಸ್ ಮಿಲ್ಕ್ ಅದಕ್ಕೆ ದೇರ್ ಇಸ್ ನೋ ಟ್ರೀಟ್ಮೆಂಟ್ ಆಟೋ ಇಮ್ಯೂನ್ ಡಿಸೀಸಸ್ಗೆ ಸಾಮಾನ್ಯ ಹ್ಯೂಮನ್ ಅಲ್ಲಿ ದ ಯೂಸ್ ಯೂಶ್ವಲಿ ಸ್ಟಿರಾಯ್ಡ್ ಸ್ಟೆರಾಯ್ಡ್ಸ್ ಯೂಸ್ ಮಾಡ್ತಾರೆ ಸೊ ಆಟೋ ಇಮ್ಯೂನ್ ಡಿಸೀಸ್ಗೆ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಇಲ್ಲ ಹ್ಯೂಮನ್ ಬೀಯ್ಸಲ್ಲಿ ಅಥವಾ ಅವ್ರು ಗ್ಲೋಬಲಿನ್ ಟ್ರೀಟ್ಮೆಂಟು ಇಮ್ಯನೊಗ್ಲೋಲ್ ಗ್ಲೋಬಲಿನ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ ಇಟ್ಸ್ ಅ ಲೇಟೆಸ್ಟ್ ಇದರಲ್ಲಿ ಮಾಡ್ತಾರೆ ಆಮೇಲೆ ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳಿ ಇವೆಲ್ಲ ಆವಿಷ್ಕಾರಗಳಾಗಿದೆ ಹ್ಯೂಮನ್ ಬಿಂಗ್ಸ್ ಸೆಲ್ ಅದನ್ನ ಬಳಸ್ತಾರೆ ಬಟ್ ಟ್ರಡಿಷ್ನಲಿ ನೀವು ಕತ್ತೆ ಹಾಲು ಸಿಕ್ಸ್ ಮಂತ್ಸ್ ರೆಗ್ಯುಲರ್ ಕತ್ತೆ ಹಾಲು ಕನ್ಸಂಪ್ಷನ್ ಮಾಡಿದ್ರೆ ಆಟೋಮೆಮೆನ್ ಡಿಸೀಸ್ ಕ್ಯೂರ್ ಆಗುತ್ತೆ ಖಂಡಿತ ಈಗ ನಿಮಗೆ ಲೋಕಲ್ ಕತ್ತೆ ತಗೊಳ್ತಿರ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಹದಿನೈದಿಂದ ಇಪ್ಪತ್ತು ಸಾವಿರ ಲೋಕಲ್ ನಮ್ಮ ಏರಿಯಾದ ಇರೋದು ಆಂಧ್ರದಲ್ಲಿರೋದು ಕತೆ ಸಿಗುತ್ತೆ ಇಂಟರ್ನ್ಯಾಷನಲ್ ಕತೆ ಅದು ಇಂಟರ್ನ್ಯಾಷನಲ್ ಕತೆಗಳು ಇದೆ ಅದು ಐದು ಲಕ್ಷ ರೂಪಾಯಿ ಅದೇ ಇಥಿಯೋಪಿಯನ್ ಡ್ಯಾಂಕಿ ಅಂತ ಹೇಳ್ತೀವಿ ಬಟ್ ಗುಜರಾತಿಂದ ಬರ್ತದೆ ಒಂದು ಹಲಾರಿ ಡಾಂಕಿ ಅಂತ ಬರುತ್ತೆ ಗುಜರಾತ್ ಅದು ನಿಮಗೆ ಒಂದು ಏಯ್ಟಿ ತೌಸಂಡ್ ಟು ಒನ್ ಲ್ಯಾಕ್ ರುಪಿ ಅದು ಸಿಗುತ್ತೆ ಇನ್ ಟರ್ಮ್ಸ್ ಆಫ್ ಹಾಲು ಹಾಲು ಎಲ್ಲ ಸೇಮ್ ಇರುತ್ತೆ ನಮ್ಮ ಪ್ರಕಾರ ಏನು ವ್ಯತ್ಯಾಸ ಇರೋದಿಲ್ಲ ಅದು ಏನೋ ಟ್ರೆಂಡ್ ಅಂತಾರಲ್ಲ ನಮ್ಮದು ನಮ್ಮದು ಅದಕ್ಕೆ ನಾವು ರೈತರಿಗೆ ಅಡ್ವೈಸ್ ಮಾಡ್ತೀವಿ ಡೋಂಟ್ ಗೋ ಆಫ್ಟರ್ ದ್ಯಾಟ್ ಈಗ ಫಾರಿನ್ ಕತ್ತೆ ಐದು ಲಕ್ಷ ಕೊಟ್ಟರು ಒಂದು ಲೀಟರ್ ಹಾಲು ಕೊಡುತ್ತೆ ನಮ್ಮದು ಹದಿನೈದು ಸಾವಿರ ಕೊಟ್ಟರು ಒಂದು ಲೀಟ್ರ್ ಹಾಲು ಕೊಡುತ್ತೆ ಕತ್ತೆ ಅಲ್ಲಿ ಸೇಮ್ ಅದಾದ್ರಷ್ಟು ಇದಾದ್ರಷ್ಟು ಕ್ವಾಲಿಟಿ ಕಂಟೆಂಟ್ಸು ಅದು ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ಸೇಮ್ ಇರ್ತದೆ ಸೊ ಕೆಲವು ತುಂಬ ಜನ ಲಾಸ್ ಮಾಡ್ಕೊಳ್ತಾರೆ ಲಕ್ಷ ಇನ್ವೆಸ್ಟ್ ಮಾಡ್ತಾರೆ ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ಅಡ್ವೈಸ್ ಮಾಡೋದು ಫಾರ್ ಲೋಕಲ್ ಬ್ರೀಡ್ಸ್ಗೆ ಹೋಗಿ ಅಂತ ನಾವು ಹೇಳ್ತೀವಿ ಈ ಲೋಕಲ್ ಬ್ರೀಡ್ ಹೆಸರೇನು ಸರ್ ಅದಕ್ಕೆ ನಮ್ಮಲ್ಲಿಗೆ ಅದಕ್ಕೆ ಹೆಸರಿಲ್ಲ ಅದಕ್ಕೇನು ಹೇಳ್ತೀವಿ ಕಂತ್ರಿ ಕಂಟ್ರಿ ಆಕ್ಚುಲಿ ಕಂಟ್ರಿ ಬ್ರಿಡ್ಗೆ ಕಂತ್ರಿ ಕನ್ನಡದ ಕಂತ್ರಿ ಅದು ಕಂಟ್ರಿ ಅನ್ನೋದು ಕಂತ್ರಿ ಅಂತ ಕಂಟ್ರಿ ಕಂಟ್ರಿ ಅನ್ನೋದು ಅರ್ಥ ಕಂತ್ರಿ ಅಂತಾಗಿದೆ ಆಕ್ಚುಲಿ ಕಂಟ್ರಿ ಬ್ರಿಡ್ಸ್ ಅಂತೀವಿ ನಾನ್ ಡಿಸ್ಕ್ರಿಪ್ ಬ್ರಿಡ್ಸ್ ಅಂತ ಅದಕ್ಕೆ ಡಿಸ್ಕ್ರಿಪ್ಷನ್ ಇರೋದಿಲ್ಲ ನಮ್ಮ ಇಂಡಿಯಾದಲ್ಲಿ ಮೂರೇ ಇರೋದು ರೆಕಗ್ನೈಸ್ಡ್ ಬ್ರಿಡ್ಸ್ ಅಂದರೆ ಒಂದು ಹಲರಿ ಬ್ರಿಡ್ ಅಂತ ಹೇಳ್ತೀವಿ ಅದು ಗುಜರಾತಲ್ಲಿದೆ ಇನ್ನೊಂದು ಹಿಮಾಚಲ್ ಪ್ರದೇಶದೊಂದು ಬ್ರಿಡ್ ಇದೆ ಆ ಗುಜರಾತದ್ದು ಇನ್ನೊಂದು ಸೆಕೆಂಡ್ ಬ್ರಿಡ್ ಇದೆ ಇಷ್ಟು ತ್ರೀ ಬ್ರಿಡ್ಸ್ ಆರ್ ರೆಕಗ್ನೈಸ್ ಅಷ್ಟು ಬಿಟ್ಟರೆ ಕರ್ನಾಟಕದ ಬ್ರಿಡ್ಗೆ ಹೆಸರಿಲ್ಲ ಯೂಶಲಿ ಕತ್ತೆ ನೇಟಿವ್ ಯಾವುದು ಸರ್ ಸೌತ್ ಆಫ್ರಿಕಾ ಅದು ಒರಿಜಿ ಒರಿಜಿನೇಟೆಡು ಬಟ್ ಈ ಡಿಸ್ಟ್ರಿಬ್ಯೂಟೆಡ್ ಎರಿ ವೇರ್ ಏಷ್ಯಾ ಇದಾವೆಂಗೆ ಲಾರ್ಜ್ ನಂಬರ್ ಆಫ್ ಡಾಂಕೀಸ್ ಇರೋದು ಏಷ್ಯನ್ ಕಾಂಟಿನೆಂಟಲ್ಲಿ ಜಾಸ್ತಿ ಇದೆ ಬಟ್ ಇಟ್ಸ್ ಮೋ ತುಂಬ ಬಳಕೆ ಆಗೋದಂದರೆ ಯುರೋಪಿಯನ್ ಕಂಟ್ರೀಸಲ್ಲಿ ಯುರೋಪಿಯನ್ ಕಂಟ್ರೀಸ್ಗೆ ಹೋಗ್ಬಿಟ್ರೆ ಅಲ್ಲಿ ಆಲ್ ಬ್ಯೂಟಿ ಪ್ರಾಡಕ್ಟ್ಸ್ ನಮ್ಮಲ್ಲಿ ಹೇಗೆ ಇಂಡಿಯಾದಲ್ಲಿ ಅಲೋವೇರಾ ಇದೆ ಆ ಥರ ಅಲ್ಲಿ ಡಾಂಕಿ ಮಿಲ್ಕ್ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸಲ್ಲೂ ಡಾಂಕಿ ಮಿಲ್ಕ್ ಯೂಸ್ ಮಾಡ್ತಾರೆ ಈ ಸ್ಟಾರ್ಟಿಂಗ್ ಫ್ರಮ್ ಫೇಸ್ ಪ್ಯಾಕ್ ಅಥವಾ ಬಾಡಿ ಲೋಷನ್ನು ಫೇಸ್ ಕ್ರೀಮ್ ಲಿಪ್ಸ್ಟಿಕ್ ಶ್ಯಾಂಪೂಸ್ ಆಲ್ ಬ್ಯೂಟಿ ಪ್ರಾಡಕ್ಟ್ಸ್ ಈಗ ನಿಮಗೆ ಆನ್ಲೈನ್ನಲ್ಲಿ ಸರ್ಚ್ ಮಾಡಿ ಡಾಂಕಿ ಮಿಲ್ಕ್ ಸೋಪ್ ಫಾರ್ಟಿ ಗ್ರಾಮ್ಸ್ ಇಲ್ಲಿ ಕಾಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಇಂಡಿಯಾದಲ್ಲಿ ಸಿಗುತ್ತೆ ಆರುನೂರ ಐವತ್ತು ರೂಪಾಯಿ ಒಂದು ಫಾರ್ಟಿ ಗ್ರಾಮ್ ಸೋಪ್ ಯಾ ಯಾ ಸೊ ಕಾಸ್ಟ್ಲಿ ಎಷ್ಟು ಕಾಸ್ಮೆಟಿಕ್ ಅದು ಫೇಸ್ ಫೇಸ್ ಕ್ರೀಮ್ ತುಂಬ ಕಾಸ್ಟ್ಲಿ ಒಂದು ಅರೌಂಡ್ ಒಂದು ತೌಸಂಡ್ ರುಪೀಸ್ ಇರಬೇಕು ಈ ಡಾಂಕಿ ಮಿಲ್ಕ್ ಪೌಡರು ಒಂದು ಏಯ್ಟೀನ್ ತೌಸಂಡ್ ರುಪೀಸ್ ಒಂದು ಕೆ ಜಿ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಏಯ್ಟಿನ್ ತಗೊರಿ ಎ ಇಂಡಿಯನ್ ಮೇಡನಾ ಅಥವಾ ಆಲ್ ಇಂಟರ್ನ್ಯಾಷ್ ಇಂಪೋರ್ಟೆಡ್ ಇರುತ್ತೆ ಇಂಡಿಯನ್ ಮೇಡೋ ಸಿಗ್ತದೆ ಇಂಡಿಯನ್ ಮೇಡೂ ಇದೆ ಆನ್ಲೈನ್ ಆನ್ಲೈನಲ್ಲಿ ಈವನ್ ಫಾರಿನ್ ಇಂಪೋರ್ಟೆಡ್ ಸಿಗುತ್ತೆ ಇದೆಲ್ಲ ಕೇರಳ ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು ಬಂದೇ ಬರುತ್ತೆ ಪ್ರಶ್ನೆ ಈಗೆಲ್ಲ ಇವತ್ತಿಂದು ಬಸ್ ಏನೇನೋ ಟ್ರೆಂಡ್ಸ್ಗಳು ಸ್ಟಾರ್ಟ್ ಆಗ್ತಾ ಆಗ್ತಾಯಿದೆಯಲ್ಲ ಈಗ ಮೆಗ್ನೀಷಿಯಮ್ಗೆ ಏನೋ ಟ್ಯಾಬ್ಲೆಟ್ಸ್ಗಳು ತಗೊಳ್ಳಿ ಇದೇ ಥರ ಲಯನ್ ಮೇನ್ ಅಂತ ಯಾವುದೋ ಒಂದಿದೆ ಸರ್ ಪೌಡರು ಅದು ವ್ರೈನ್ಗೆ ಆ್ಯಕ್ಟಿವ್ ಆಗಿರುತ್ತೆ ಅಂದರೆ ಇವೆಲ್ಲ ಒಂದು ಇಪ್ಪತ್ತು ಐವತ್ತು ವರ್ಷದ ಹಿಂದೆ ಎಲ್ಲ ಹೋದರೆ ಇವೆಲ್ಲ ಯಾವುದೂ ಇರಲಿಲ್ಲ ಟುಡೇ ಬಿಕಾಸ್ ಆಫ್ ಸೋ ಮಚ್ ಎಕ್ಸ್ಪೋಜರ್ ಟು ಗ್ಲೋಬಲೈಸೇಷನ್ ಆ್ಯಂಡ್ ಇಂಟರ್ನೆಟ್ ಈ ಥರ ಟ್ರೆಂಡ್ಸ್ಗಳು ಬರುತ್ತಲ್ಲ ಮೈಕ್ ಟು ಯು ಇದೇ ಥರ ಇದನ್ನೂ ಹಾಕೊಳ್ಳೋದಾದರೆ ಈ ಡಾಂಕಿ ಮಿಲ್ಕ್ ಪೌಡರ್ದು ಅವಶ್ಯಕತೆ ಇದು ಬೇಸಿಕ್ ಕೊಳ್ಳೆ ಆಹಾರ ಇವೆಲ್ಲ ತೊಗೊಂಡು ಬಳ್ ಬದುಕಿದ್ರೂ ಸಾಕು ಅಥವಾ ಈ ಥರದೆಲ್ಲ ಯಾರಿಗೆ ಹಂಗಿದ್ರೆ ಆ್ಯಕ್ಚುಲಿ ಇಟ್ ಇಸ್ ಓನ್ಲಿ ಎ ಮೆಡಿಸಿನ್ ಈಗ ಹದಿನೆಂಟು ಸಾವಿರ ರೂಪಾಯಿ ಬಿ ಫುಡ್ ಅದು ಯಾರು ಊಟ ಮಾಡಲಿಕ್ಕೆ ಆಗಲ್ಲ ಯಾರಿಗೆ ಅವಶ್ಯಕತೆ ಇದೆ ಸಪೋಸ್ ಯಾರಿಗೂ ತೊಂದ್ರೋಗ ರೋಗ ಇದೆ ಟ್ರೀಟ್ಮೆಂಟ್ ಆಗಲ್ಲ ಕ್ಯೂರ್ ಆಗೋಲ್ಲ ಅವ್ರ ಹತ್ರ ಹಣ ಇದೆ ಕ್ಯಾನ್ ಗೋ ಫಾರ್ ಇಟ್ ಬಟ್ ಡೈಲಿ ಊಟಕ್ಕೋಸ್ಕರ ಏನು ಯಾರು ಹೇಳ್ತಾರೆ ಹಿಸ್ಟ್ರಿನಲ್ಲಿ ಹೇಳ್ತಾರೆ ಕ್ಲಿಯೋ ಪಾತ್ರ ಅವ್ರು ಏಳ್ನೂರು ಕತ್ತೆ ಅವರು ಏಳ್ನೂರು ಕತ್ತೆ ಸಾಕ್ಬಿಟ್ಟು ಅವ್ರು ಏಳ್ನೂರು ಕತ್ತೆ ಹಾಲಲ್ಲಿ ಡೈಲಿ ಸ್ನಾನ ಮಾಡ್ತಾ ಇದ್ರಂತೆ ಸೊ ದಟ್ಸ್ ವೈ ಅವರು ಮೋಸ್ಟ್ ಬ್ಯೂಟಿಫುಲ್ ವುಮನ್ ಅನ್ನ ಅರ್ಥ ಅಂತ ಹೇಳ್ತಾರೆ ಸಹಿತ ಅವ್ರ ಎಲ್ಲಿ ಬೇರೆ ಕಡೆ ಊರಿಗೆ ಹೋದಾಗ ಏಳ್ನೂರು ಕತ್ತೆಗಳು ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಿತ್ತು ಅಂತೆ ಜೊತೆಲಿ ಕರ್ಕೊಂಡು ಹೋಗ್ತಿದ್ದು ಸೈನಿಕರು ಕತ್ತೆ ಹಾಲು ಇಲ್ಲದೆ ಸ್ನಾನ ಮಾಡ್ತಾ ಇರಲಿಲ್ಲ ಅವರು ಅಂತ ಹೇಳಿ ಹಿಂದೆ ಹಿಸ್ಟ್ರಿ ಹಿಸ್ಟ್ರಿ ಅದು ಈಜಿಪ್ಟಲ್ಲಿ ಹಾಂ ಈಗ ಈ ಒಂದು ಟ್ರೂ ನಿಮಗೆ ಈಗ ಕತ್ತೆ ಅಫ್ಕೋರ್ಸ್ ನ್ಯಾಚುರಲ್ಲಿ ಹೇಳ್ತೀವಿ ಈಗ ನಿಮ್ಗೆ ಏನೇ ಬ್ಯೂಟಿ ಪ್ರಾಡಕ್ಟ್ ತೊಗೊಂಡಾಗ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ ನೋಡಿ ಹರ್ಬಲ್ಸ್ ಅಂತಾರೆ ನ್ಯಾಚುರಲ್ಸ್ ಅಂತಾರೆ ಬೆಲೆಯನ್ನು ಮೌಲ್ಯನ ಕ್ರಿಯೇಟ್ ಮಾಡ್ಕೊಂಡಿರೋ ಕತ್ತೆ ಹಾಲು ನಾವು ಕತ್ತೆ ಸಾಕಕ್ಕೆ ಏನಕ್ಕೆ ಅನ್ನೋದು ಅರ್ಥ ಆಯಿತು ಈಗ ಬೇಸಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸರ್ ಈಗ ಎಷ್ಟು ಕತೆ ಮಿನಿಮಮ್ ಹಾಕ್ಬೇಕು ಒಂದು ಹತ್ತು ಒಂದು ಕತೆ ಹದಿನೈದು ಸಾವಿರ ಅಂತ ಲೆಕ್ಕ ಎರಡು ಲಕ್ಷಣ ಸೊ ಸ್ವಾರಿ ಕತ್ತೆಯಿಂದ ಇಟ್ಕೊಂಡ್ರು ಅದಕ್ಕೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ ಹೌದಾ ಏಳು ಲಕ್ಷ ರೂಪಾಯಿ ಬರುತ್ತೆ ನಿಮ್ಗೆ ಸಬ್ಸಿಡಿ ಇಪ್ಪತ್ತು ಲಕ್ಷ ಮಾಡಿದ್ರೆ ಹತ್ತು ಲಕ್ಷ ರೂಪಾಯಿ ಮಾಡಿದ್ರೆ ಮೂರುವರೆ ಲಕ್ಷ ಕೊಡುತ್ತೆ ಸೊ ಗೌರ್ಮೆಂಟ್ ಈ ಸಪಸ್ ಎನ್ಕರೇಜಿಂಗ್ ಇವನ್ ಡಾಂಕಿ ಫಾರ್ಮಿಂಗ್ ಸರ್ಕಾರ ಎನ್ಕರೇಜ್ ಮಾಡುತ್ತೆ ಸೊ ಅದಕ್ಕೂ ಸಹಿತ

ಅದಕ್ಕೂ ಸಹಿತ ವ್ಯಾಕ್ಸಿನೇಷನ್ಸ್ ಬರ್ತವೆ ನಾಟ್ ದಟ್ ಡಿಫಿಕಲ್ಟ್ ನಿಮಗೆ ಇದು ಕುರಿ ಮೇಕೆ ಕೋಳಿ ಇದ್ದಷ್ಟು ಡಿಫಿಕಲ್ಟ್ ಅಲ್ಲ ತಾನು ಪಾಡು ಊಟ ಮಾಡಿಕೊಡ್ತವೆ ನಮಗೆ ಹಾಲು ಕರ್ಕೊಂಡು ಹಾಲು ಕೊಡ್ತೇವೆ ಬಟ್ ಪ್ರಾಬ್ಲಮ್ ಈಗ ಅಂತಂದರೆ ಹೌ ಯು ಸೆಲ್ ಡಾಂಕಿ ಮಿಲ್ಕ್ ನಾವು ಹೇಳ್ತೀವಿ ಹತ್ತು ಸಾವಿರ ಲೀಟ್ರ್ ಇದೆ ಐದು ಸಾವಿರ ರೂಪಾಯಿಗೆ ಲೀಟ್ರ್ ಇದೆ ಏಳು ಸಾವಿರ ಲೀಟ್ರ್ ಇದೆ ಎಲ್ಲ ಹೇಳ್ತೀವಿ ಬ್ಯೂಟಿ ಬಟ್ ವೇರ್ ಟು ಸೆಲ್ ದಟ್ಸ್ ಡಿಫಿಕಲ್ಟ್ ಥಿಂಗ್ ಏನಕ್ಕೆ ಅಂದರೆ ಈಗ ಅವ್ರು ಯಾರೋ ಕೆಲವರು ಮಾಡ್ತಾ ಇರ್ತಾರೆ ಈಗ ತಮಿಳ್ನಾಡಲ್ಲಿ ಕೆಲವ್ರು ಮಾಡ್ತಾ ಇದ್ದಾರೆ ಅವರು ಕ್ಯಾಪಿಟಲೈಸ್ ಎಲ್ಲ ಅವ್ರದ್ದೇ ಪ್ರಾಡಕ್ಟ್ಸ್ ಇದೆ ಅವರೇ ಮಾರಾಟ ಮಾಡ್ತಾರೆ ಅವ್ರದ್ದು ಬ್ರ್ಯಾಂಡ್ ಇದೆ ಬಟ್ ನೀವು ಸಪೋಸ್ ನೀವು ಸ್ಟಾರ್ಟ್ ಮಾಡ್ತೀರಾ ಅಥವಾ ಇನ್ನೊಬ್ರು ಸ್ಟಾರ್ಟ್ ಮಾಡ್ತಾರೆ ಪರ್ಸನ್ ಅಂತಕೊಳ್ಳಿ ಇಸ್ ಹ್ಯಾವಿಂಗ್ ಎ ಬ್ರ್ಯಾಂಡ್ ಅವ್ರು ಸೇಲ್ ಮಾಡೋದು ಕಷ್ಟ ಮಾಡಲಿಕ್ಕಾಗಲ್ಲ ಎಷ್ಟು ಡಿಪೆಂಡ್ ಆನ್ ಅದರ್ ಪರ್ಸನ್ ಯಾರು ಇನ್ನೊಬ್ಬನು ಬ್ರ್ಯಾಂಡ್ ಇದ್ದಾನೆ ಅವ್ನಿಗೆ ಸೇಲ್ ಮಾಡಬೇಕು ಇ ವಿಲ್ ಟೇಕ್ ಅಟ್ ಎ ಲೆಸರ್ ರೇಟ್ ಈಗ ನಿಮಗೆ ಹತ್ತು ಸಾವಿರ ರೂಪಾಯಿ ಇದ್ದಂದ್ರೆ ಅವನು ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾನೆ ಆ ಥರ ಈಗ ಬ ತಮಿಳ್ನಾಡಲ್ಲಿ ಒಬ್ಬರು ಇದ್ದಾರೆ ಅದು ತಿರುನಲ್ವೆಲಿನಲ್ಲಿ ಒಬ್ರು ಬಾಬು ಅಂತ ಇದ್ದಾರೆ ಬಾಬು ಡಾಂಕಿ ಪ್ಯಾಲೇಸ್ ಅಂತ ಒಂದಿದೆ ಫೇಮಸ್ ಅದು ಅವ್ರೇನು ಮಾಡ್ತಾರೆ ಈ ಥರ ಫ್ರ್ಯಾಂಚೈಸೀಸ್ ಎಲ್ಲ ಯಾರು ಫಾರ್ಮರ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಅವರು ಡಾಂಕಿ ಸಪ್ಲೈ ಮಾಡ್ತಾರೆ ಅವರಿಂದ ಬಿಲ್ ಕೊಂಡ್ಕೊಳ್ತಾರೆ ಈ ವಿಲ್ ಪೇ ಒನ್ ಆ್ಯಂಡ್ ಹಾಫ್ ತೌಸಂಡ್ ರುಪೀಸ್ ಒಂದು ಲೀಟರ್ಗೆ ಕೊಡ್ತಾರೆ ಅವರು ಬಟ್ ಅವರು ಸೇಲ್ ಮಾಡೋದು ಅರೌಂಡ್ ಸಿಕ್ಸ್ ಆ್ಯಂಡ್ ಹಾಫ್ ತೌಸಂಡ್ ರುಪೀಸ್ ಅವ್ರು ಸೆಲ್ ಮಾಡ್ತಾರೆ ಅವರೊಂದು ನೆಟ್ವರ್ಕ್ ಇದೆ ಹಾಂ ಅವರೊಂದು ಗ್ರೀನ್ ಲಶ್ ಗ್ರೀನ್ ಲಶ್ ಅಂತ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ ಬರುತ್ತೆ ಗ್ರೀನ್ ಲಶ್ ಅಂತ ಅದಕ್ಕೆ ಅವರು ಡಾಂಕಿ ಮಿಲ್ಕ್ಸ್ ಅವರು ಸಪ್ಲೈ ಮಾಡ್ತಾರೆ ಈಸ್ ಅ ಪಾರ್ಟ್ನರ್ ಇನ್ ದಟ್ ಬ್ಯೂಟಿ ಕಂಪನಿ ಬ್ಯೂಟಿ ಪ್ರಾಡಕ್ಟ್ಸ್ ಕಂಪನಿ ಆ ಥರ ಇದೆ ಅದೇನಾಗಿದೆ ಇಟ್ಸ್ ನಾಟ್ ಎಕ್ಸ್ಟೆನ್ಸಿವ್ ಎಕ್ಸ್ಟೆನ್ಸಿವ್ ಮಾರ್ಕೆಟ್ ಇದೆ ಅಂತಲ್ಲ ಸೊ ನಾವು ರೈತರು ಅಡಿಸ್ ಮಾಡೋದು ಅನ್ಲೆಸ್ ಯು ಹ್ಯಾವ್ ಯುವರ್ ಬ್ರ್ಯಾಂಡ್ ಬೆಟರ್ ನಾಟು ನಾಟ್ ಟು ಗೋ ಫಾರ್ ದಟ್ ಅದು ಬೇಡದು ಸಪೋಸ್ ಅದು ಕ್ರೇಜ್ ಇದ್ದರೆ ಹೆಂಗೆ ಯಾಕೆ ಗೋ ಫಾರ್ ಅ ಸ್ಮಾಲರ್ ಯೂನಿಟ್ ಚಿಕ್ಕದೊಂದು ಮಾಡ್ಕೋಬೇಕು ಅವರು ಡೆವಲಪ್ ಆಯಿತು ಮಾರ್ಕೆಟ್ ಅಂದರೆ ಬಿಗ್ ಸ್ಕೇಲ್ ಹೋಗಬೇಕು ಎಸ್ ಸೊ ಡಾಂಕಿ ಇಸ್ ನಾಟ್ ಪ್ರಚಲಿತ ಇಲ್ಲ ಕರ್ನಾಟಕದಲ್ಲಿ ಪ್ರಚಲಿತ ಇಲ್ಲ ಬೆಟರ್ ಗೋ ಸ್ಲೋ ಅಂತ ಹೇಳ್ತೀವಿ ನಾವು ಅದು ಮಾಡಬೇಕಾದ್ರೆ ಈಗ ಪ್ರೂವನ್ ಮಾರ್ಕೆಟ್ಸ್ ಹೇಳಿದ್ರು ಪಿಗ್ರಿ ಯು ಗೆಟ್ ಕ್ರೋರ್ಸ್ ಶೀಪ್ ಮಾಡ್ತೀರಾ ಯು ಗೆಟ್ ಇನ್ ಲ್ಯಾಕ್ಸ್ ಹಂದಿಗೆ ಇಷ್ಟೊಂದು ದುಡ್ಡು ಹೌದು ನೀವು ಐವತ್ತು ಹಂದಿ ಸಾಕ್ರೆ ಒಂದು ಕೋಟಿ ರೂಪಾಯಿ ಬರುತ್ತೆ ವರ್ಷಕ್ಕೆ ಟು ಹಂಡ್ರೆಡ್ ಹಂದಿ ಸಾಕ್ರೆ ಟೂ ಕ್ರೋರ್ಸ್ ಪ್ರಾಫಿಟ್ ಬರುತ್ತೆ ಇಟ್ಸ್ ಗುಡ್ ವೆರಿ ಗುಡ್ ಅದು ಬಟ್ ಐ ಥಿಂಕ್ ತುಂಬ ರಿಲೀಜಿಯಸ್ ರೀಸನ್ಸ್ಗೆ ಒಂದಷ್ಟು ಕಮ್ಯುನಿಟಿ ಕೈ ಹಾಕಲ್ಲ ಆದ್ರೂ ಇದಕ್ಕೆ ಇಷ್ಟೊಂದು ಬೆಲೆ ಇದೆ ಹೌದು ಡಿಮ್ಯಾಂಡ್ ಇದೆ ಆಕ್ಚುಲಿ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅದು ಹಾಂ ಇದೆಲ್ಲ ಎಕ್ಸ್ಪೋರ್ಟ್ ಆಗೋದೇ ಜಾಸ್ತಿ ಅಲ್ಲ ಲೋಕಲ್ ಕನ್ಸಂಪ್ಷನ್ ತುಂಬ ಇದೆ

ಸಪೋಸ್ ಅದರ್ ದೆನ್ ಇಂಡಿಯಾ ಯು ಯು ಟೇಕ್ ಅದರ್ ಕಂಟ್ರೀಸ್ ಐದರ್ ದೇ ಆರ್ ಬುದ್ಧಿಸ್ಟ್ ಕಂಟ್ರೀಸ್ ಕ್ರಿಶ್ಚಿಯನ್ ಕಂಟ್ರೀಸ್ ಆರ್ ಇಸ್ಲಾಮಿಕ್ ಕಂಟ್ರೀಸ್ ಇಸ್ಲಾಮಿಕ್ ಕಂಟ್ರೀಸಲ್ಲಿ ಮಾತ್ರ ಪೋರ್ಕ್ ಇಲ್ಲ ಅದರ್ವೈಸ್ ದೇ ಹ್ಯಾವ್ ಬೀಫ್ ದೇ ಹ್ಯಾವ್ ಪೌಲ್ಟ್ರಿ ದೆ ಹ್ಯಾವ್ ಇದು ಏನು ಶೀಪನ್ ಗೋಟ್ ಎಲ್ಲ ಇದೆ ಅವರಲ್ಲಿ ಇಫ್ ಯು ಗೋ ಟು ಕ್ರಿಶ್ಚಿಯನ್ ಕಂಟ್ರೀಸ್ ಅಂದಾಗ ದೇ ಹ್ಯಾವ್ ಎವ್ರಿಥಿಂಗ್ ಬೀಫ್ ಇದೆ ಪೋರ್ಕ್ ಇದೆ ಶೀಪನ್ ಗೋಟ್ ಇದೆ ಪೌಲ್ಟ್ರಿ ಇದೆ ದೇ ಕನ್ಸ್ ಎವ್ರಿಥಿಂಗ್ ಕ್ರಿಶ್ಚಿಯನ್ ಕಮ್ಯುನಿಟಿ ಸೊ ಇದು ಪಿಗ್ರಿ ಹೇಳ್ತೀವಲ್ವಾ ಇಟ್ಸ್ ಟೋಟಲಿ ಅಂಡರ್ ದಿ ಕಂಟ್ರೋಲ್ ಆಫ್ ದಟ್ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಕಂಟ್ರೋಲ್ ಮಾಡ್ತಾರೆ ಮಾರ್ಕೆಟ್ ಎಲ್ಲ ಇಟ್ಸ್ ವೆರಿ ಬಿಗ್ ಮಾರ್ಕೆಟ್ ಒಂಥರ ಗೋಲ್ಡ್ ಮಾರ್ಕೆಟ್ ಇದ್ದಾಗ ಅದು ಹಾಂ ಅದಕ್ಕೆ ರೇಟ್ ಎವ್ರಿ ಡೇ ಫಿಕ್ಸ್ ಆಗುತ್ತೆ ಆನ್ಲೈನ್ ತ್ರಿವೆಂಡ್ರಮ್ ಕೇರಳದಲ್ಲಿ ಫಿಕ್ಸ್ ಆಗುತ್ತೆ ಫಿಕ್ಸ್ ಅಟ್ ಸಮಥಿಂಗ್ ಲೈಕ್ ಒನ್ ತರ್ಟಿ ರುಪೀಸ್ ಏಯ್ಟಿ ಪೈಸಾ ಒನ್ ಫಾರ್ಟಿ ರುಪೀಸ್ ಸಿಕ್ಸ್ಟಿ ಪೈಸಾ ಆ ಥರ ಫಿಕ್ಸ್ ಮಾಡ್ತಾರೆ ಆ ಥರ ಫಿಕ್ಸ್ ಮಾಡ್ತಾರೆ ಆ ರೇಟು ಎಂಟೈರ್ ಇಂಡ್ಯಾದಲ್ಲೇ ಅಬ್ಸರ್ವ್ ಮಾಡ್ತಾರೆ ಥರ ಇರುತ್ತೆ ಅದರಲ್ಲಿ ಚೌಕಾಸಿ ಚೀಟಿಂಗು ಆ ಥರ ಇಲ್ಲ ಸೊ ನಿಮಗೆ ಪಿಗ್ ಫಾರ್ಮರ್ಸ್ ದೇ ಆರ್ ವೆಲ್ ಪ್ಲೇಸ್ಡ್ ಎಸ್ಪೆಷಲಿ ನಿಮ್ಮದು ಆನೆಕಲ್ಲು ಹೊಸ್ಕೋಟೆ ಕೋಲಾರ ದೊಡ್ಡಬಳ್ಳಾಪುರ ದೇವನಹಳ್ಳಿ ಆ ಕಡೆ ಪಿಗ್ ಫಾರ್ಮರ್ಸ್ ಇದ್ದಾರೆ ಒಂದು ಲೇಡಿ ರೀಸೆಂಟ್ಲಿ ಸೀಮಾ ಸಹಾನಿ ಅಂತ ಇಶ್ ಈಸ್ ಎನ್ ಆರ್ ಐ ಅವರು ದೇವನಹಳ್ಳಿ ಹತ್ರ ಮಾಡಿದ್ದಾರೆ ಇದೇ ಒಂದು ಸ್ಕೀಮಲ್ಲಿ ಮಾಡಿದ್ದಾರೆ ಶಿ ಅಷ್ಟೇ ಟೇಕನ್ ಸಮ್ ಸಿಕ್ಸ್ಟಿ ಲ್ಯಾಕ್ಸ್ ಲೋನ್ ತೊಗೊಂಡು ಮಾಡಿದ್ದಾರೆ ಶಿ ಈಸ್ ವೆರಿ ಸಕ್ಸಸ್ಫುಲ್ ನಮ್ಮ ಶಿಷ್ಯರವರು ಸೀಮಾ ಸಹಾನಿ ಅಂತ ಶೀಸ್ ಶೀಸ್ ಎಮ್ ಟೆಕ್ ಗ್ರಾಜುಯೇಟ್ ಅವರು ಹ್ಞೂ ದುಬೈ ಅವ್ರ ಹಸ್ಬೆಂಡ್ ಈಗಲೂ ಸ್ಟಿಲ್ ಇಸ್ ವರ್ಕಿಂಗ್ ಇನ್ ದುಬೈ ದುಬೈಲಿದ್ದಾರೆ ಅವ್ರು ಅಲ್ಲಿಂದ ಬಂದು ನಾವು ದೇವನ್ ಟು ಕಮ್ ಬ್ಯಾಕ್ ಟು ಇಂಡಿಯಾ ಇಲ್ಲೇ ಸೆಟ್ಲ್ ಆಗಬೇಕು ಅಂತ ಅವರು ದುಬೈ ಸಾಕು ಬಿಟ್ಟು ಬರ್ತೀವಿ ಅಂತ ಬರ್ಲಿಕ್ಕೆ ಮೊದಲು ಇಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ದೇ ಸ್ಟಾರ್ಟೆಡ್ ಒಂದು ಪಿಗ್ರಿ ಫಾರ್ಮ್ ಸೊ ಸಿಕ್ಸ್ಟಿ ಲ್ಯಾಕ್ಸ್ ಅಂದರೆ ಇಟ್ ಕುಡ್ ಬಿ ಹಂಡ್ರೆಡ್ ಪ್ಲಸ್ ಟೆನ್ ಅಂದರೆ ಹಂಡ್ರೆಡ್ 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 ಟು ಕ್ರೋರ್ ಎವ್ರಿ ಇಯರ್ ಮತ್ತೆ ಹತ್ತು ಅಪ್ಪ ಮೇಲ್ ಆ್ಯಂಡ್ ಫೀಮೇಲ್ ಹ್ಞೂ ಹ್ಞೂ ಸೊ ಈ ತರ ಈಗ ಅದರಲ್ಲೂ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿನ ಪ್ರಾಜೆಕ್ಟ್ ಸೈಸ್ ಅಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಅಗೇನ್ ಇಲ್ಲಿ ಜಾಗದ್ದು ಸೂಪರ್ ಪರ್ ಅನಿಮಲ್ ಎಷ್ಟು ಸ್ಕ್ವೇರ್ ಜಾಸ್ತಿ ಹೆಚ್ಚಿಗೆ ಬೇಕಾಗುತ್ತೆ ಏನಕ್ಕೆ ಅಂದ್ರೆ ನಮಗೆ ಅಪ್ಪ ಅಮ್ಮ ಅಷ್ಟೇ ಕೌಂಟ್ ಮಾಡೋಂಗಿಲ್ಲ ಅದ್ರ ಮಕ್ಳು ಕೌಂಟ್ ಮಾಡಬೇಕು ಹಂಡ್ರೆಡ್ ಅಮ್ಮ ಇದ್ರೆ ಎರಡು ಸಾವಿರ ಮಕ್ಕಳು ಬಂದ್ಬಿಡುತ್ತೆ ಅದಕ್ಕೆ ಟೂ ತೌಸಂಡ್ ಮಕ್ಕಳು ಒಂದು ವರ್ಷದಲ್ಲಿ ಅದಕ್ಕೆ ನಮ್ಗೆ ಇನ್ಕಮ್ ಜಾಸ್ತಿ ಅದು ಇದ್ರದ್ದು ಏನು ಜಸ್ಟೇಷನ್ ಪೀರಿಯಡ್ ಹಂದಿಗಳ ಫೋರ್ ಮಂತ್ಸ್ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತು ಒಂದು ಸರ್ತಿಗೆ ಹತ್ತು ಸಿಕ್ಸ್ ಮಂತ್ಸಿಗೆ ಹತ್ತು ಅನದರ್ ಸಿಕ್ಸ್ ಮಂತ್ಸ್ ಹತ್ತು ಒಂದು ವರ್ಷಕ್ಕೆ ಇಪ್ಪತ್ತು ಸೊ ಟ್ವೆಂಟಿ ಇಂಟು ಹಂಡ್ರೆಡ್ ಎಷ್ಟಾಯ್ತು ನೋಡಿ ಟೂ ತೌಸಂಡ್ ಸೊ ನಾವು ಅಪ್ಪ ಅಮ್ಮನಿಗೆ ಮನೆ ಕಟ್ಟಬೇಕು ಎರಡು ಸಾವಿರ ಮಕ್ಕಳಿಗೆ ಮನೆ ಕಟ್ಟಬೇಕು ಆ ಜಾಗ ಜಾಸ್ತಿ ಬೇಕಾಗ್ಬಿಡ್ತೀವಿ ಸೊ ನಾವು ಫಿಫ್ಟಿ ಅನಿಮಲ್ಸ್ ಹಾಕಿದ್ರೆ ನಾವು ಒನ್ ಎಕರೆ ಜಾಗ ಬೇಕು ಹಂಡ್ರೆಡ್ ಅನಿಮಲ್ಸ್ ಬೇಕಾದ್ರೆ ಎರಡು ಎಕರೆ ಜಾಗ ಬೇಕು ಎರಡು ಎಕರೆ ಜಾಗ ಅದು ಪೂರಾ ಶೆಡ್ಡೆ ಆಗುತ್ತೆಲ್ಲೌಸಿಗೆ ಕಳ್ಸೋ ಹೊತ್ತಿಗೆ ಆ ಹಂದಿಗಳಿಗೆ ಎಷ್ಟು ತಿಂಗಳಾಗಿರುತ್ತೆ ಏಯ್ಟ್ ಮಂತ್ಸ್ ಹಂಡ್ರೆಡ್ ಕೆಜಿಸ್ ಎಂಟು ತಿಂಗಳಿಗೆ ಹಂಡ್ರೆಡ್ ಕೆಜಿಸ್ ಬಂದುಬಿಡುತ್ತೆ ಮತ್ತೆ ಆಗಿದೆ ನಮ್ಮ ಲೋಕಲ್ಲಿ ಕರ್ನಾಟಕ ಮಾರ್ಕೆಟ್ ಅಂದರೆ ಹಂಡ್ರೆಡ್ ಕೆ ಜಿ ಕ್ರಾಸ್ ಆದರೆ ತಗೊಳ್ಳಲ್ಲ ಹಂಡ್ರೆಡ್ ಕೆ ಜಿ ವಿತ್ ಹಂಡ್ರೆಡ್ ಕೆ ಕೆಜಿಸ್ ಹಂಡ್ರೆಡ್ ಕೆಜಿಸ್ ಅಪ್ಟಿಮಮ್ ಅದು ಫೋರ್ ಫಿಫ್ಟಿ ಜಿಸ್ ತನಕ ಬರ್ತದೋ ನಾಲ್ಕುನೂರ ಐವತ್ತು ಐನೂರು ಕೆಜಿ ಬರುತ್ತೆ ಹಾಫ್ ಆಫ್ ಟನ್ ಬಟ್ ಅದಕ್ಕೆ ಇಲ್ಲಿ ಮಾರ್ಕೆಟ್ ಲೋಕಲ್ ಮಾರ್ಕೆಟ್ ಇಲ್ಲ ಅದು ಇದಕ್ಕೋಗ್ಬಿಡುತ್ತೆ ನಾರ್ತ್ ಈಸ್ಟ್ ಅರುಣಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಆ ಕಡೆ ಹೋಗುತ್ತೆ ಅಲ್ಲಿ ಬಿಗ್ಗರ್ ಪಿಗ್ಸ್ ಮಾರ್ಕೆಟ್ ಇದೆ ಅಲ್ಲಿ ಇಲ್ಲಿ ತಿನ್ನಲ್ಲ ಇಲ್ಲಿ ಸಾಮಾನ್ಯ ಟ್ರೆಂಡ್ ಮಾರ್ಕೆಟ್ ಟ್ರೆಂಡ್ ಮಾರ್ಕೆಟ್ ಟ್ರೆಂಡ್ ಅದು ತಿನ್ನಬಾರ್ದು ಅಂತಿಲ್ಲ ಅದು ಹೇಗಾಗುತ್ತೆ ಅಂದರೆ ಅದು ಸಾಮಾನ್ಯ ಈಗ ಸಪೋಸ್ ಎಕ್ಸ್ಪೋರ್ಟ್ ಹೋಗ್ತಾರೆ ಅಂದರೆ ಅದು ಟೆಂಡರ್ ಮೀಟ್ ಅಂತ ಕೇಳ್ತಾರೆ ಟೆಂಡರ್ ಇರುತ್ತೆ ಅದು ತುಂಬ ಜಾಸ್ತಿ ಆದಾಗ ಅದು ಫ್ಯಾಟ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಸೊ ಟೆಂಡರ್ನೆಸ್ ಕಡಿಮೆ ಆಗ್ತದೆ ಆ ಉದ್ದೇಶಕ್ಕೆ ಮಾಡ್ತಾರೆ ಮತ್ತು ಸಾಮಾನ್ಯ ಈ ಲೋಕಲಿ ಬೀಫ್ ಮಾರ್ಕೆಟ್ ಅಂತ ಇರ್ತದೆ ನೋಡಿರಿ ಲೋಕಲ್ ಬೀಫ್ ಮಾರ್ತಾರೆ ಬೀಫ್ ನಾಟ್ ಸಾರಿ ಅಲ್ಲ ಪೋರ್ಕ್ ಪೋರ್ಕ್ ಮಾರ್ಕೆಟ್ ಅದೇನಾಗುತ್ತೆ ಅಂದರೆ ಅದು ಕಟ್ ಮಾಡಿದ ಮೇಲೆ ಬೇಗ ಡಿಸ್ಪೋಸ್ ಆಗಬೇಕು ಸಪೋಸ್ ಹಂಡ್ರೆಡ್ ಕೆ ಜಿ ಕ ಒಂದು ಕಟ್ ಮಾಡ್ತಾರೆ ಅಂದರೆ ಅದರೊಳಗಡೆ ಏಯ್ಟಿ ಪರ್ಸೆಂಟ್ ಈಸ್ ಅವ್ರ ಮೀಟ್ ಕಂಪೊನೆಂಟ್ ಅಂತ ಹೇಳ್ತೀವಿ ನಾವು ಡ್ರೆಸ್ಸಿಂಗ್ ಪರ್ಸೆಂಟೇಜ್ ಅಂತ ಹಂಡ್ರೆಡ್ ಕೆ ಜಿ ಕಟ್ ಮಾಡಿದ್ರೆ ಏಯ್ಟಿ ಕೆ ಜೀಸ್ ಮೀಟ್ ಬಂದುಬಿಡ್ತು ಸಪೋಸು ಒಬ್ಬರು ಅರ್ಧ ಕೆ ಜಿ ತೊಗೊಳ್ತಾರೆ ಬಂದವರು ಅವಾಗ ನಲ್ವತ್ತು ಜನ ಬರಬೇಕು ಸಪೋಸು ನೀವು ಎಂಬ ಇದು ಒಂದು ಫೋರ್ ಹಂಡ್ರೆಡ್ ಕೆ ಜಿ ಕಟ್ ಮಾಡ್ತೀರಂತ ಇಟ್ಕೊಳ್ಳಿ ಅವಾಗ ಏಯ್ಟಿ ಪರ್ಸೆಂಟ್ ಅಂದರೆ ನಾಲ್ಕು ನಾಲ್ಕೇ ತ್ರೀ ಹಂಡ್ರೆಡ್ ಟ್ವೆಂಟಿ ಕೆ ಕೆಜಿಸ್ ಬರ್ತದೆ ಅದನ್ನು ತೊಗೊಳಿಕ್ಕೆ ಅರ್ಧ ಕೆ ಜಿ ತಗೋತಾರೆ ಎಷ್ಟಾಯಿತು ಜನ ಡಬಲ್ ಮಾಡಿ ಅಷ್ಟು ಜನ ಬರೋದ್ರಲ್ಲಿ ಅದು ಕ್ವಾ ಕ್ವಾಲಿಟಿ ಕೀಪಿಂಗ್ ಕ್ವಾಲಿಟಿ ಕಡಿಮೆ ತ್ರೀ ಅವರ್ ತ್ರೀ ಅವರ್ಸ್ ಒಳಗಡೆ ಅದು ಸೇಲ್ ಆಗಲಿಲ್ಲ ಅಂದರೆ ದಟ್ ಈಸ್ ಅ ಡೆಡ್ ಕಾರ್ಕಸ್ ಅಲ್ಲ ಪೋಸ್ಟ್ ಮಾರ್ಟಮ್ ಚೇಂಜಸ್ ಅಂತ ಹೇಳ್ತೀವಿ ಸತ್ತ ಮೇಲೆ ಹೆಣ ಕೊಡ್ತೋಯ್ತು ಅಂತೇಳುವ ಆ ಥರ ಆಗಿಬಿಡುತ್ತೆ ಸೊ ಆ ವಿಷಯಕ್ಕೆ ಅವ್ರು ಏನು ಮಾಡ್ತಾರೆ ಗೋ ಫಾರ್ ಎ ಸ್ಮಾಲರ್ ಒನ್ ನಂಬರ್ಸ್ ಜಾಸ್ತಿ ಮಾಡ್ಕೋತಾರೆ ಹಂಡ್ರೆಡ್ ಕೆ ಜಿ ಕಟ್ ಮಾಡ್ತಾರೆ ಡಿಸ್ಪೋಸ್ ಆಯಿತು ಇನ್ನೊಂದು ತೊಗೊಳ್ತಾರೆ ಡಿಸ್ಪೋಸ್ ಆಯಿತು ಇನ್ನೊಂದು ತೊಗೊಳ್ತಾರೆ ಆ ಥರ ಆ ಥರ ಅದರ್ವೈಸ್ ಫ್ರೀ ಫ್ರೋಝನ್ ಕಂಡೀಷನಲ್ಲಿ ಇಡಬೇಕು ನಮ್ಮ ಸಾಮಾನ್ಯ ಏನು ಮಾಡ್ತಾರೆ ಮಿಡ್ಲ್ ಕ್ಲಾಸ್ ಲೋಯರ್ ಮಿಡ್ಲ್ ಕ್ಲಾಸ್ ಫ್ರೀ ಫ್ರೋಝನ್ ಮೀಡ್ ತಗೊಳ್ಳೋಲ್ಲ ಅವರು ಓನ್ಲಿ ಟಾಪ್ ಕ್ಲಾಸ್ ಯಾರು ಮಾಲ್ಗಳಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಶಾಪಿಂಗ್ ಮಾಡ್ತಾರೆ ಅವರು ಗೋ ಫಾರ್ ಫ್ರೋಝನ್ ಮೀಟ್ ತೊಗೋತಾರೆ ಫ್ರೋಸನ್ ಮೀಟ್ ಅಂದರೆ ಮೇ ಬಿ ಕೀಲ್ಡ್ ಬ್ಯಾ ಸಿಕ್ಸ್ ಮಂತ್ಸ್ ಬ್ಯಾಕ್ ತ್ರೀ ಮಂತ್ಸ್ ಬ್ಯಾಕ್ ಅದು ಕಟ್ ಮಾಡಿದ್ದು ಫ್ರೀಸ್ ಮಾಡಿ ಇಟ್ಟಿರ್ತಾರೆ ಮಿಡ್ಲ್ ಕ್ಲಾಸ್ ಲೋರ್ ಮಿಡ್ಲ್ ಕ್ಲಾಸ್ ಡೋಂಟ್ ಗೋಪರ್ ನನ್ನದು ಟ್ರಸ್ಟ್ ಮಾಡಲ್ಲ ಅವರು ಫ್ರೆಶ್ ಮೀಟ್ ಅಂದರೆ ಅವತ್ತೇ ಕಟ್ ಮಾಡಿರ್ಬೇಕು ಅವತ್ತೇ ತಗೋಬೇಕು ಆ ಥರ ದಿಸ್ ಇಸ್ ಆಲ್ಸೋ ಟಿಪ್ ಫಾರ್ ಪೀಪಲ್ ಹು ವಾಚಿಂಗ್ ಮೀಟ್ ಈಟರ್ಸ್ ಹೌ ನೋನ್ ಇದು ಆಗಿರೋದು ಇಸ್ ನಾಟ್ ನಾಟ್ ಎಕ್ಸಾಕ್ಟ್ಲಿ ಲೈಕ್ ದಟ್ ಫ್ರೋಝನ್ ಈಸ್ ನಾಟ್ ಬ್ಯಾಡ್ ಅಂತ ಗುಡ್ ಅಂದರೆ ಅವರು ಹೈಜಿನಿಕ್ ಕಂಡೀಷನಲ್ಲಿ ಕಟ್ ಮಾಡಿರ್ತಾರೆ ಫ್ರೀಸ್ ಮಾಡಿ ಫ್ರೋಸನ್ ಮೀನ್ಸ್ ಇಟ್ ಈಸ್ ಡಿಸೀಸ್ ಫ್ರೀ ಡಿಸೀಸ್ ಡಿಸೀಸ್ ಫ್ರೀ ಇರುತ್ತೆ ಫ್ರೋಝನ್ ಕಂಡೀಷನ್ಸಲ್ಲಿ ಯಾವುದು ಬ್ಯಾಕ್ಟೀರಿಯಾಗಳು ಗ್ರೋತ್ ಆಗೋದಿಲ್ಲ ಇಟ್ ಇಸ್ ಹೈಜಿನಿಕ್ಸ್ ಮೋರ್ ಗುಡ್

ಮತ್ತೆ ಇದು ಮೇಂಟೆನೆನ್ಸ್ ಇಸ್ ಈಸಿ ತಲೆನೋ ಕಮ್ಮಿ ಆ ಥರ ಇಲ್ಲ ಇಟ್ ಈಸ್ ಡಿಫಿಕಲ್ಟ್ ಅಂದರೆ ನಾಟ್ ಈಸಿ ಡಿಫಿಕಲ್ಟ್ ಅಂತ ಹೇಳೋದಕ್ಕಿಂತ ಇಟ್ಸ್ ನಾಟ್ ಈಸಿ ಈಸಿ ಇಲ್ಲ ಏನಕ್ಕೆ ಅಂತಂದರೆ ಅದರಲ್ಲಿ ಡಿಸೀಸ್ ಇಸ್ ಎ ಪ್ರಾಬ್ಲಮ್ ಮತ್ತು ಅದಕ್ಕೆ ವ್ಯಾಕ್ಸಿನೇಷನ್ಸ್ ವೆರಿ ಸ್ಟ್ರಿಕ್ಟ್ ವ್ಯಾಕ್ಸಿನೇಷನ್ಸ್ ಇರಬೇಕು ಹೈಜೀನ್ ಕಂಡೀಷನ್ಸ್ ಇರಬೇಕು ಮತ್ತು ಕ್ವಾರಂಟೈನ್ ಇರಬೇಕು ಆನಂತರ ಬಯೋ ಬಯೋಸೆಕ್ಯೂರಿಟಿ ಅಂತ ಹೇಳ್ತೀವಿ ವೆರಿ ಇಂಪಾರ್ಟೆಂಟ್ ಸೆಕ್ಯೂರಿಟಿ ಅಂದರೆ ಬೇರೆ ಪ್ರಾಣಿಗಳ ಜೊತೆ ಸಂಪರ್ಕ ಅಥವಾ ಬೇರೆ ಫಾರ್ಮ್ಗಳಿಗೆ ಭೇಟಿ ಮಾಡಿದ್ರು ಅಥವಾ ಜನಗಳ ಒಳಗಡೆ ಬಿಡಬಾರ್ದು ಸೊ ಹೈಜೀನ್ ಮೇಂಟೈನ್ ಮಾಡಬೇಕು ಮತ್ತು ನಿಮ್ದು ಏನದು ಡಿಸ್ಇನ್ಫೆಕ್ಷನ್ ತುಂಬ ಇಂಪಾರ್ಟೆಂಟು ಸೊ ಹೇಳ್ಕೊಡ್ತೀರಾ ಹಾಂ ಎಲ್ಲ ಹೇಳ್ಕೊಡ್ತೀವಿ ಫ್ರೀ ಎಂಟ್ರಿ ಇರಬಾರ್ದು ಯಾರಿಗೆ ಫಾರ್ಮ್ಗಳಲ್ಲಿ ಆ್ಯಕ್ಚುಲಿ ನಾವೇನು ಹೇಳ್ತೀವಿ ಇದು ಇವೆಲ್ಲ ಫಾರಿನ್ ಬ್ರಿಡ್ಸ್ ಅದು ನಾವು ಹಂದಿಗಳೇನು ಸಾಕ್ತೀವಿ ಆಲ್ ಫಾರಿನ್ ಬ್ರಿಡ್ಸ್ ಅದು ಸಸೆಪ್ಟೇಬಲ್ ಇರ್ತದೆ ತುಂಬ ಡೆಲಿಕೇಟ್ ಇರ್ತದೆ ಸೊ ಡಿಸೀಸ್ ಬಂದರೆ ಎಲ್ಲ ವ್ಯಾನಿಷ್ ಆಗಿಬಿಡ್ತದೆ ಎಲ್ಲ ಟೋಟಲ್ ಫಾರ್ಮ್ ಬ್ರಿಡ್ಸ್ ಅದು ಡೆತ್ ಆಗಿಬಿಡ್ತದೆ ಬಟ್ ಅಡ್ವಾಂಟೇಜ್ ಅಂದರೆ ಏನಾಗುತ್ತೆ ಲಾಸ್ ಆಗೋದಿಲ್ಲ ಅವರಿಗೆ ಏನಕ್ಕೆ ಅಂದರೆ ಒಂದು ವರ್ಷದಲ್ಲಿ ಸಾಕಷ್ಟು ಪ್ರಾಫಿಟ್ ತೊಗೊಂಡಿರ್ತಾರೆ ಸಪೋಸ್ ನೆಕ್ಸ್ಟ್ ಇಯರ್ ಎಲ್ಲ ಸತ್ತೋಯ್ತು ಹಿಂದಿನ ವರ್ಷ ಪ್ರಾಫಿಟ್ ಇರ್ತದೆ ಲಾಸ್ ಆಗೋದಿಲ್ಲ ಪ್ರಾಫಿಟ್ ಕಡಿಮೆ ಆಗುತ್ತೋ ಅಷ್ಟು ಲಾಸ್ ಅಂತೂ ಆಗೋದಿಲ್ಲ ಸೊ ಆಲ್ ಪಿಗ್ ಫಾರ್ಮರ್ಸ್ ದೇ ಆರ್ ವೆಲ್ ಪ್ಲೇಸ್ಡ್ ತುಂಬ ಚೆನ್ನಾಗಿರ್ತಾರೆ ಮಾರ್ಕೆಟ್ ಅಂತ ಇಲ್ಲ ಅದಕ್ಕೆ ನೋ ಮಾರ್ಕೆಟ್ ಬ್ಲಾಕ್ ಮಾರ್ಕೆಟ್ ಇಲ್ಲ ಓಪನ್ ಮಾರ್ಕೆಟ್ ಇಲ್ಲ ನೋ ಮಾರ್ಕೆಟ್ ಮಾರ್ಕೆಟ್ ನೋ ಮಾರ್ಕೆಟ್ ಏನೋ ಮಾಡ್ತಾರೆ ಅದು ಓಪನ್ ಮಾರ್ಕೆಟ್ ಅಂದರೆ ನಿಮ್ಮ ಮುಕ್ತವಾಗಿ ಮುಕ್ತ ಮಾರ್ಕೆಟ್ ಅಂತ ಹೇಳ್ತೀನಿ ಆ ಥರದ್ದು ಇಲ್ಲ ಸೊ ಸೇಲ್ಸ್ ತುಂಬ ಡಿಫಿಕಲ್ಟ್ ಆಗ್ತದೆ ಅದನ್ನ ಮಾಡಿದ್ರೆ ತುಂಬ ಲಾಸ್ ಲಾಸ್ ಆಗ್ಬಿಟ್ಟಿದ್ದಾರೆ ಅಡ್ವೈಸ್ ಮಾಡಬಾರ್ದು ಅದು ಮಾಡದೇ ಇದ್ದರೆ ಒಳ್ಳೇದು ಅದೇನು ಮಾಡ್ತಾರೆ ಯಾರೋ ಯಾರೊಬ್ರು ಫಾರ್ಮರ್ ಇರ್ತಾರೆ ಅವ್ರೇನು ಮಾಡ್ತಾರೆ ನಮ್ಮಲ್ಲಿ ತೊಗೊಳ್ಳಿ ನಾವು ನಿಮ್ಮಿಂದ ವಾಪಸ್ ತೊಗೊಳ್ತೀವಿ ಅಂತ ಮಾಡ್ತಾರೆ ಬೈ ಬ್ಯಾಕ್ ಸಿಸ್ಟಮ್ ಅಂತ ಮಾಡ್ತಾರೆ ಯಾವುದಕ್ಕೆ ಬೈ ಬ್ಯಾಕ್ ಸಿಸ್ಟಮ್ ಅಂತ ಇರ್ತದೆ ಅದಕ್ಕೆ ಓಪನ್ ಮಾರ್ಕೆಟ್ ಇಲ್ಲ ಅಂತ ಮುಕ್ತ ಮಾರ್ಕೆಟ್ ಇಲ್ಲ ಅಂತ ಲಾಸ್ ಆಗಿಬಿಡ್ತಾರೆ ಅವರು ನಮ್ಮ ಇವರಲ್ಲಿ ಇರೋದನ್ನ ಖಾಲಿ ಆಗೋ ತನಕ ಆ ಥರ ಸ್ಕೀಮ್ ಮಾಡ್ತಾರೆ ಆಮೇಲೆ ಇವ್ರು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಸ್ಟಾರ್ಟ್ ಮಾಡ್ಕೊಡ್ತಾರೆ ಆ ಥರ ಇದೆ ಈಗ ಅದು ರ್ಯಾಬಿಟ್ ಫಾರ್ಮ್ಸ್ ಸುಮಾರು ಕ್ಲೋಸ್ ಆಯಿತು ಗೌರ್ಮೆಂಟ್ ಆಲ್ಸೋ ಕ್ಲೋಸ್ ಗೌರ್ಮೆಂಟ್ ಸುಮಾರು ಒಂದು ಆರು ಫಾರ್ಮ್ಸ್ ಇತ್ತು ಅವರೆಲ್ಲ ಕ್ಲೋಸ್ ಮಾಡ್ಬಿಟ್ರು ಸೊ ಈ ತರ ಎಲ್ಲ ಟ್ರೆಂಡ್ಸ್ ಇರುತ್ತಲ್ಲ ಈಗ ಮೂ ಫಾರ್ಮಿಂಗು ರ್ಯಾಬಿಟ್ಸು ದೀಸ್ ಆರ್ ಆಲ್ ಫಾರ್ಮಿಂಗ್ ಇದು ಫ್ಯಾಟ್ಸು ಇದಕ್ಕೆ ಸದ್ಯಕ್ಕೆ ಮಾರ್ಕೆಟ್ ಇಲ್ಲ ಹಂಗಾರೆ ಎವರ್ಗ್ರೀನ್ ಅಂದ್ರೆ ಪಿಗರಿ ಗೋಟ್ ಮತ್ತೆ ಶೀಪು ಪೌಲ್ಟ್ರಿ ಡೈರಿ 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 ಫಾರ್ಮಿಂಗ್ ಹಸುಗಳು ಡೈರಿ ಫಾರ್ಮಿಂಗ್ ಹಾಲು ಹಾಲು ಅದಂತೂ ಆ ಎಮ್ಮೆಗಳು ಸಾಕೋದು ಹಸುಗಳು ಸಾಕೋದು ಹಾಲು ಕರೆದು ಮಾರಾಟ ಮಾಡೋದು ಅವ್ರಿಗೆ ಹಳ್ಳಿ ಜನಗಳಿಗೆ ಅದು ತುಂಬ ಸರಳವಾದದ್ದು ಮತ್ತು ಅವ್ರಿಗೆ ಅದಂಥ ರಕ್ತಗತವಾಗಿ ಬಂದದ್ದು ಅದು ಆ್ಯಕ್ಚುಲಿ ಇನ್ಕಮ್ ಜಾಸ್ತಿ ಇರುತ್ತೆ ಪ್ರಾಫಿಟ್ ಕಡಿಮೆ ಇರುತ್ತೆ ಬಟ್ ದೇ ಆರ್ ಹ್ಯಾಪಿ ವಿತ್ ದಟ್ ಈಗ ಹಾಲು ಏನು ಮಾಡ್ತಾರೆ ಹಾಲು ಉತ್ಪಾದನೆ ಮಾಡ್ತಾರೆ ಇನ್ಕಮ್ ಇರುತ್ತೆ ಬಟ್ ಪ್ರಾಫಿಟ್ ಕಡಿಮೆ ಇನ್ಕಮ್ ನೋ ಎಕ್ಸ್ಪೆಂಡಿಚರ್ ಆಗಿ ಇರ್ತದೆ ಬಟ್ ಇದರ್ ಕಂಟೆಂಟ್ ಅವ್ರೇನು ಏನು ಮಾಡ್ತಾರೆ ಬೇರೆ ಆಕ್ಟಿವಿಟಿ ಜೊತೆಗೆ ಸಬ್ಸಿಡಿ ಎಲ್ಲ ತೊಗೊಳ್ತಾರೆ ಹಿಯರ್ ನಂದಿನಿ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ನಂದಿನಿಯಿಂದ ಅದು ವೃದ್ಧಿ ಆದದ್ದು ಸೊ ನಂದಿನಿ ಇದು ರೆಡಿ ಮಾರ್ಕೆಟ್ ಅವ್ರೇನು ಮಾಡ್ತಾರೆ ಅಲ್ಲಿ ಸೈರನ್ ಕೂಗ್ತಾರೆ ಹಾಲು ಪ್ರಾಡಕ್ಟ್ ಪ್ರೊಕ್ಯೂರ್ಮೆಂಟ್ಗೆ ಹಾಲು ರೈತರು ಹಾಲು ಕರೀತಾರೆ ತಂದಲ್ಲಿ ಕೊಟ್ಟು ಬಿಡ್ತಾರೆ ಅವರು ಚಿಲ್ಲಿನಲ್ಲಿ ಅವ್ರು ಮಾಡ್ಕೊಳ್ತಾರೆ ರಾಮ್ ಮಿಲ್ಕ್ ಇವರು ಕರೆದಿದ ತಕ್ಷಣ ವಿತಿನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ತೊಗೊಂಡೋಗ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ ಕೊಟ್ಬಿಡ್ತಾರೆ ಕೊಟ್ಬಿಡ್ತಾರೆ ಸೊ ಇವ್ರು ವೀಕ್ಲಿ ಒಮ್ಮೆ ಇವ್ರು ಪೇಮೆಂಟ್ ತಗೋತಾರೆ ದುಡ್ಡು ನೋಡಿ ಖುಷಿ ಪಡ್ತಾರೆ ಆ್ಯಕ್ಚುಲಿ ಅದ್ರಲ್ಲಿ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇರ್ತದೆ ಆದರೂ ದೇ ಆದ್ರೂ ಹ್ಯಾಪಿ ರೈತರು ಹಾಗೆ ನಿಮಗೆ ರೂರಲ್ ಎಕಾನಮಿನಲ್ಲಿ ಅದು ಬಿಲ್ಡಿಂಗ್ ವಿಲೇಜಸ್ ಅದು ಡೈರಿ ಆಸ್ ಪ್ಲೇಡ್ ಇಂಪಾರ್ಟೆಂಟ್ ಒಂದು ಅದಕ್ಕೆ ಕೋಆಪರೇಟಿವ್ ಅಂತ ಹೇಳ್ತೀವಲ್ವಾ ಕೋಆಪರೇಟಿವ್ ಸೆಕ್ಟರಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಅಂದರೆ ನಂದಿನಿ ನೆಕ್ಸ್ಟು ಅಮೂಲ್ ಅಮೂಲ್ ಆದಮೇಲೆ ಮತ್ತು ಈ ಅದನ್ನು ಟುಡೇ ಗುಜರಾತ್ ಇಸ್ ನಂಬರ್ ಒನ್ ಇನ್ ಇಂಡಿಯಾ ಮಿಲ್ಕ್ ಪ್ರೊಡಕ್ಷನ್ನು ಕರ್ನಾಟಕ ಸ್ಟ್ಯಾಂಡ್ಸ್ ಟು ಪ್ರಪಂಚದಲ್ಲಿ ಇಂಡಿಯಾ ಸ್ಟ್ಯಾಂಡ್ಸ್ ಒನ್ ಒನ್ ಫಸ್ಟ್ ನಂಬರ್ ಮಿಲ್ಕ್ ಪ್ರೊಡಕ್ಷನ್ ಅಮೇರಿಕಾ ಕಮ್ಸ್ ಮಧ್ಯ ನಾವು ಥ್ಯಾಂಕ್ ಯು ಫಾರ್ ಎಜುಕೇಟಿಂಗ್ ಅಸ್ ದೆನ್ ನೈಂಟಿ ಫೋರಲ್ಲಿ ಈಗ ಬೆಸ್ಟ್ ವೆಟನರಿ ಡಾಕ್ಟರ್ ಅವಾರ್ಡ್ ಬರುತ್ತೆ ನಿಮಗೆ ವೀರಪ್ಪ ಮೊಯ್ಲಿ ಸರ್ ಇದ್ದಾಗ ಸೊ ಹೇಗಿತ್ತು ಹೇಳೋಲ್ಲ ಕಮಿಟ್ಮೆಂಟ್ ಹೀಗೆ ಹೇಳಿದ್ವಾಗ ಒಂದು ದಿವಸ ರಜಾ ತೊಗೊಂಡಿಲ್ಲ ಹಾಗೆ ತರ್ಟಿ ಏಯ್ಟ್ ಇಯರ್ಸ್ ವಿತೌಟ್ ಲೀವ್ ಸೊ ಅವಾಗ ವಿ ರೆಕಗ್ನೈಸ್ಡ್ ಆವಾಗ ನಾವು ಹಾನಗಲ್ ಅಂತೇಳಿ ಹಾನಗಲ್ ಪ್ರದೇಶ ಕೆಲಸ ಮಾಡ್ತಾ ಇದ್ವಿ ಅಲ್ಲಿ ಸೊ ನಮ್ಮ ಅಲ್ಲಿ ರೆಕಗ್ನೈಸ್ ಮಾಡಿದ್ರು ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ವಿ ಅಂತ ಅಂದ್ಬಿಟ್ಟು ಆ ರೈ ರೈತರಲ್ಲಿ ನಮ್ಮ ರೆಕಗ್ನೈಸ್ ಮಾಡಿ ಅದೊಂದು ಏನು ಕೊಟ್ಟರು ಮೇಡಮ್ ಪ್ರಶಸ್ತಿ ನಿಮ್ಗೇನು ವಾಕಿಂಗ್ ಗೂಗಲ್ ಅಂತ ಕರಿತಾರಂತೆ ಯಾವ ವಿಚಾರ ಕೇಳಿದ್ರೂ ಮಾತಾಡ್ತೀರಾ ಅಂತ ಹೌದು ಹೌದು ಗೂಗಲ್ ಜಗನ್ನಾತ್ ಅಂತ ಹೇಳ್ತಾರೆ ಹಾಂ ಹಾಂ ಹಾಗೆ ಸುಮ್ಮನೆ ನಮ್ಮ ಸರ್ಕಲ್ಲು ಫ್ರೆಂಡ್ ಸರ್ಕಲ್ಲು ಜನ ಕರ್ದಾಗ ವಿಷಯಗಳು ಅವ್ರಿಗೇನು ಹೇಳ್ತಾ ಇರ್ತೀವಿ ವಿಷಯ ತಿಳ್ಕೊಂಡಿರ್ತೀವಿ ಹಾಗೆ ಹಾಗೆ ಐ ಗೆಸ್ ನಿಮ್ಮ ಕ್ಯೂರಿಯಾಸಿಟೀಸ್ ಸದ್ಯಕ್ಕೆ ಆ್ಯಸ್ ಎ ಡಾಕ್ಟರ್ ಹುಸ್ ನಾವು ಟ್ರೈನಿಂಗ್ ಈ ಎಲ್ಲ ಫಾರ್ಮಿಂಗ್ಗಳ ಬಗ್ಗೆ ಇದು ಒಂದು ಕಡೆ ನಡೀತಾ ಇದೆ ಇದು ಬಿಟ್ಟರೆ ನಿಮ್ಮ ಸದ್ಯದ ಬೇರೆ ಕುತೂಹಲಗಳು ಏನು ಸರ್ ಕುತೂಹಲಗಳು ಅಂದರೆ ನಮಗೆ ಆಫ್ ದಿ ಪ್ರೊಫೆಷನ್ ಅಂಡ್ ಆಫ್ ದಿ ಫ್ಯಾಮಿಲಿ ನಾವು ಯಾವುದೂ ಚಟುವಟಿಕೆ ಇಟ್ಕೊಂಡಿಲ್ಲ ಹೋಗೋದಿಲ್ಲ ನಾವು ನಾವೆಲ್ಲೂ ಹೋಗೋದಿಲ್ಲ ಸೊ ಮಾರ್ನಿಂಗ್ಗಿಂತೂ ನೈಟ್ ತನಕ ಬ್ಯುಸಿ ಇರ್ತೀವಿ ಸೊ ಮಾರ್ನಿಂಗ್ ಓನ್ಲಿ ಎಕ್ಸರ್ಸೈಸ್ ಬಿಟ್ರೆ ನಮ್ಮದು ಪ್ರೊಫೆಷನ್ ಫ್ಯಾಮಿಲಿ ಇಷ್ಟು ಬಿಟ್ರೆ ಬೇರೆ ಚಟುವಟಿಕೆಗಳು ನಮ್ದು ಇಲ್ಲ ಝೀರೋ ಐ ಡೋಂಟ್ ಗೋ ಎನಿವೇರ್ ನಮಗೆ ಬೇರೆ ಟೀ ಟೋಟಲ್ಸ್ ಅಂತಾರಲ್ಲ ನೋ ಕಾಫಿ ನೋ ಟೀ ನೋ ಹ್ಯಾಬಿಟ್ಸ್ ನೀವು ಒಳ್ಳೆ ತಮಾಷೆ ಬಂದ ತಕ್ಷಣ ಕೇಳಿದೆ ಏನು ಸರ್ ಕಾಫಿ ಕುಡಿತೀರಾ ಇನ್ನು ಇಲ್ಲ ಅಂದ್ರೆ ನಮಗೆ ಅದು ಕಾಫಿ ಟೀ ಐ ಡೋಂಟ್ ನೋ ಟೇಸ್ಟ್ ಸ್ಮೆಲ್ ಗೊತ್ತಾಗುತ್ತೆ ಕಾಫಿ ಸ್ಮೆಲ್ ಗೊತ್ತಾಗುತ್ತೆ ಟೀ ಸ್ಮೆಲ್ ಬಂದೇ ಇಲ್ಲ ನಾವು ಆ್ಯಕ್ಚುಲಿ ಮೇ ಬಿ ಫ್ರಮ್ ಚೈಲ್ಡ್ಹುಡ್ ನಮ್ಗೆ ವೆರಿ ವೆರಿ ಪೂರ್ ಫ್ಯಾಮಿಲಿ ತುಂಬ ಬಡತನದಿಂದ ಬಂದವರು ಅವಾಗ ನಮಗೆ ತಗೊಳಕ್ಕೆ ಅವಕಾಶ ಆಗ್ತಿಲ್ಲ ಮನೇಲಿ ಕುಡಿತಾ ಇದ್ರು ಬಿಡಿ ನಮಗೆ ಒಬ್ಬರು ನಾವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಒಬ್ಬರು ಮೇಸ್ಟ್ ಇದ್ದರು ಚೆನ್ನಯ್ಯ ಮೇಸ್ಟ್ರು ಅಂತ ಈ ಇಸ್ ನೋ ಮೋರ್ ಈಗ ಅವರು ನಮಗೆ ಹೇಳ್ತಾಯಿದ್ರು ಕಾಫಿ ಟೀ ಕುಡಿಬಾರ್ದು ಕಾಫಿಲಿ ಕೆಫಿನ್ ಇರ್ತದೆ ಟೀನಲ್ಲಿ ಟ್ಯಾನಿನ್ ಇರ್ತದೆ ಅವೆಲ್ಲ ಅಡಿಕ್ಟ್ ಫಾರ್ಮಿಂಗ್ ಇರ್ತದೆ ಎಲ್ಲ ಹೇಳ್ತಾಯಿದ್ರು ಅದು ಪರಿಣಾಮ ಅವರು ನಮಗೆ ಪೆಟ್ ಟೀಚರು ನಾವು ಅವ್ರಿಗೆ ಪೆಟ್ ಸ್ಟೂಡೆಂಟ್ ಸೊ ನಾವು ಟೆಂತ್ ಆಗೋ ತನಕ ಅವ್ರ ಇಟ್ಕೊಂಡು ನಮಗೆ ಪಾಠ ಹೇಳ್ಕೊಡ್ತಾಯಿದ್ರು ಸೊ ಅದು ಪರಿಣಾಮ ಅನಿಸುತ್ತೆ ನಮ್ಮ ಮೇಲೆ ಆವಾಗ ನಾವು ಕುಡಿಲಿಲ್ಲ ಆಮೇಲೆ ಎಲ್ಲರೂ ಹೇಳ್ತಾ ಇದ್ರು ಮದುವೆ ಆದ್ಮೇಲೆ ಕುಡಿತೀರಾ ಹೆಂಡತಿ ಕುಡಿಬೇಕಲ್ವಾ ಕುಡಿತೀರಾ ಹೆಣ್ಣು ನೋಡಿದಾಗ ಏನು ಹೆಣ್ಣು ನೋಡಕ್ಕೆ ಹೋಗಲೇ ಇಲ್ಲ ಹಿಂಗೆ ಪರಿಸ್ಥಿತಿ ಅಂದರೆ ನಮ್ದು ಬಡತನ ಪರಿಸ್ಥಿತಿ ನೋಡಿ ನಮ್ಗೆ ಯಾರು ಹೆಣ್ಣು ಕೊಡಲಿಲ್ಲ ಹಾಗೆ ನಾವು ಡಾಕ್ಟರ್ ಆಗಿದ್ದು ಗುಡ್ ಜಾಬ್ ಬಟ್ ನಮಗೆ ಬ ಬಡವರು ಅಂತ ಹೇಳ್ಬಿಟ್ಟು ಯಾರೂ ಹೆಣ್ ಕೊಡ್ಲಿಲ್ಲ ನಮಗೆ ಆ ಥರ ಪರಿಸ್ಥಿತಿ ಇತ್ತು ನಮಗೆ ಸೊ ನಾವು ಮದುವೆ ಆದಂಥ ನಮ್ಮ ಶ್ರೀಮತಿಯವರು ನಮ್ಮ ಸ್ನೇಹಿತನ ತಂಗಿಯವರು ಅವರು ಏನಪ್ಪ ಕಷ್ಟನ ಎಷ್ಟೊಂದು ಮದುವೆ ಮಾಡ್ಕೊಳಕ್ಕೆ ಅಂತ ಕೇಳಿದ್ರು ಅವರು ನಾವು ಹೇಳಿದಿಲ್ಲಪ್ಪ ಬಡತನ ನೋಡಿ ಯಾರು ಹೆಣ್ಣು ಕೊಡ್ತಾಯಿಲ್ಲ ನಮಗೆ ನಮ್ಮ ತಂಗಿ ಇದ್ದಾರಪ್ಪ ನೀವು ಇಷ್ಟಪಟ್ಟರೆ ಮಾಡ್ಕೊಳ್ಳಿ ಅವ್ರು ಇಷ್ಟಪಟ್ಟರೆ ಮಾಡ್ಕೋಬೋದು ಅಂತ ಹೇಳಿದ್ರು ಆವಾಗ ಇವನ್ನ ಅಪ್ರೋಚ್ ಮಾಡಿದ್ವ ಅವರು ಆಯಿತು ಅಂದರು ಅವ್ರ ತಾಯಿಯವರು ಒಪ್ಪಿದ್ರು ನಾವೇನು ಕಾಫಿ ಇಪ್ಪ ಏನು ಕುಡಿಲಿಲ್ಲ ಹಾಗೆ ನೋಡ್ಕೊಳ್ತಾರೆ ಬಟ್ ನಮ್ಮದು ಪರಿಸ್ಥಿತಿ ಅಂದರೆ ಅವರು ಶೀಸ್ ಫ್ರಮ್ ಸೈನಿಕ್ ಸ್ಕೂಲ್ ಸ್ಟೂಡೆಂಟ್ ಅವರು ಅವರು ಸಹಿತ ಕಾಫಿ ಟೀ ಕುಡಿದಿದ್ದಿಲ್ಲ ಯಾವಾಗ ಸೊ ಅದು ಮ್ಯಾಚ್ ಆಯಿತು ನಮ್ಮ ನಮ್ಮ ಮನೇಲಿ ನೋ ಕಾಫಿ ನೋಡಿ ನಿಮ್ಮಿಂದ ಕಾಫಿ ಡೇಟ್ ಆಗಲೇ ಚೇಂಜ್ ಮಾಡಬೇಕು ಅ ಲಾಟ್ ಕ್ಯಾನ್ ನಾಟ್ ಹ್ಯಾಪನ್ ಅವರ್ ಕಾಫಿ ಬಟ್ ಸ್ಟಿಲ್ ಅ ಲಾಟ್ ಹ್ಯಾಸ್ ಹ್ಯಾಪನ್ ಅಂತ ಅದೊಂದು ಜಾನ್ ಜೆ ರಾಟೆ ಅವರು ಬರೆದಿರೋದು ಸ್ಪಾರ್ಕ್ ಅಂತ ಸರ್ ಒಂದು ಇಂಟರ್ನ್ಯಾಷನಲ್ ಸಾರಿ ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ದ ರೆವಲ್ಯೂಷನ್ ನ್ಯೂ ಸೈನ್ಸ್ ಆಫ್ ಎಕ್ಸಸೈಸ್ ಆ್ಯಂಡ್ ಬ್ರೈನ್ ಎಸ್ ಈ ಥರ ಒಂದು ಬುಕ್ ಆಗ್ಬೋದಾ ಖಂಡಿತ ಥ್ಯಾಂಕ್ ಯು ಮೇಡಮ್ ಆ್ಯಂಡ್ ಮೂರು ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡಿ ಸರ್ ಯಾರನ್ನು ನಾವಿಲ್ಲಿ ನೆಕ್ಸ್ಟ್ ಕರೆಸಬೇಕು ಯಾವ ಕ್ಷೇತ್ರದವರು ಮೇಡಮ್ ಒಬ್ರು ನಮ್ಮ ಪರಿಚಯದವರು ಒಬ್ಬರು ಲೇಡಿ ಟೀಚರ್ ಇದ್ದಾರೆ ಶಿ ಇಸ್ ಹೈಲಿ ಡೆಡಿಕೇಟೆಡ್ ಶಿ ಇಸ್ ಅ ವೆರಿ ಬೆಸ್ಟ್ ಟೀಚರ್ ಶಿ ಇಸ್ ಇನ್ ಚಿಂತಾಮಣಿಯಿಂದ ಇದ್ದಾರೆ ಅವರು ಅವರ ಹೆಸರು ಶ್ರೀವಾಣಿ ಅಂತ ಅವ್ರ ಹೇಗೆ ಅಂತಂದರೆ ಅಲಾಂಗ್ ವಿತ್ ಟೀಚಿಂಗ್ ಶೀ ಈಸ್ ಅ ವೆರಿ ವೆರಿ ಫೇಮಸ್ ಟೀಚರ್ ಇನ್ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಇರ್ತಾರೆ ಅವರು ಅವರು ಈ ನಾವೇನಾದ್ರು ಆಯುರ್ವೇದ ಔಷಧಿಗಳು ಎಲ್ಲ ಹೇಳಿದ್ರು ಏನು ಅವ್ರೇನು ಮಾಡಿದ್ದಾರೆ ಎಕರೆ ಜಾಗದಲ್ಲಿ ಅವರು ಈ ಔಷಧಿ ಸಸ್ಯಗಳು ಬೆಳೆದಿದ್ದಾರೆ ಅವರು ಫಾರ್ಟಿ ಏಕರ್ಸ್ ಇಟ್ಸ್ ಇಸ್ ಅ ಗ್ರೇಟ್ ಥಿಂಗ್ ಅವರು ಸುಮಾರು ಜನಗಳಿಗೆ ಆಯುರ್ವೇದ ಔಷಧಿಗಳನ್ನೆಲ್ಲ ಫುಲ್ ಉಚಿತವಾಗಿ ಕೊಡ್ತಾರೆ ಮತ್ತು ಅವರು ವೇದಿಕ ಅಗ್ರಿಕಲ್ಚರ್ ಅಂತೇಳಿ ಒಂದು ಕಾನ್ಸೆಪ್ಟು ಮಾಡಿದ್ದಾರೆ ವೇದಿಕ ಅಗ್ರಿಕಲ್ಚರ್ ಏನು ರೈತರು ಎಲ್ಲ ಏನು ನಾವು ಹೇಳ್ತೀವಲ್ವಾ ಪೆಸ್ಟಿಸೈಡ್ಸ್ ಬಳಸ್ತಾರೆ ಪೆಸ್ಟಿಸೈಡ್ ಬಳಸೋದ್ರಿಂದ ವಿಷಗಳು ನಾವು ತಿಂತಾಯಿದ್ದೀವಿ ಈ ತರಕಾರಿಗಳು ಅವರು ಆ ಥರ ವೇದಿಕ ಅಗ್ರಿಕಲ್ಚರ್ ಅಂತೇಳಿ ಅವ್ರು ಬೆಳೆಯುವಂಥ ಬೆಳೆಗಳು ತರಕಾರಿಗಳು ಆ ಒಂದು ಅಷ್ಟು ಔಷಧಿ ಸಸ್ಯಗಳನ್ನು ಬೆಳೆಸಿ ಅದರಿಂದ ಅವರು ಹೋಮ ಅಂದರೆ ಈ ಸ ನೇಮ್ ಹೋಮ ಅಂತ ಹೇಳ್ತಾರೆ ಬಟ್ ಅದು ಹೊಗೆ ಹಾಕ್ತಾರದು ಅದು ಹೊಗೆಗಳಿಂದ ಇನ್ಸೆಕ್ಟ್ಸ್ ಎಲ್ಲ ಹೋಗ್ತದೆ ಸೊ ಇನ್ಸೆಕ್ಟ್ ಫ್ರೀ ಅದಕ್ಕೆ ಔಷಧ ಇದು ಬಳಸೋದಿಲ್ಲ ಬಳಸೋದಿಲ್ಲ ಪೆಸ್ಟಿಸೈಡ್ ಆ ಥರ ನ್ಯೂ ಕಾನ್ಸೆಪ್ಟ್ ಟ್ರೆಂಡು ವೇದಿಕ್ ಅಗ್ರಿಕಲ್ಚರ್ ಅಂತ ಮಾಡಿದ್ದಾರೆ ಅವ್ರ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ಥ್ಯಾಂಕ್ ಯು ಮೇಡಮ್ ಇಂಡಿ ವರ್ಣ ಹ್ಯಾಂಪರ್ ವಾಸ್ ಇವತ್ತಿನ ಎಪಿಸೋಡ್ ವಿತ್ ನಮ್ಮ ಡಾಕ್ಟರ್ ಆರ್ ಜಗನ್ನಾಥ್ ಸರ್ ಪ್ರಾಣಿ ಪಶು ಇದರಲ್ಲೇ ಒಂದು ಜಗತ್ತನ್ನು ನೋಡಿ ಮುಂದೆ ನಾ ಏನು ಜಗತ್ತನ್ನು ನೋಡ್ತೀರಿ ಎಲ್ಲ ಚೆನ್ನಾಗಿರಲಿ ಸರ್ ನಿಮ್ಮ ಸೈನಿಂಗ್ ಆಫ್ ಜಾಸ್ಟ್ ಕ್ಯೂರಿಯಸ್ ಅಫ್ಕೋರ್ಸ್ ಲೈಫಲ್ಲಿ ಏನು ಕಳ್ಕೊಂಡ್ರು ಕುತೂಹಲನ ಮಾತ್ರ ಕಳ್ಕೊಬೇಡಿ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಥ್ಯಾಂಕ್ ಯು ಡಾಕ್ಟರ್ ಜಗನ್ನಾಥ್ ಸರ್ ಥ್ಯಾಂಕ್ ಯು ಮೇಡಮ್